that dignitaries. Today, this is the third lecture series under the title of Shloka. Already we have successfully done two lectures. So today's topic is Nurture the Future. So for this session, first I would like to welcome our beloved Dr. Ramakrishnan and formal colleagues and special welcome to the today's who leads the session, young trainer Sri Mahimati Masha from Harvard. He's a passionate trainer, a philosopher, and the author also. And one more sentence I would like to add about his personality. He is a motivator to the motivators. He is a teacher to the teachers. So such a personality is being with us to address the gathering. So once again, I would like to welcome Mr. Mahesh G. Masha to lead the session. Before that, I would like to welcome all my participants who have joined this Zoom hall. So all of you also, I welcome from the bottom of my heart on behalf of my principal, my staff, and our management also. Thank you, sir. Thank you, one and all. Now I request Mahesh G to carry the session. Mahesh G, please. Big challenge now, because you said teacher of teachers. So difficult to be that, right? Because you're all great inspiring teachers. You all are great inspiring teachers, idira. Okay, you know, Bhagavan and avakasha kottidane. So ee dareyalli iddeve aste. ಓಕೆ ಸೊ ಎಲ್ಲರಿಗೂ ನಮಸ್ಕಾರ. ನಾನು ಸ್ಲೈಡ್ ಶೇರ್ ಮಾಡ್ತೇನೆ ಸ್ವಲ್ಪ ಬಹಳ, ಯಾಕಂದ್ರೆ ಈ ಏನಾಗ್ತಾ ಇದೆ, ಆನ್ಲೈನ್ ಕ್ಲಾಸಸ್ ಬಹಳ ಸೀರಿಯಸ್ ಆಗ್ತಾ ಇದಾವೆ. ಮತ್ತೆ ಯಾಕಂದ್ರೆ ಅವ್ನ ಕ್ಲಾಸ್ ತೊಳವನ್ಗೂ ಟೆನ್ಷನು, ನೋಡೋರ್ಗು ಟೆನ್ಷನ್, ಇಲ್ಲ ಕ್ಯಾಶುವಲಿಟಿ, ಬಹಳ ಕ್ಯಾಶುವಲ್ ಇರ್ತಾರೆ ಲೈಕ್. ಓಕೆ, ಯಾಕಂದ್ರೆ ಎಲ್ಲ ವಿಡಿಯೋ ಆಫ್ ಮಾಡ್ಕೊಂಡು ಆರಾಮಾಗಿ ಇರ್ತಾರೆ. ಸೊ ಅದಕ್ಕೆ ಫೋಕಸ್ಡ್ ಇರೋದಿಲ್ಲ. ನಾವು ರೆಗ್ಯುಲರ್ ಕ್ಲಾಸ್ ತಗೊಂಡೋದಕ್ಕಿಂತ ಈಗ ಆನ್ಲೈನ್ ಕ್ಲಾಸ್ ಅಲ್ಲಿ ಸ್ವಲ್ಪ ಕಷ್ಟಗಳಿದಾವೆ. ಬಟ್ ಸ್ಟಿಲ್ ಐ ವಿಲ್ ಶೇರ್ ಯು ಸಮ್ ಸ್ಕ್ರೀನ್. ಸೊ ಫಸ್ಟ್ ಥಿಂಗ್ ಇಸ್, ಡೋಂಟ್ ಬಿ ಸೀರಿಯಸ್. ಓಕೆ, ಲೆಟ್ಸ್ ಸಿ ಲೈಕ್ ನೆಕ್ಸ್ಟ್ 90 ಮಿನಿಟ್ಸ್ ವಾಟ್ ವಿ ಕ್ಯಾನ್ ಡು ಅಂತ. Let's start with the song. Listen to the song now. Hegdal sir, kelsta idiya la? Kelsta ide sir, baa chanda kelsta ide. Please carry on. ಈ ಹಾಡಿನ ಅರ್ಥ ತಿಳ್ಕೊಂಡ್ ಬಿಡಿ ಸಾಕು ಅಷ್ಟೇ. ದಿಸ್ ಇಸ್ ಅ ರೈಟ್ ಸಾಂಗ್ ಫಾರ್ ಕರೋನಾ. ಸರ್ ಹಾಡ್ ಕೇಳ್ತಾ ಇಲ್ಲ ಅಲ್ವಾ? ಹಾಡ್ ಕೇಳ್ತಾ ಇಲ್ಲ, ನನ್ ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇಲ್ಲ ಸರ್, ಹಾಡ್ ಕೇಳ್ತಾ ಇಲ್ಲ, ಹಾಡ್ ಕೇಳ್ತಾ ಇಲ್ಲ. ಓಕೆ ಓಕೆ ಓಕೆ, ಹಾಡ್ ಕೇಳ್ತಾ ಇಲ್ಲ. ಓಕೆ ಸರ್, ಎನಿ ಐ ವಿಲ್ ಸ್ಟಾರ್ಟ್. ಅದು ಬಹಳ ಚೆನ್ನಾಗಿದೆ ಒಂದು, ಅದು ಸುದೀಪ್ ಅವ್ರದ್ದು ಹಾಡು. ಓಕೆ, ಮನಸ್ಸಿಂದ ಯಾರು ಕೆಟ್ಟವ್ರಿಲ್ಲ. ಓಕೆ, ಒಂದ್ ಮಾತು ಬರ್ತದೆ, ಒಂದ್ ಮಾತು ಹೋಗ್ತದೆ. ಓಕೆ, ಮನುಷ್ಯತ್ ಬಿಟ್ರೆ ಇದೆಲ್ಲ ದಾಟ್ಕೊಂಡು ಹೋಗ್ತದೆ. ಸೊ ಕರೋನಾ ಕಲಿಸಿದ ಒಂದು ಒಳ್ಳೆ ನಮ್ಗೆ ಒಂದು ಇದೇನಪ್ಪಾ ಅಂತಂದ್ರೆ ಮನುಷ್ಯತ್ವ. ಓಕೆ, ನಾವ್ ಏನಿದೀವಿ ಅಂತ ತೋರಿಸ್ಕೊಟ್ಬಿಡ್ತದ ಅಷ್ಟೇ. ಓಕೆ, ಸೊ ವಿತ್ ದಟ್ ಬ್ಯಾಕ್ ಗ್ರೌಂಡ್ ಲೆಟ್ ಮೀ ಸ್ಟಾರ್ಟ್. ಒಂದು ರಿಕ್ವೆಸ್ಟ್ ಎಲ್ಲರಿಗೂ, ಲೈಕ್ ನೀವು ನಿಮ್ದು ಆಡಿಯೋನ
ಮ್ಯೂಟ್ ಮಾಡಿಬಿಟ್ರೆ ಎವ್ರಿಬಡಿ ವಿಲ್ ಗೆಟ್ ಬೆನಿಫಿಟೆಡ್, ಎಲ್ಲರಿಗೂ ಅನುಕೂಲ. ಇಲ್ಲಾಂದ್ರೆ ಅದು ಕ್ಲಾಶ್ ಆಗ್ತಾ ಇರ್ತವೆ. ಮೋಸ್ಟ್ಲಿ ಹೆಗ್ಡಾಲ್ ಸರ್ ಒಬ್ರು ಓಪನ್ ಇಟ್ರೆ ನನಗೆ ಕಮ್ಯುನಿಕೇಶನ್ ಇರುತ್ತೆ, ಉಳ್ಕಿದವರೆಲ್ಲ ಸ್ವಲ್ಪ ಮ್ಯೂಟ್ ಮಾಡಿ. ಸೊ ಲೆಟ್ ಸ್ಟಾರ್ಟ್ ಲೈಕ್ ಆಲ್ವೇಸ್, ನಂದು ಯಾವುದೇ ಒಂದು ಪ್ರೋಗ್ರಾಮ್ ಇದ್ರೆ ಐ ಸ್ಟಾರ್ಟ್ ವಿತ್ ಎ ಪ್ರೇಯರ್. ಓಕೆ, ಬ್ಯೂಟಿಫುಲ್, ಯಾಕಂದ್ರೆ ಹೀ ಈಸ್ ಬಿಟ್ವೀನ್ ಅಸ್. ಓಕೆ, ಸುಮ್ಮನೆ ನಾನೊಂದು ಕಾರಣ ನೀವೊಂದು ಕಾರಣ, ಬಟ್ ನಡೆದಕ್ಕೆ ಅವನಿದ್ದಾನೆ ಅಂತ ಇದೆಲ್ಲ ಆಗ್ತಾ ಇರುತ್ತೆ. ಸೊ ಅಂಡರ್ಸ್ಟ್ಯಾಂಡ್ ದಿಸ್ ಬ್ಯೂಟಿಫುಲ್ ಪ್ಲೇಯರ್ ಏನ ಪ್ರೇಯರ್ ಏನಪ್ಪ ಅಂದ್ರೆ, ಇನ್ ಹ್ಯಾಪಿ ಮೂಮೆಂಟ್ಸ್ ಪ್ರೇಸ್ ಗಾಡ್, ಬಹಳ ಖುಷಿ ಇದ್ದಾಗ ಪ್ರೇಸ್ ಯುವರ್ ಗಾಡ್. ಇನ್ ಡಿಫಿಕಲ್ಟ್ ಮೂಮೆಂಟ್ಸ್ ಸೀಕ್ ಗಾಡ್, ಇನ್ ಕ್ವೈಟ್ ಮೂಮೆಂಟ್ಸ್ ವರ್ಷಿಪ್ ಗಾಡ್, ಇನ್ ಪೇನ್ಫುಲ್ ಮೂಮೆಂಟ್ಸ್ ಟ್ರಸ್ಟ್ ಗಾಡ್. ಈಗ ಏನ್ ಪೇನ್ಫುಲ್ ಮೂಮೆಂಟ್ಸ್ ಇದಾವೆ, ವಿ ಹ್ಯಾವ್ ಟು ಟ್ರಸ್ಟ್ ಗಾಡ್. ಯಾಕಂದ್ರೆ ನಥಿಂಗ್ ಇನ್ ದಿಸ್ ಯೂನಿವರ್ಸ್, ಈ ಯೂನಿವರ್ಸ್ ನಲ್ಲಿ ನಥಿಂಗ್ ಇಸ್ ಆಕ್ಸಿಡೆಂಟ್. ಓಕೆ, ಎವ್ರಿಥಿಂಗ್ ಇಸ್ ವೆರಿ ಫೈನ್ಲಿ ಡಿಸೈಡೆಡ್. ಲೈಕ್ ಓಕೆ, ಸೊ ಏನೋ ಒಂದು ಒಳ್ಳೇದ್ ಆಗುದಿದೆ ಅಂತ ಇದಾಗ್ತಾ ಇದೆ ಈಗ. ಸೊ ಇನ್ ಪೇನ್ಫುಲ್ ಮೂಮೆಂಟ್ಸ್ ಲೆಟ್ ಅಸ್ ಟ್ರಸ್ಟ್ ಗಾಡ್, ನಂಬಿಕೆ ಇರಲಿ ಅವ್ರ ಮೇಲೆ ಸಿಕ್ಕಾಪಟ್ಟೆ, ರೈಟ್? ಅಂಡ್ ಎವ್ರಿ ಮೂಮೆಂಟ್ ವಿ ಶುಡ್ ಥ್ಯಾಂಕ್ ಗಾಡ್. ಓಕೆ, ದಿಸ್ ಮೂಮೆಂಟ್ ವಿ ನೀಡ್ ಟು ಥ್ಯಾಂಕ್ ಗಾಡ್. ನಾನು ಐ ರಿಮೆಂಬರ್ ಬ್ಯೂಟಿಫುಲ್ ಥಿಂಗ್ಸ್. ಅದಕ್ಕೆ ಐ ದಿಸ್ ಮೂಮೆಂಟ್ ಐ ವಾಂಟ್ ಟು ಥ್ಯಾಂಕ್ ದ ಕಾಲೇಜ್, ಓಕೆ, ದ ಪ್ರಿನ್ಸಿಪಲ್ ಡಾಕ್ಟರ್ ರಮೇಶ್ ಅವ್ರಿಗೆ, ಆಮೇಲೆ ಮೋಸ್ಟ್ ಆಫ್ ಆಲ್ ಲೈಕ್ ಗುರುಗಳಿಗೆ, ಸ್ವಾಮೀಜಿ ಅವ್ರಿಗೆ, ಬಿಕಾಸ್ ಹಿ ಗೇವ್ ಅಸ್ ಅಪರ್ಚುನಿಟಿ ಟು ಡೂ ದಿಸ್. ಓಕೆ, ಅಂಡ್ ಹೆಗ್ಡಾಲ್ಸ್ ಅವ್ರಿಗೆ, ಬಿಕಾಸ್ ಈ ಅಡ್ವೆಂಚರ್ ಮಾಡಿದ್ದಕ್ಕೆ, ಬಿಕಾಸ್ ಇಟ್ಸ್ ಅನ್ ಅಡ್ವೆಂಚರ್. ಹೊಸದ್ ಏನಾದ್ರು ಮಾಡೋದಿದ್ರೆ ಫಸ್ಟ್ ಟೈಮ್ ಎಸ್ ಅನ್ಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಸೊ ಹಿ ಹ್ಯಾಸ್ ಡನ್ ಇಟ್. ಸೊ ಥ್ಯಾಂಕ್ಸ್ ಎವ್ರಿಬಡಿ, ಅಂಡ್ ಆಲ್ ದ ಪೀಪಲ್ ಲೈಕ್ ಹೂ ಹ್ಯಾವ್ ಜಾಯಿನ್ ದಿಸ್ ವೆಬಿನಾರ್. ಇದೇನು ವೆಬಿನಾರ್ ಜಾಯ್ನ್ ಆಗಿದ್ದೀರಾ, ಐ ಥ್ಯಾಂಕ್ ಎವ್ರಿ ಒನ್ ಆಫ್ ಯು. ಓಕೆ, ಬಿಕಾಸ್ ಈ ಕನೆಕ್ಷನ್ ಆಗೋದೇ ಬಹಳ ಇಂಪಾರ್ಟೆಂಟ್, ಬಿಕಾಸ್ ಐ ಬಿಲೀವ್ ಇನ್ ಕನೆಕ್ಷನ್ಸ್. ಓಕೆ, ನಾನೊಂದು ಐ ಟೆಲ್ ಯು, ಐ ರಿಮೆಂಬರ್ ಸಮಥಿಂಗ್. ಏನೋ ಒಂದು ರಿಮೆಂಬರ್ ಮಾಡಿ, ನಾನು ಒಂದ್ಸಲ ಹೇರ್ ಕಟಿಂಗ್ ಸಲೂನ್ಗೆ ಹೋಗಿದ್ದೆ. ಓಕೆ, ಕಟಿಂಗ್ ಹೋದ ತಕ್ಷಣ ಅವನು ಕುಂದರ್ಸಿದ, ನನ್ನ ಪಾಳೆ ಬಂತು, ನನ್ನ ಮೇಲೆ ಹತ್ಕೊಂಡು ಕುತ್ಕೊಂಡೆ. ಕುತ್ಕೊಂಡ ತಕ್ಷಣ ಅವನು ಸರ್ ಹೆಂಗ್ ಮಾಡ್ರಿ ಅಂತ ಕೇಳಿದ. ನಾನು ಹೇಳಿದೆ, ಇತ್ತೆಲ್ಲ ಇರುದ ಸ್ವಲ್ಪ ಕೂದ್ಲಪ್ಪ, ನೀ ಹೆಂಗ್ ಮಾಡ್ತೀಯ ಹಂಗ್ ಮಾಡ್ಕೊಂಡೆ. ನಾನು ಏ ಹಂಗೆ ಹಾಕಂತೀರಿ ಸರ್, ಕರೆಕ್ಟ್ ಹೇಳ್ರಿ ಸರ್ ಏನ್ ಮಾಡ್ಬೇಕು ಹೇಳ್ರಿ. ಅಲ್ಲಿ ಹೋಗಿ ಕೂದ್ಲನೆ ಇಲ್ಲ, ನೀ ಏನ್ ಕಟಿಂಗ್ ಮಾಡ್ತಿ, ಏನ ಮಾಡ ಒಂದ್ಸ್ವಲ್ಪ ತೆಳ್ಳಗ ಸಣ್ಣಗೆ ಮಾಡಿ ಮುಗಿಸ್ಬಿಡು ಅಂತ ಹೇಳಿದೆ. ಅವಾಗ ಅವೇನ್ ಬಾರ್ಬರ್ ಇದ್ದ, ಅವ್ನ್ ಕಟಿಂಗ್ ಮಾಡೋ ಏನಿದ್ದಲ್ಲ, ಅವನೊಂದು ಎಷ್ಟು ಚೆನ್ನಾಗಿ ಒಂದು ನನ್ ಮೆಸೇಜ್ ಕೊಟ್ಟ ಅಂತಂದ್ರೆ, ರೈಟ್ ಸರ್, ಹೋಗಿದ್ದರ ಸಲುವಾಗಿ ಇದ್ದಿದ್ದಕ್ಕೆ ಯಾಕೆ ರೆಸ್ಪೆಕ್ಟ್ ಕೊಡ್ವಲ್ರಿ, ಎಷ್ಟ್ ಚಂದ ಹೇಳಿದ ನೋಡ್ ಸರ್. ಅವನು ಏನ್ ಹೋಗ್ಯಾವು, ಕೂದ್ ಹೋಗ್ಯಾವ ಕೆಲವೊಂದು, ಬಟ್ ಏನ್ ಅದಾವ ನಿಮ್ ಜೊತೆ ಅದಾವಲ್ಲ, ಅವಕ್ಕೆ ಯಾಕೆ ನೀವು ರೆಸ್ಪೆಕ್ಟ್ ಕೊಡ್ವಲ್ರಿ ಸರ್, ರೆಸ್ಪೆಕ್ಟ್ ಕೊಡ್ಬೇಕ್ರಿ ಅವಕ್ಕ ಅಂತ ತಂದ. ಸಿ, ಒಬ್ಬ ಬಾರ್ಬಾರ್ಗೆ ಒಂದು ಜೀವನದ ಕಲೆ ಕಲಿಸೋದೊಂದು ಗೊತ್ತಿದೆಯಲ್ಲ, ಎಷ್ಟ್ ಚೆನ್ನಾಗಿ. ನಾವು ನೋಡಿ, ಹೋಗಿದ್ರ ಸಲುವಾಗಿ ಎಷ್ಟೋ ಸಲ ನಾವು ಇದ್ದಿದ್ದಕ್ಕೆ ರೆಸ್ಪೆಕ್ಟ್ ಕೊಡೋದಿಲ್ಲ. ಈಗೇನ್ ಹೋಗಿದೆ ಹೋಗಿದೆ, ಲೈಕ್ ಕರೋನಾದಿಂದ ಏನ್ ಹೋಗಿದೆ ಹೋಗಿದೆ, ಬಟ್ ಲೆಟ್ ಅಸ್ ರೆಸ್ಪೆಕ್ಟ್ ವಾಟ್ ಇಸ್ ದೇರ್. ಓಕೆ, ಸೊ ವಿತ್ ದಟ್ ನಾನು ಇನ್ನೂ ಒಂದು ಐ ರಿಮೆಂಬರ್ ಒನ್ ಮೋರ್ ಪರ್ಸನ್. ಓಕೆ, ಏನಂದ್ರೆ ಟ್ರೈನ್ ಅಲ್ಲಿ ಹೋಗ್ತಾ ಇದ್ದೆ ನಾನು, JSW ಸ್ಟೀಲ್ಗೆ ನಾ ಟ್ರೈನಿಂಗ್ ಹೋಗ್ತಾ ಇದ್ದೆ, ಬಿಕಾಸ್ ಐ ಆಮ್ ಇನ್ ಟು ಕಾರ್ಪೊರೇಟ್ ಟ್ರೈನಿಂಗ್ಸ್. ಅವ್ರ ಕಡೆ ಹೋಗ್ತಾ ಇರುವಾಗ ಒಂದ್ ಬ್ಯೂಟಿಫುಲ್ ಥಿಂಗ್, ನಾನು ಆರಾಮ್ ಎಸಿ ಇದ್ರಲ್ಲಿ ಕುತ್ಕೊಂಡಿದ್ದೆ, ಸಾಯಂಕಾಲ ಟ್ರೈನ್, ಒಬ್ಬನು ಒಳಗಡೆ ಎಂಟರ್ ಆದ, ಸಿಕ್ಕಾಪಟ್ಟೆ ಕುಡ್ದಿದ್ದ ಅವನ್ಗೆ ಜೋಲಿ. ಮೊದಲೇ ಟ್ರೈನ್ ಅಲ್ಲಿ ಹೋದ್ರೆ ಜೋಲಿ ಆಗ್ತಾ ಇರುತ್ತೆ, ಇವ್ನ್ ಇನ್ನೊಂದ್ ಸ್ವಲ್ಪ ಜೋಲಿ ಹೋಗ್ತಾ ಇತ್ತು. ಬಟ್ ಅವ್ನ್ ಏನ್ ಮಾಡ್ತಿದ್ರೆ, ಯಾವ್ಯಾವ ಒಳ್ಳೆ ಪ್ಯಾಂಟ್ ಶರ್ಟ್ ಎಲ್ಲ ಚೆನ್ನಾಗಿದ್ದಾನೆ, ಆಫೀಸರ್ನೆ, ಬಟ್ ಕುಡ್ದಿದ್ದಾನೆ ಸಿಕ್ಕಾಪಟ್ಟೆ. ಬಟ್ ಯಾರು ಅವ್ನ್ ಯಾರು, ಕಂಪಾರ್ಟ್ಮೆಂಟ್ ಎಲ್ಲ ಖಾಲಿ ಇದ್ದು. ಓಕೆ, ಎಲ್ಲರೂ ಒಬ್ಬೊಬ್ಬರೆ ಕುತ್ಕೊಂಡಿದ್ರು, ಎಲ್ಲಿ ಹೋದ್ರು ಯಾರು ಕುತ್ಕೊಳ್ಳಿಕ್ಕೆ ಬಿಡ್ತಾ ಇದ್ದಿಲ್ಲ. ಬಟ್ ದಿಸ್ ಫೆಲೋ ಫೈನಲಿ ಕೇಮ್ ನಿಯರ್ ಮೈ ಕಂಪಾರ್ಟ್ಮೆಂಟ್. ಐ ಸೆಡ್ ಬರ್ರಿ ಕುತ್ಕೊಳ್ಳಿ ಅಂತ ಹೇಳಿದೆ ನಾನು. ಕುತ್ಕೊಳ್ತಿದ್ದ, ಸ್ಮೆಲ್ ಬರ್ತಾ ಇತ್ತು. ಓಕೆ, ಯಾಕಂದ್ರೆ ಎಸಿ ಇಂದ ಕೂಡ ಸ್ವಲ್ಪ ಹೆಚ್ಚಿಗೆನೆ ಬರ್ತಾ ಇತ್ತು. ಎಕ್ಸೆಪ್ಟೆಡ್, ಕುತ್ಕೊಂಡು ದೆನ್ ಅವ್ನ್ ನನ್ಗೊಂದು ಪ್ರಶ್ನೆ ಕೇಳಿದ, ಸರ್ ತಾವೇನ್ ಮಾಡ್ತೀರಾ ಅಂತ ಕೇಳಿದ. ಒಂದು ಟೋನ್ ನಲ್ಲೇ ಕೇಳಿದ, ಕುಡ್ತದ ಒಂದ್ ಟೋನ್ ಅಲ್ಲಿ, ಏನ್ ಮಾಡ್ತೀರಾ ಇಲ್ಲಪ್ಪ, ನಾ ಈಗ ಟ್ರೈನಿಂಗ್ ನಲ್ಲಿ ಇದ್ದೇನೆ, ಟ್ರೈನಿಂಗ್ ಎಲ್ಲ ಮಾಡ್ತೇನೆ ನಾನು, ಫ್ಯಾಮಿಲೀಸ್ ಬಗ್ಗೆ ಟ್ರೈನಿಂಗ್ ಮಾಡ್ತೇನೆ, ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕಂತ ಟ್ರೈನಿಂಗ್ ಮಾಡ್ತೇನೆ, ಯುವಕರಿಗೆ ಮೋಟಿವೇಟ್ ಮಾಡ್ತೇನೆ, ಕಾರ್ಪೊರೇಟ್ ಆರ್ಗನೈಸೇಷನ್ ಗೆ ಅವ್ರ ಪ್ರೊಡಕ್ಟಿವಿಟಿ, ಪರ್ಫಾರ್ಮೆನ್ಸ್, ಪ್ರಾಫಿಟಬಿಲಿಟಿ ಇನ್ಕ್ರೀಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೇನೆ, ದಿಸ್ ಇಸ್ ನನ್ ಏರಿಯಾ ಅಂತ ಹೇಳಿ. ಸರ್, ಒಂದ್ ಮಾತು ಹೇಳ್ತೀನಿ ಕೇಳ್ರಿ ಅಲ್ಲ, ಒಂದ್ ಮಾತು ಹೇಳ್ತೀನಿ ಕೇಳ್ರಿ ಅಂತ. ಏನ್ ಹೇಳಿಪ್ಪ, ಏನ್ ಹೇಳಿ, ಫುಲ್ ಕುಡ್ದಿದ್ದಾನ, ಮತ್ತೆ ಒಂದ್ ಮಾತು ಹೇಳ್ತೀನಿ ಕೇಳಿ ಸರ್. ಸರ್, ಅವ್ರೆಲ್ಲರಿಗೆ ಹೇಳಿ ಸರ್, ಅವ್ರೆಲ್ಲರಿಗೆ ಒಂದ್ ಮಾತು ಹೇಳಿ ಸರ್, ಜೀವನದಲ್ಲಿ ಏನ್ ಬೇಕಾದ್ರೂ ಖರೀದಿ ಮಾಡ್ಬೋದು, ಬಟ್ ತಾಯಿ ಮಾತ್ರ ಖರೀದಿ ಮಾಡ್ಲಿಕ್ಕೆ ಆಗಲ್ಲ. ಏನ್ ಹೇಳಿದ ಅವನು, ಜೀವನದಲ್ಲಿ ಏನ್ ಬೇಕಾದ್ರೂ ಖರೀದಿ ಮಾಡ್ಬೋದು, ತಾಯಿ ಮಾತ್ರ ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ. ಎಷ್ಟ್ ಚೆನ್ನಾದ ಒಂದ್ ಮೆಸೇಜ್ ನೋಡಿ ಸರ್, ಇನ್ನೊಂದ್ ಮದ್ವೆ ಆಗ್ಬೋದು, ಮಕ್ಕಳು ಮಾಡ್ಬೋದು, ನೀ ಕಾರ್ ತಗೋದು, ಆದ್ ಮಾಡ್ಬೋದು, ಇದ್ ಮಾಡ್ಬೋದು, ಬಟ್ ತಾಯಿ ಸರ್. ಯಾಕಂದ್ರೆ ಅವನ್ ಏನೋ ಒಂದು ಮುಂದೆ ಹಿಸ್ಟ್ರಿ ಕೇಳಿದಾಗ ಏನಾಯ್ತು ಅಂದ್ರೆ, ರೈಟ್, ಅವನ್ಗೆ
ತಾಯಿ ಜೊತೆ ಜಗಳಾಡಿ ಏನೇನೋ ದೂರ ಹೋಗ್ಬಿಟ್ಟಿದ್ದಾನೆ. ಈಗ ಅವನಿಗೆಲ್ಲ ಇದೆ, ಅವನ ಹತ್ರ ದುಡ್ಡಿದೆ, ಸಂಪತ್ತಿದೆ, ಎಲ್ಲ ಇದೆ, ಬಟ್ ತಾಯಿ ಬರ್ಲಿಕ್ಕೆ ರೆಡಿ ಇಲ್ಲ. ಸೊ ಅದೊಂದು ಒಳ್ಳೆ ಮೆಸೇಜ್, ರೈಟ್? ದೀಸ್ ಆರ್ ಕನೆಕ್ಷನ್ಸ್, ಕನೆಕ್ಷನ್ಸ್ ಆಗ್ತವೆ. ಇನ್ನೊಂದು ಫೈನಲ್ ಆಗಿ ಹೇಳ್ಬಿಡ್ತೀನಿ ನಾನು. ಒಂದ್ಸಲ ಟ್ರೈನ್ ಅಲ್ಲಿ ಇನ್ನೊಬ್ರು ಯಾರೋ ಟ್ರೈನ್ ಅಲ್ಲ ಇನ್ನೊಬ್ರು ಯಾರೋ ಹೇಳಿದ್ರು ನಂಗೆ, ರೈಟ್? ಅವ್ರು ಕೇಳಿದ್ರು, ಮಹೇಶ್ ಈ ನೀ ಗಾಲಿ ಇದಾವಲ್ಲ ವೀಲ್ಸ್ ವೀಲ್ಸ್ ಎಷ್ಟು ವರ್ಷ ಆಯ್ತಪ್ಪ ಕಂಡುಹಿಡಿದು ಅಂತ ಹೇಳಿ. ನಾನು ಒಂದ್ 1000 ವರ್ಷಗಳಿಂದ ಗಾಲಿ ಇದೆ. ಓಕೆ, ಈ ಟ್ರಂಕ್ ಟ್ರಂಕ್ ಇತ್ತದಲ್ಲ, ಟ್ರಂಕ್ ಎತ್ತುಕೊಂಡು ಹೋಗ್ತಾರಲ್ಲ, ಆ ಟ್ರಂಕ್ ಎಷ್ಟು ವರ್ಷ ಆಯ್ತು? ಒಂದು 500-600 ವರ್ಷ ಇರಬೇಕು ಮನುಷ್ಯನಿಗೆ ಯಾವಾಗ ಸಾಗಣೆ ಮಾಡ್ಬೇಕಿತ್ತು, ಒಂದಿಂದ ಒಂದ್ ಜಗದಿಂದ ಇನ್ನೊಂದ್ ಜಗದಿಂದ ಬಹಳ ಒಂದ್ ಐಟಮ್ಸ್ ತಗೊಂಡು ಹೋಗ್ಬೇಕಿತ್ತು ಅಂದ್ರೆ ಅವಾಗ ಅವನು ಏನೋ ಟ್ರಂಕ್ ಹೋಯ್ತಾನೆ. ಹೌದು, ನಾನು ನೋಡಿದ ಅವ್ರು ಹೇಳಿದ್ರು, ಇಷ್ಟು ವರ್ಷ ನಾವು ಮೊದಲು ಟ್ರೈನ್ ಇಂದ ಇಳಿಯೋ ಹೊತ್ತಿನಲ್ಲಿ ಎಷ್ಟೋ ಕೊಂಡು ಬಂದು ಏನೋ ಕೂಲಿಗಳು ಬಂದ್ಬಿಡ್ತಿದ್ರು, ಕೂಲಿಗಳು ಬಂದು ಎತ್ತುಕೊಂಡು ಹೋಗ್ತಿದ್ರು, ಅವ್ರಿಗೊಂದು ನೆಗೋಷಿಯೇಟ್ ಮಾಡಿ ದುಡ್ಡು ಕೊಡ್ತಾ ಇದ್ವಿ. ಬಟ್ ಈಗ ನೋಡು ಲೈಫ್ ಚೇಂಜ್ ಆಗೋಗ್ಬಿಡ್ತು. ಏನಂದ್ರೆ ಎಲ್ಲರೂ ತಮ್ ತಮ್ಮ ಲಗೇಜ್ ತಾವೇ ಜಕ್ಕೊಂಡು ಹೋಗ್ತಾರೆ. ಓಕೆ, ಆ ಗಾಲಿ ಇದ್ದು 1000 ವರ್ಷ, ಆ ಬ್ಯಾಗ್ ಟ್ರಂಕ್ ಇದ್ದು 500 ವರ್ಷ. ಬಟ್ ಯಾರೋ ಒಬ್ಬನು ವಿಚಾರ ಮಾಡಿ ಅವನ್ ಎರಡನ್ನೂ ಕನೆಕ್ಟ್ ಮಾಡಿದ. ಅವಾಗ ಒಂದು ಕ್ಯಾರಿ ಬ್ಯಾಗ್, ಏರ್ ಬ್ಯಾಗ್ ಅಂತ ಏನ್ ಹೇಳ್ತೀವಲ್ಲ, ಅದಕ್ಕೆ ವೀಲ್ ಬಂತು. ಸೊ 1000 ವರ್ಷದಿಂದ ಮನುಷ್ಯ ಏನೋ, ಒಂದು 500 ವರ್ಷದಿಂದ ಮನುಷ್ಯ ಏನ್ ಸಫರ್ ಆಗ್ತಾ ಇದ್ದ, ಬಿಕಾಸ್ ಹಿ ಕುಡ್ ಕ್ಯಾರಿ ದ ಲಗೇಜ್, ಐ ಮೀನ್ ಎತ್ತುಕೊಂಡು ಹೋಗ್ಬೇಕಿತ್ತು. ಅದನ್ನ ಒಬ್ನ ಯಾರೋ ಒಬ್ಬನ್ ಕನೆಕ್ಷನ್ ಮಾಡಿ ಅದನ್ನ ಕ್ಲಿಯರ್ ಮಾಡ್ಬಿಟ್ಟ, ರೈಟ್? ದಟ್ ಈಸ್ ದ ಕನೆಕ್ಷನ್. ಸೊ ಏರ್ ಬ್ಯಾಗ್ ಬಂದ್ಬಿಡ್ತು. ಸೊ ಈ 3 ಇನ್ಸ್ಟೆನ್ಸ್ ನಲ್ಲಿ ನಾನು ಒಂದು ಬಾರ್ಬರ್ ಹೇಳಿದ್ದು, ಆಮೇಲೆ ಅವನು ಟ್ರೈನ್ ನಲ್ಲಿ ಅವನೇನು ಒಬ್ಬನು ಕುಡಿದು ಬಂದಿದ್ದ ಅವನ್ ಹೇಳಿದ್ದು, ಇನ್ನೊಬ್ರು ಇವ್ರು ಏನು ಗಾಲಿ ಬಗ್ಗೆ ಮತ್ತೆ ಬ್ಯಾಗ್ ಬಗ್ಗೆ ಹೇಳಿದ್ರು. ದೀಸ್ ಆರ್ ಆಲ್ ಬ್ಯೂಟಿಫುಲ್ ಕನೆಕ್ಷನ್ಸ್, ಬ್ಯೂಟಿಫುಲ್ ಕನೆಕ್ಷನ್ಸ್. ಪೂರಾ ಜೀವನನೇ ಡಿಪೆಂಡಿಂಗ್ ಆನ್ ಕನೆಕ್ಷನ್ಸ್, ಹೌದಾ? ಆ ಕನೆಕ್ಷನ್ಸ್ ಯಾವಾಗ ಚೆನ್ನಾಗಿರ್ತಾವೆ, ಬ್ಯೂಟಿಫುಲ್ ಥಿಂಗ್ಸ್ ವಿಲ್ ಹ್ಯಾಪನ್. ಸೊ ಅದಕ್ಕೆ ಐ ಆಲ್ವೇಸ್ ಬಿಲೀವ್, ಐ ಬಿಲೀವ್ ಇನ್ ಒನ್ ಬ್ಯೂಟಿಫುಲ್ ಥಿಂಗ್. ಗಾಡ್ ಕನೆಕ್ಟ್ಸ್ ರೈಟ್ ಪೀಪಲ್ ಅಟ್ ದ ರೈಟ್ ಟೈಮ್ ಫಾರ್ ದ ರೈಟ್ ಪರ್ಪಸ್. ದೇವರು ಸರಿಯಾದ ಸಮಯಕ್ಕೆ ಸರಿಯಾದ ಉದ್ದೇಶದಿಂದ ಸರಿಯಾದ ವ್ಯಕ್ತಿಗಳನ್ನ ಪರಿಚಯ ಮಾಡಿಸ್ತಾನೆ. ಇವತ್ತು ನಮ್ಮನ್ನು ನಿಮ್ಮನ್ನು ಹಂಗೆ ಪರಿಚಯ ಮಾಡಿಸ್ತಾನೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನಾವು ನೀವು ಎಲ್ಲಿದ್ವೋ ಏನೋ, ಬಟ್ ವಿ ಆರ್ ಕನೆಕ್ಟೆಡ್ ಟುಡೇ. ಅಂಡ್ ಆಫ್ಟರ್ ದಿಸ್ 90 ಮಿನಿಟ್ಸ್ ವಿ ಮೇ ಬಿ ಡಿಸ್ಕನೆಕ್ಟೆಡ್. ಬಟ್ ಈ 90 ನಿಮಿಷ ರೈಟ್ ನಮ್ಮಿಬ್ಬರು ನಡುಕಡೆ ಇದೆ ಅಲ್ಲ, ದಟ್ ಈಸ್ ದ ಬ್ಯೂಟಿಫುಲ್ ಕನೆಕ್ಷನ್. ಸೊ ವಿ ಶುಡ್ ಆಲ್ವೇಸ್, ಒನ್ ಥಿಂಗ್ ವಿ ಶುಡ್ ರಿಮೆಂಬರ್ ಇಸ್ ಲೆಟ್ ಅಸ್ ಥ್ಯಾಂಕ್ ಗಾಡ್ ಅಂಡ್ ರಿಸ್ಪೆಕ್ಟ್ ದ ಕನೆಕ್ಷನ್ಸ್. ಕನೆಕ್ಷನ್ಸ್ ನ ಯಾವಾಗಲೂ ರಿಸ್ಪೆಕ್ಟ್ ಮಾಡಬೇಕು, ಬಿಕಾಸ್ ದೇ ಹ್ಯಾವ್ ಸಮ್ ಮೆಸೇಜ್ ಬಿಹೈಂಡ್ ಇಟ್. ಓಕೆ, ಸೊ ಹಾಕೆ ಐ ಥ್ಯಾಂಕ್ ಆಲ್ ಆಫ್ ಯು ಫಾರ್ ಗೆಟಿಂಗ್ ಕನೆಕ್ಟೆಡ್ ಟು ಮೀ, ಅಂಡ್ ಐ ರಿಯಲಿ ಥ್ಯಾಂಕ್ ದ ಕಾಲೇಜ್ ನನ್ನ ಕನೆಕ್ಷನ್ ಮಾಡಿದ್ದಕ್ಕೆ. ಸೊ ಲೆಟ್ ಅಸ್ ಯೂಸ್ ದಿಸ್, ಯಾಕಂದ್ರೆ ನಮ್ಮ ನಿಮ್ಮ ನಡುಕಡೆ ಇರೋದು ಆ ದೇವರಿದ್ದಾನೆ. ಅದಕ್ಕೆ ನಾನು ಓಂ ಶ್ರೀ ಗುರು ಭ್ಯೋ ನಮಃ ಅಂತ ಹೇಳಿದ್ದೇನೆ. ನನ್ನ ಗುರುಗಳ ಫೋಟೋ ನಡುಕ್ತಾ ಬಂದಿದ್ದೇನೆ, ರೈಟ್? ಅವರಿದ್ದಾರೆ, ರೈಟ್? ಗುರುಗಳಿದ್ದಾರೆ, ಆ ಡಿವೈನ್ ಎನರ್ಜಿ ಇದೆ, ಅದು ಏನೋ ಒಂದು ಮಾತಾಡ್ಲಿಕ್ಕೆ ಹಚ್ಚುತ್ತೆ. ಸೊ ಡೋಂಟ್ ಮಿಸ್ ದಿಸ್ ಲೈಫ್. ಓಕೆ, ಬಟ್ ನೆಕ್ಸ್ಟ್ ಏನ್ ಹೇಳ್ಬೇಕಂದ್ರೆ ನಿಮ್ಗೆ ಬ್ಯೂಟಿಫುಲ್ ಥಿಂಗ್ಸ್. ಒಂದ್ ಏನೋ ಮಜ್ಜಿಗೆ ಕಡಿಬೇಕಂದ್ರೆ, ಐ ಮೀನ್ ಬನ್ನೆ ಬರ್ಬೇಕಂದ್ರೆ ಮಜ್ಜಿಗೆ ಕಡಿಬೇಕು. ಮಜ್ಜಿಗೆ ಕಡಿಬೇಕಂದ್ರೆ ಎರಡು ಹಗ್ಗ ಜಗ್ಬೇಕು, ಬೋತ್ ದ ಥಿಂಗ್ಸ್ ಎರಡು ಕಡೆ ಜಗ್ಬೇಕು. ಬರೇ ಒಂದ್ ಕಡೆ ಜಗ್ತಾ ಕೂತ್ಕೊಂಡ್ಬಿಟ್ರೆ ಮಜ್ಜಿಗೆ ಹುಳೆ ಆಗ್ಬಿಡುತ್ತೆ, ಹೌದಾ? ಸೊ ಈಗ ನಾನು ಈ ಸೈಡ್ ಇದ್ದೇನೆ, ನಾ ಒಬ್ನೇ ಇದ್ದೇನೆ, ನೀವು ಆ ಸೈಡ್ ನೀವು ಒಬ್ರೇ ಇದ್ದೀರಾ. ಬಟ್ ಈಗ ಮೊದ್ಲು ಕ್ಲಾಸ್ ರೂಮ್ ಒಂದ್ ಮೆಥಡ್ ನಲ್ಲಿ ಏನಾಗ್ತಿತ್ತು, ಇಬ್ರು ಸೇರಿ ಜಗ್ತಾ ಇದ್ವಿ, ಬರ್ತಿತ್ತು. ಈಗ ನೀವು ಆ ಸೈಡು, ಓಕೆ, ನಾನು ಈ ಸೈಡು. ಸೊ ಅದ್ ಇಬ್ರು ಜಗ್ಗಿದಾಗ ಮಾತ್ರ ಬೆನ್ನೆ ಹೊರಗಡೆ ಬರುತ್ತೆ, ಇಲ್ಲ ಅಂದ್ರೆ ನಿಮಗೂ ಬೋರ್ ಆಗ್ಬೋದು, ನನಗೂ ಬೋರ್ ಆಗ್ಬೋದು. ಸೊ ಲೆಟ್ ಅಸ್, ಒಂದ್ಸಲ ಡಿಸೈಡ್ ಮಾಡಿದಾರೆ ಅಂದ್ರೆ ಈ 90 ಮಿನಿಟ್ಸ್ ನ ಡೆಡಿಕೇಟ್ ಫಾರ್ ದಿಸ್. ದಿಸ್ ಇಸ್ ಮೈ ರಿಕ್ವೆಸ್ಟ್, 90 ಮಿನಿಟ್ಸ್ ಡೆಡಿಕೇಟ್ ಫಾರ್ ದಿಸ್. ಡೆಫಿನೆಟ್ಲಿ ಗಾಡ್ ವಿಲ್ ಗಿವ್ ಅಸ್ ವೆರಿ ಗುಡ್ ಮೆಸೇಜ್ ಫಾರ್ ದಿಸ್ ಟೈಮ್. ಅದೇತಾ, ಎರಡನೇದ್ದು, ಯು ಹ್ಯಾವ್ ಮೇಡ್ ಎ ಚಾಯ್ಸ್ ಬಿಟ್ವೀನ್ ಬರ್ತ್ ಅಂಡ್ ಡೆತ್. ಹುಟ್ಟು ಮತ್ತು ಸಾವಿನ, ಹುಟ್ಟು ನಮ್ಮ ಕೈಯಲ್ಲಿಲ್ಲ, ಸಾವು ನಮ್ಮ ಕೈಯಲ್ಲಿಲ್ಲ, ಬಟ್ ಬಿಟ್ವೀನ್ ದೀಸ್ ಟೂ ಥಿಂಗ್ಸ್ ಚಾಯ್ಸ್ ಈಸ್ ಇನ್ ಅವರ್ ಹ್ಯಾಂಡ್. ಆ ಚಾಯ್ಸ್ ನಮ್ಮ ಕೈಯಲ್ಲಿದೆ. ಆ ಚಾಯ್ಸ್ ನೀವು ಮಾಡಿದಿರಾ ಇವತ್ತು? ಇಲ್ಲ, 90 ಮಿನಿಟ್ಸ್ ನಾನು ಮಹೇಶ್ ಮಾಸ್ಟರ್ ಅವ್ರ ಮಾತು ಕೇಳ್ತೇನೆ, ನರ್ಚದ ಫ್ಯೂಚರ್ ಅಂತ ಏನಂತಾರೆ ಅವರು ತಿಳ್ಕೊಡೋಣ ಅಂತ ಯು ಹ್ಯಾವ್ ಡಿಸೈಡೆಡ್. ದೆನ್ ರಿಸ್ಪೆಕ್ಟ್ ಯುವರ್ ಸಿನ್, ಐ ಮೀನ್ ಡಿಸಿಷನ್. ನಿಮ್ದೇನ್ ಚಾಯ್ಸ್ ಮಾಡಿದ್ರಾ, ಬಿ ಸಿನ್ಸಿಯರ್ ಟು. ಬಿ ಸಿನ್ಸಿಯರ್ ಅಂದ್ರೆ ಏನು? ಈ ಒಂದು 90 ಮಿನಿಟ್ಸ್ 100% ಕಂಪ್ಲೀಟ್ ಟೋಟಲ್ ಆಗಿ ಇನ್ವಾಲ್ವ್ ಆಗಿ, ಡೋಂಟ್ ಗೋ ಇನ್ ಟು ಸೋ ಮೆನಿ ಅದರ್ ಥಿಂಗ್ಸ್. ಮಲ್ಟಿಪಲ್ ಟಾಸ್ಕಿಂಗ್ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ದೆನ್ ಯು ಮೇ ಮಿಸ್ ದ ಇಂಪಾರ್ಟೆಂಟ್ ಮೆಸೇಜ್ ಆಫ್ ಯುವರ್ ಲೈಫ್. ಜೀವನದ ಒಂದು ಇಂಪಾರ್ಟೆಂಟ್ ಮೆಸೇಜ್ ಕಳ್ಕೊಂಡ್ಬಿಡ್ತೀವಿ ಎಷ್ಟೋ ಸಲ, ಅದು ವಾಪಸ್ ಬರ್ಲಿಕ್ಕೆ ಎಷ್ಟೋ ದಿವಸ ತಗೊಂಡ್ಬಿಡುದು. ಗೊತ್ತಾಯ್ತಾ? ಸೊ ಐ ರಿಕ್ವೆಸ್ಟ್, ಯಾಕಂದ್ರೆ ನಿಮ್ ಫ್ರೀಡಮ್ ಇರುತ್ತೆ ಆ ಸೈಡ್, ಯು ಹ್ಯಾವ್ ಟು ಸೆಟಲ್ ಡೌನ್ ಸಮ್ ಮೇರ್, ಎಲ್ಲರೂ ಒಂದ್ ಕಡೆ ಕೂತ್ಕೊಳ್ಳಿ, ರೈಟ್? ಯಾರ್ಯಾರು ಡಿಸ್ಟರ್ಬ್ ಮಾಡೋದು ಹೇಳಪ್ಪ, ಇನ್ನೊಂದು ಒಂದ್ ಗಂಟೆ ನಾನು ಡಿಸ್ಟರ್ಬ್ ಮಾಡ್ಬೇಡ ಅಂತ ಹೇಳ್ರಿ. ದೆನ್ ಸಿಟ್ ಕ್ವೈಟ್ಲಿ ಅಂಡ್ ಲಿಸನ್. ದಟ್ ಈಸ್ ಹೌ ಬ್ಯೂಟಿಫುಲ್ ಥಿಂಗ್ಸ್ ವಿಲ್ ಹ್ಯಾಪನ್. ನೆಕ್ಸ್ಟ್, ಯಾವುದೇ ಒಬ್ಬರ ಜೊತೆ ಮಾತು ಕೇಳ್ತಾ ಇರುವಾಗ ನಮ್ದೊಂದು ರೋಲ್ ಇರುತ್ತೆ, ನಾನು ಇದು ಅನ್ನೋದು, ಅದು ಯಾವಾಗ್ಲೂ ತೊಂದರೆ ಕೊಡುತ್ತೆ. ಆ ರೋಲ್ ಅನ್ನು ಬಿಟ್ಟು ರೋಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ರೋಲ್ ಅಂದ್ರೆ ಆರ್ ಓ ಎಲ್ಲಿ, ಈ ಅಂದ್ರೆ ಈಗೋ, ಅಹಂಕಾರ ಇರುತ್ತೆ, ನಾನು ಇದು ಅಂತ ಹೇಳಿ.
ಯಾವಾಗ ಅದಿರುತ್ತೆ, ಈಗೋ ಇದ್ದಾಗ ಜ್ಞಾನ ಒಳಗಡೆ ಹೋಗುದಿಲ್ಲ, ಜ್ಞಾನ ದೇವತೆ ಒಳಗಡೆ ಹೋಗುದಿಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಸೊ ಅದಕ್ಕೆ ಸುಮ್ಮನೆ ನನ್ನ ಜೊತೆ ರೂಲ್ ಹಾಕಿ. ಓಕೆ, ಐ ಆಮ್ ನಾಟ್ ಆಸ್ಕಿಂಗ್ ಯು, ನಾ ಹೇಳಿದ್ದೆಲ್ಲ ನೀವು ಒಪ್ಕೊಳ್ಬೇಕು ಅಂತಿಲ್ಲ, ರೈಟ್? ನಿಮ್ದು ಒಪಿನಿಯನ್ ಬೇರೆ ಇರ್ಬೋದು, ನಿಮ್ ವಿಚಾರಗಳು ಬೇರೆ ಇರ್ಬೋದು, ನೋ ಪ್ರಾಬ್ಲಮ್. ಬಟ್ ಇದು ಒಂದ್ ಟೈಪ್ ಒಪಿನಿಯನ್, ಇದನ್ನ ಸ್ವಲ್ಪ ಗಣನೆ ತಗೊಂಡು ಎಲ್ಲಾದ್ರೂ ಉಪಯೋಗ ಆದ್ರೆ ಮಾಡ್ಕೊಳ್ಳೋದು, ಇಲ್ಲ ಅಂದ್ರೆ ಥ್ಯಾಂಕ್ ಯು ಅಂತ ಹೇಳಿ ಕ್ಲೋಸ್ ಮಾಡು ಅಷ್ಟೇ, ರೈಟ್? ನೆಕ್ಸ್ಟ್, ಯೂಸ್ವಲಿ ಎಲ್ಲಾ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಲ್ಲಿ ಏನಾಗ್ತಾ ಇದಾವೆ ಅಂದ್ರೆ, ರೈಟ್, ಈಗ ಕರೋನಾದಲ್ಲಿ ಎಲ್ಲರೂ ಹುರುಪ್ ಹಾಕ್ತಾ ಇದಾರೆ, ಏ ಆಗುತ್ತೆ ಅದಾಗುತ್ತೆ ನಾನು ಮಾಡ್ತೀನಿ ಅದನ್ನ. ಬಟ್ ಲೆಟ್ ಅಸ್ ಬಿ ಹಾನೆಸ್ಟ್, ಬೀಯಿಂಗ್ ಗುಡ್ ಅಂಡ್ ಬೀಯಿಂಗ್ ಹಾನೆಸ್ಟ್, ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಗೊತ್ತಾಯ್ತಾ? ಗುಡ್ ಪೀಪಲ್ ಆರ್ ಗುಡ್ ಪೀಪಲ್, ನೋ ಪ್ರಾಬ್ಲಮ್. ಬಟ್ ಹಾನೆಸ್ಟ್, ಯು ಶುಡ್ ಬಿ ಹಾನೆಸ್ಟ್ ಇನ್ ಸೇಯಿಂಗ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಸೊ ಅದಕ್ಕೆ ನಾ ಇವತ್ತಿನ ದಿವಸ ಲೆಟ್ ಮೀ ಬಿ ಹಾನೆಸ್ಟ್. ಆಮೇಲೆ ಸತ್ಯ ಯಾವಾಗಲೂ ಕಠೋರ ಇರುತ್ತೆ, ಸತ್ಯದ ಜೊತೆ ಸಂಘರ್ಷ ಮಾಡೋದು ಯಾವಾಗ ಕಲಿತೇವಲ್ಲ, ಬ್ಯೂಟಿಫುಲ್ ಥಿಂಗ್ಸ್ ವಿಲ್ ಹ್ಯಾಪನ್. ಸತ್ಯದ ಜೊತೆ ಸಂಘರ್ಷ ಮಾಡೋದು, ಸುಳ್ಳಿನ ಜೊತೆ ನಾವು ಏನಾದ್ರೂ ದಾಟ್ಕೊಂಡು ಹೋಗ್ಬಿಡ್ಬೋದು, ಬಟ್ ಸತ್ಯದ ಜೊತೆ ಯಾವಾಗ ಸಂಘರ್ಷ ಮಾಡ್ತೀವಿ, ರಿಯಾಲಿಟಿಗೆ ಬರ್ತೇವೆ. ಗೊತ್ತಾಯ್ತಾ? ಸೊ ಟ್ರೂತ್ ಇಸ್ ಹಾರ್ಶ್, ಬಟ್ ಲೆಟ್ ಮೀ ಬಿ ಹಾನೆಸ್ಟ್, ಯು ಮೀ ದಟ್ ಪರ್ಮಿಷನ್ ಹಾನೆಸ್ಟ್ ಟು ಟೆಲ್ ಯು ವಾಟ್ ಈಸ್ ಹ್ಯಾಪನಿಂಗ್ ಲೈಫ್. ಓಕೆ, ಡೋಂಟ್ ಗೆಟ್ ಸ್ಟಕ್. ನಿಮ್ ಹಳೆ ವಿಚಾರ ತಗೊಂಡು ಅದಕ್ಕೆ ಲಿಂಕ್ ಮಾಡ್ಕೊಂಡು ಕುತ್ಕೊಳಕ್ ಹೋಗ್ಬಿಟ್ಟು, ಇಟ್ ಇಸ್ ಯುವರ್ ಲಾಸ್. ಗೊತ್ತಾಯ್ತಾ? ಸೊ ಐ ರಿಕ್ವೆಸ್ಟ್, ನೆಕ್ಸ್ಟ್ ಇಸ್, ನನಗೆ ಸಪೋರ್ಟ್ ಮಾಡ್ತಾ ಇರಿ. ಈಗ ನಾನು ಒಬ್ಬನೇ ಮಾತಾಡ್ತಾ ಇರೋದು, ನೀವು ಕೇಳಿಸ್ಕೊಳ್ತಾ ಇರ್ತೀರಾ. ಸೊ ಯಾವಾಗಾದ್ರೂ ನಿಮ್ಗೆ ಒಂದು ಒಳ್ಳೆ ಪಾಯಿಂಟ್ ಅನ್ಸಿದ್ರೆ ಚಾಟ್ ಬಾಕ್ಸಿಗೆ ಹೋಗಿ ಎಸ್ ಅಂತ ಹೇಳಿ, ಹೌದಾ, ನಿಮ್ಗೆ ಏನು ಸರಿ ಅನ್ಸಿದ್ರೆ ಎಸ್ ಅಂತ ಹೇಳಿ, ಇಲ್ಲ ಬಹಳ ಮಜಾ ಬಂದು ವಾವ್ ಅಂತನ್ನಿ, ಇಲ್ಲ ಓ ಮೈ ಗಾಡ್, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಈಗ ಹೊಸ ಅನುಭವ ನಂಗೆ ಗೊತ್ತಿದೆ, ಬಟ್ ಪ್ರಾಕ್ಟೀಸ್ ಇಟ್. ಯಾಕಂದ್ರೆ ಸರ್, ಆನ್ಲೈನ್ ಎಜುಕೇಶನ್ ಅಲ್ಲಿ ಇನ್ನೊಂದು 6 ತಿಂಗಳ ನೀವು ಏನ್ ಮಿಸ್ಟೇಕ್ ಮಾಡಿದ್ರು ಸೋ ಕೂನ್ ಮಾಫ್ ಅಂತಾರೆ. ಗೊತ್ತಾಯ್ತಾ? ಆಡಿಯೋ ಬರೋದಿಲ್ಲ, ಅದ್ ಬರೋದಿಲ್ಲ, ಇದು ಬರೋದಿಲ್ಲ, ಇಟ್ಸ್ ಆಲ್ ಓಕೆ ಲೈಫ್. 6 ಮಂತ್ಸ್, ಇನ್ನೊಂದು 6 ತಿಂಗಳು, 6 ತಿಂಗಳು ಆದ್ಮೇಲೆ ಪರ್ಫೆಕ್ಷನ್ ಬಯಸ್ತಾರೆ ಎಲ್ಲರೂ. ಏ ನೋಡ್, ಅವ್ರು ಚೆನ್ನಾಗಿ ಮಾಡ್ಲಿಲ್ಲ ಅಂತ ಹೇಳಿ, ಈಗ ಯಾರು ನಿಮ್ ತಪ್ಪುಗಳನ್ನ ಕಂಡಿಡಲ್ಲ, ನಿಂದು ಎಕ್ಸ್ಪೆರಿಮೆಂಟ್ ಮಾಡಿ, ರೈಟ್? ಸೊ ಚಾಟ್ ಬಾಕ್ಸ್ ಗೆ ಹೋಗಿ, ಓ ಮೈ ಗಾಡ್, ಯಾಕಂದ್ರೆ ಡಿಸ್ಕಷನ್ ಮಾಡ್ಲಿಕ್ಕೆ ಅವಕಾಶ ಇಲ್ಲಿ. ಸೊ ಓ ಮೈ ಗಾಡ್, ಭಾರಿ ಐತೆ, ನಂಗೆ ಒಟ್ಟ ಗೊತ್ತಿದ್ದಿಲ್ಲ, ವಾವ್, ಇಲ್ಲ ಎಸ್ ಅಂತ ಏನಾದ್ರು ಒಂದ್ ಸಾಮ್ ಟೈಪಿಂಗ್, ಯು ಹ್ಯಾವ್ ಟು ಡೂ ಇಟ್. ಸೊ ದಟ್ ವಿಲ್ ಕೀಪ್ ಮೋಟಿವೇಟಿಂಗ್. ಓಕೆ, ರೈಟ್. ನೆಕ್ಸ್ಟ್, ಇದನ್ನ ನೋಡಿ, ಈ ಪಿಕ್ಚರ್ ನೋಡಿ, ಇದು ದಿಸ್ ಅ ಮೋಸ್ಟ್ ಟಚಿಂಗ್ ಪಿಕ್ಚರ್ ಫಾರ್ ಮೀ. ಇದನ್ ಬಹಳ ನನಗೆ ಟಚ್ ಆಗುತ್ತೆ. ಇದು ಒಬ್ಬ ಸೌತ್ ಆಫ್ರಿಕಾದು, ಈಸ್ ಎ ಫೋಟೋ ಜರ್ನಲಿಸ್ಟ್. ಫೋಟೋ ಜರ್ನಲಿಸ್ಟ್ ಅವನು ಸೌತ್ ಆಫ್ರಿಕಾದಲ್ಲಿ ಅವಾಗ ಏನು ಇದೆಲ್ಲ ತೊಂದರೆಗಳಿತ್ತು, ಈಗೂ ಇದೆ, ಬಟ್ ಅವಾಗ ಏನಿತ್ತು, ಅವಾಗ ಈ ಫೋಟೋ ತೆಗೆದ ಅವನು. ಫೋಟೋ ತೆಗೆದ ತಕ್ಷಣ, ರೈಟ್, ದಿಸ್ ಫೋಟೋ ಬಿಕೇಮ್ ಸೋ ಫೇಮಸ್. ಅಂದ್ರೆ ಹಿಂದೆ ಒಂದು ರಣ ಇದ್ದು ಹದ್ದು ಇದೆ, ಇದೊಂದು ಏನಿದೆ, ಹುಡುಗಿ ಇದೆ. ಓಕೆ, ಅದು ಆಲ್ಮೋಸ್ಟ್ ಸಾಯ್ತಾ ಇದೆ. ಇದು ಯಾವಾಗ ಸಾಯಿತ್ತೋ, ನಾ ಯಾವಾಗ ಎತ್ತುಕೊಂಡು ಹೋಗ್ಲಿ ಅಂತ ರಣ ಹದ್ದು ಕೂತಿದೆ. ಯಾವಾಗ ಸಾಯಿತ್ತೋ, ಯಾವಾಗ ಅದನ್ನ ಎತ್ತುಕೊಂಡು ಹೋಗ್ಲಿ ಅಂತ ರಣ ಹದ್ದು. ಅದನ್ನ ಯಾರ್ದೋ ಆಡಿಯೋ ಆನ್ ಇದೆ, ಪ್ಲೀಸ್ ಅದನ್ನ ಮ್ಯೂಟ್ ಮಾಡಿ, ರೈಟ್? ಸೊ ಅದ್ ಯಾವಾಗ ಸಾಯುತ್ತೆ, ನಾ ಯಾವಾಗ ತಗೊಳ್ಳಿ ಅಂತ ಕೂತ್ಕೊಂಡಿದೆ. ಸೊ ಇದನ್ನ ಸರಿಯಾದ ಸಮಯಕ್ಕೆ ಕ್ಯಾಪ್ಚರ್ ಮಾಡ್ಬಿಟ್ಟ ಅವ್ನು. ಕ್ಯಾಪ್ಚರ್ ಮಾಡಿ ಇದನ್ನ ಅವನು ಆನ್ಲೈನ್ ಅದೇನ್ ಕಳ್ಸೋದಿದೆ, ಯಾರ್ಯಾರು ಕಳ್ಸಿದ, ಕೊನೆಗೆ ಅವ್ನಿಗೆ ಪ್ರೈಸ್ ಸಿಕ್ತು. ಒಂದ್ ಒಳ್ಳೆ ಪ್ರಿಜರ್ ಪ್ರೈಸ್ ಅಂದ್ರೆ, ಇಟ್ಸ್ ಅ ವಂಡರ್ಫುಲ್ ಪ್ರೈಸ್ ಲೈಕ್. ಓಕೆ, ಆಲ್ಮೋಸ್ಟ್ ಅದನ್ನು ನೋಬಲ್ ಪಾರಿಶುತಕ ಸಿಕ್ಕಂಗೆ ಅವ್ರಿಗೆ ಆ ಒಂದು ಕ್ಷೇತ್ರದಲ್ಲಿ, ಫೋಟೋಗ್ರಫಿಯಲ್ಲಿ. ಅವನಿಗೆ ಅನೌನ್ಸ್, ಪ್ರೈಸ್ ಅನೌನ್ಸ್ ಆದ ತಕ್ಷಣ ಅವ್ನು ಫುಲ್ ಖುಷಿನಲ್ಲಿದ್ದ. ಯಾಕಂದ್ರೆ ಅದೊಂದು ಅಚೀವ್ಮೆಂಟ್ ಅವನಿಗೆ, ಫುಲ್ ಖುಷಿನಲ್ಲಿದ್ದ. ಎಲ್ಲರೂ ಫೋನ್ ಮಾಡ್ತಾ ಇದ್ರು, ಕಾಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ರು, ವಾ ವಾ ಅಂತಿದ್ರು, ಮನೆ ಮಂದಿ ಎಲ್ಲ ಖುಷಿ, ಎಲ್ಲ ಖುಷಿ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿ ಇತ್ತು. ಗೊತ್ತಾಯ್ತಾ? ಆ ಸೆರೆಮನಿಗೆ ಹೋದಾಗ ಒಂದು ಪದೇ ಪದೇ ಒಂದು ಫೋನ್ ಬರ್ತಾ ಇತ್ತು, ಅವ್ನು ಕಟ್ ಮಾಡ್ತಾ ಇದ್ದ. ಯಾಕಂದ್ರೆ ಅನ್ನೋನ್ ನಂಬರ್ ಅದು, ಕಟ್ ಮಾಡ್ತಾ ಇದ್ದ ಅವನು, ರೈಟ್? ಸೊ ಅದೇನ್ ಮಾಡಿದ, ಅವ್ನು ಎತ್ತುಕೊಂಡು ಮಾತಾಡಿದ. ಮಾತಾಡಿದ ತಕ್ಷಣ ಅಚ್ಚಿ ಸೆಳೆ ಬರ್ತಿ ಏನ್ ಕೇಳಿದ, ಸರ್ ಕೊನೆಗೆ ಆ ಹುಡುಗಿದ ಏನಾಯ್ತು ಅಂತ ಕೇಳಿದ ಅವನು. ನಿಜ, ನಿಮ್ ಪಿಕ್ಚರ್ ಮಾತ್ರ ಚೆನ್ನಾಗ್ ಬಂದಿದೆ, ನಿಮ್ಗೆ ಒಂದ್ ಪ್ರೈಸು ಸಿಕ್ಕಿದೆ, ಕಾಂಗ್ರಾಚುಲೇಷನ್ಸ್. ಆ ಮಗುಗೆ ಏನಾಯ್ತು, ಆ ಹುಡುಗಿ ಚಿಕ್ಕ ಹುಡುಗಿದ ಏನಾಯ್ತು ಕೊನೆಗೆ? ಅಂದ ತಕ್ಷಣ ಅವನು ಕೆವಿನ್ ಕಾರ್ಟ್ನರ್ ಏನ್ ಹೇಳ್ತಾನೆ, ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಯಾಕೆ ಗೊತ್ತಿಲ್ಲ ಸರ್ ಏನಾಯ್ತು? ಇಲ್ಲ, ನಂದು ಏರೋಪ್ಲೇನ್ ಲೇಟ್ ಆಗ್ತಾ ಇತ್ತು, ನಾ ಅದಕ್ಕೆ ಫ್ಲೈಟ್ ಲೇಟ್ ಆಗೋದ್ರಿಂದ ಇಮಿಡಿಯೇಟ್ಲಿ ತಕೊಂಡು ಓಡಿ ಹೋಗಿ ಫ್ಲೈಟ್ ಕ್ಯಾಚ್ ಮಾಡಿದೆ, ನಾನು ಊರಿಗೆ ಬಂದ್ಬಿಟ್ಟೆ, ನನ್ಗೆ ಏನ್ ಮುಂದೆ ಗೊತ್ತಾಗಿತ್ತು. ಆಯ್ತು ಸರ್, ಅಲ್ಲಿ ಎಷ್ಟು ರಣ ಹದ್ದುಗಳಿತ್ತು ಅಂತ ಕೇಳ್ತಾನೆ ಅವನು. ಎಷ್ಟು ರಣ ಹದ್ದುಗಳಿತ್ತು? ಅವಾಗ ಕೆವಿನ್ ಕಾರ್ಟನ್ ಹೇಳ್ತಾನೆ, ಇದೇನ್ ಪ್ರಶ್ನೆ ಅಪ್ಪ ನಿಂದು, ಅಲ್ಲಿ ಇರೋದೇ ಹದ್ದಿತ್ತು, ಒಂದ್ ಹುಡುಗಿ ಇತ್ತು, ಅದೇ ಫೋಟೋ, ಫೋಟೋದಲ್ಲಿ ಬಹಳ ಕ್ಲಿಯರ್ ಇದೆ. ಅವಾಗ ಅವ್ನ್ ಫೋನ್ ಮಾಡ್ದವನು ಹೇಳ್ತಾನೆ, ಸರ್ ಒಂದು ರಣ ಇತ್ತು, ಇದ್ದಿದ್ದಿಲ್ಲ ಸರ್, ಎರಡಿತ್ತು ಅಲ್ಲಿ, ಎರಡನೇದು ನೀವು. ಎಷ್ಟು ಚೆನ್ನಾಗಿ ಹೇಳಿದ ನೋಡಿ ಅವನು, ಕೆವಿನ್ ಕಾರ್ಟರ್ಗೆ ಇದು ಇಷ್ಟು ತಲೆಯಲ್ಲಿ ಕುಂತ್ ಬಿಡ್ತಂದ್ರೆ, ಆ ರಣ ಹದ್ದು ಇದು ಸಾಯಲಿ ತಿಂದು ಹೋಗ್ಬೇಕು ಅಂತಿತ್ತು. ಅದು ಹೆಲ್ಪ್ಲೆಸ್ನೆಸ್ ಇದೆ, ಅದು ಸಾಯ್ದು ಇನ್ನು ಹೊಟ್ಟೆ ತುಂಬಿಸ್ಕೊಳಿಕ್ ಬಂದಿದೆ. ನಾ ರಣ ಹದ್ದು ಅಂದ್ರೆ ಕೆವಿನ್ ಕಾರ್ಟ್ನರ್, ನಾ ಏನೊಂದು ರಣ ಹದ್ದು ಇದ್ದೇನೆ,
ನನಗೊಂದು ಅವಕಾಶ ಇತ್ತು ಆ ಮಗುನ ಎತ್ತುಕೊಂಡು ಹೋಗಿ ಒಂದು ನಿಯರೆಸ್ಟ್ ಸೆಂಟರ್ಗೆ ಅಲ್ಲಿ ರಿಹಾಬಿಲಿಟೇಷನ್ ಸೆಂಟರ್ ಕೊಟ್ಟಿದ್ರೆ ಆ ಜೀವಂತ ಇರ್ತಿತ್ತು. ಬಟ್ ನನ್ನ ಫೋಟೋ ತೆಗಿಯೋ ಗದ್ದಲದಲ್ಲಿ ನನ್ನ ಪ್ರೈಸ್ ಗೆಲ್ಲೋ ಗದ್ದಲದಲ್ಲಿ ನಾ ಅದನ್ನೇ ಮರ್ತ್ಬಿಟ್ಟೆ. ಸೊ ಅವನು ಇದರಲ್ಲಿ ಇಷ್ಟು ಮನಸ್ಸಿಗೆ ಹಚ್ಕೊಡ್ತಾನಲ್ಲ, 33ನೇ ವಯಸ್ಸಿಗೆ ಅವನು ಹಿ ಕಮಿಟ್ ಸುಸೈಡ್. ಸರ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ವಿ ಹ್ಯಾವ್ ಟು ಲುಕ್ ಫಾರ್ ದ ಅದರ್ ಸೈಡ್, ವಿ ಹ್ಯಾವ್ ಟು ಲುಕ್ ಫಾರ್ ದ ಅದರ್ ಸೈಡ್. ಇನ್ನೊಂದ್ ಸೈಡ್ ನಾವು ನೋಡಿಲ್ಲ ಅಂತಂದ್ರೆ ದೆನ್ ವಿ ಮಿಸ್ ದ ಹೋಲ್ ಸಿನಾರಿಯೋ. ಲೈಕ್ ಇವತ್ತಿಗೇನು ಒಂದ್ ಕರೋನಾ ಇದೆ, ಒಂದ್ ಸೈಡ್ ನೋಡ್ತಾ ಇದ್ದೇವೆ, ಇನ್ನೊಂದ್ ಸೈಡ್ ನೋಡ್ಲೇಬೇಕು. ದಿಸ್ ಇಸ್ ದ ಟೈಮ್ ಟು ಸೀ ಇಟ್. ಓಕೆ ರೈಟ್, ಸೊ ಲೆಟ್ಸ್ ಸೀ, ದಿಸ್ ಇಸ್ ಒನ್ ಮೆಸೇಜ್ ಯು ಕೀಪ್ ಇಟ್ ಇನ್ ಯುವರ್ ಮೈಂಡ್. ಲೈಕ್ ಇನ್ನೊಂದ್ ಸೈಡ್ ನಾನು ನೋಡ್ಲೇಬೇಕು, ಹೌದಾ, ಇದು ಇಲ್ಲ ಅಂದ್ರೆ ಇದು ಕಂಪ್ಲೀಟ್ ಆಗೋದಿಲ್ಲ ಅಂತ ಹೇಳಿ. ರೈಟ್, ಈಗ ನೋಡಿ ಇನ್ನೊಂದ್ ಸೈಡ್ ನೋಡಿ. ಈಗ ಟಿವಿ ತುಂಬಾ ಇದನ್ನ ನೋಡಿದ್ವಿ ನಾವೆಲ್ಲರೂ, ಹೌದಾ, ಮಕ್ಕಳು ಹೋಗ್ತಾ ಇದಾವೆ ಲಕ್ಷಗಟ್ಟಲೆ, ಇನ್ನು ಲೇಬರ್ ಕ್ಲಾಸು, ಪುವರ್ ಕ್ಲಾಸು, ರೈಟ್, ಅವ್ರು ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ. ನನಗಂತೂ ಒಂದು ವಿಡಿಯೋ ನೋಡಿ ಕಣ್ಣಲ್ಲಿ ನೀರೇ ಬಂದ್ಬಿಡ್ತೀವಿ, ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು. ಏನಂದ್ರೆ ಆ ಚಿಕ್ಕ ಹುಡುಗಿ ಕಾಲಿಗೆ ನೋವಾಗಿದೆ, 400 kilometers, 400 kilometers ಅವಳು ವಾಕಿಂಗ್ ಮಾಡ್ತಾ ಬರ್ತಾ ಇದ್ದಾಳೆ ಅವ್ರ ಅಪ್ಪನ ಜೊತೆ, ಎಷ್ಟಂತ ಎತ್ಕೊಳ್ತಾನೆ ಅವ್ರ ಅಪ್ಪ ಅಂತಲ್ಲೇ ಬಂದೆ. ಅದಕ್ಕೆ ಇಳಿದು ಜಕ್ಕೊಂಡು ಬರ್ತಾ ಇದ್ದೇನೆ, ಆ ಕಾಲು ಕುಂಟ್ತಾ ಇದೆ, ಅದು ಕುಂಟ್ತಾ ಇದೆ, ಆದ್ರೂ ಅಳ್ತಾ 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 ಬರ್ತಾ ಇದೆ. ರೈಟ್, ನಮ್ ಟಿವಿ ಅವರು ಎಲ್ಲರೂ ಅದು ಫೋಟೋಗ್ರಾಫ್ ಹಾಕಿ ಎಲ್ಲ ಹಾಕಿದ್ರು, ಗೊತ್ತಾಯ್ತಾ, ಬ್ಯೂಟಿಫುಲ್. ಇದು ಇದು ನೋಡ್ಲಿಕ್ಕೆ ಏನಾಯ್ತು, ಹಾ ಹೌದಪ್ಪ ಏನು ಕಷ್ಟ ಇದೆ ಅಂತ ಹೇಳಿ. ಬಟ್ ನಾನು ಅನ್ಕೊಂಡಿದ್ದೇನಂದ್ರೆ, ಅಯ್ಯೋ ದೇವ್ರೆ, ನಾನ್ ಆ ಸ್ಥಿತಿಯಲ್ಲಿ ಇಲ್ಲಲ್ಲ, ನನ್ನನ್ನ ಎಷ್ಟು ಚೆನ್ನಾಗಿ ಮನೆಯಲ್ಲಿ ಕುಂದಿರ್ಸ್ಬಿಟ್ಟೆ, ಕಳೆದ 50 ದಿವಸ ನಾ ಮನೆಯಲ್ಲಿ ಆರಾಮಾಗಿ ಕುತ್ಕೊಂಡ್ಬಿಟ್ಟೆ, ಹೆಂಡತಿ ಮಕ್ಕಳ ಜೊತೆ ಇದ್ದೆ, ಆರಾಮಾಗಿ ಏನು ನನ್ನ ಜೀವನ ಮಾಡಿದೆ, ಎಂಜಾಯ್ ಮಾಡಿದೆ, ಟಿವಿ ನೋಡಿದೆ, ಎಲ್ಲ ಮಾಡಿದೆ. ಬಟ್ ನಾನು ಆ ರೋಡ್ನಲ್ಲಿ ಬರ್ಲಿಲ್ಲಲ್ಲ. ಓಕೆ, ಸೊ ಇದರಲ್ಲಿ ಫಸ್ಟ್ ಥ್ಯಾಂಕ್ಸ್ ಹೇಳೋದು ಯಾರಿಗೆ ಗೊತ್ತಾ, ನಾವು ದ ಡಿವೈನ್. ಬಿಕಾಸ್ ನನ್ ಕರೆಕ್ಟ್ ಟೈಮ್ ಕರೆಕ್ಟ್ ಜನ ಕನೆಕ್ಟ್ ಮಾಡಿ 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 ನಾನು ಈ ಹಂತಕ್ಕೆ ತಗೊಂಬಂದ. ಯು ನೀಡ್ ಟು ಥ್ಯಾಂಕ್ ಯು ಫಸ್ಟ್. ಸೆಕೆಂಡ್, ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ, ನನಗ್ ನಾನೇ ಥ್ಯಾಂಕ್ಸ್ ಹೇಳ್ಬೇಕು, ನಿಮ್ ನೀವೇ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಇಷ್ಟು ವರ್ಷದ ಶ್ರಮ ಏನೈತಲ್ಲ, ನಿನಗೆ 50 ದಿವಸದ ಸುಖ ಕೊಡ್ತು. ಅದು ಬಿಡಿ, ಹೊರಗಿಂದ ಇದಾಯ್ತು, ಕರೋನಾ ಬಂತು ಇಲ್ಲ, ಅದೆಲ್ಲ ದುಗುಡ ಇರುತ್ತೆ. ಬಟ್ 50 ದಿವಸ ಮನೇಲಿ ಕುತ್ಕೊಳ್ಳೋ ಒಂದು ಸುಖ ಸಿಕ್ತು. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಆಮೇಲೆ ನೀನು ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ, ಫಸ್ಟ್ ನಿನ್ಗೆ ಫಸ್ಟ್ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ನೆಕ್ಸ್ಟ್ ನಿನಗೆ ನೀ ಥ್ಯಾಂಕ್ಸ್ ಹೇಳ್ಬೇಕು. ಇನ್ನೂ ಥ್ಯಾಂಕ್ಸ್ ಯಾರಿಗೆ ಹೇಳ್ಬೇಕಂದ್ರೆ, ಈ ವ್ಯಕ್ತಿಯಾಗಿ ನೀ ಏನು ರೆಡಿ ಆಗಿದೀಯಾ, ನೀ ಒಬ್ಬನೇ ಆಗಿಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನೀ ಒಬ್ಬನೇ ಆಗಿಲ್ಲ, ಎಷ್ಟೋ ಜನ ಹೆಲ್ಪ್ ಮಾಡಿದ್ದಾರೆ. ನಿನ್ನ ತಂದೆಯ ಸಕ್ರಿಫೈಸು, ತಾಯಿಯ ಪ್ರೀತಿ, ಅಣ್ಣ ತಂಬಿರ ತಮ್ಮಂದಿರ ಒಂದು ಸಕ್ರಿಫೈಸ್ ಇರ್ಬೋದು. ರೈಟ್, ನಿಮ್ ಫ್ರೆಂಡ್ ಸರ್ಕಲ್ದು, ಫ್ರೆಂಡ್ ಸರ್ಕಲ್ ಎಲ್ಲ ಸೇರ್ಕೊಂಡು ನಿಂಗೆ ಸಪೋರ್ಟ್ ಮಾಡಿರ್ಬೋದು. ಸಿ, ನಾನು ಸೈನಿಕ್ ಸ್ಕೂಲ್ ವಿದ್ಯಾರ್ಥಿ, ಸೈನಿಕ್ ಸ್ಕೂಲ್ನಲ್ಲಿ ನನ್ನ ಅದೇನು ಆ ಒಂದು 5-6 ವರ್ಷ ಏನ್ ಕಳೆದ್ವಲ್ಲ, ಅದೇ ನಮ್ಮ ಜೀವನ. ರೈಟ್, ಇವತ್ತಿನವರೆಗೆ ಅದು ಮರೆಯೋದಿಲ್ಲ ನಾವು, ಯಾಕಂದ್ರೆ ಅದು ನಮ್ನ ಮಾಡ್ತು. ಸೊ ದಾಟ್ ಸ್ಕೂಲ್ ವೇರ್ ಐ ಸ್ಟಡೀಡ್, ದೆನ್ ದ ಆಫೀಸ್ ಐ ವರ್ಕ್, ದ ಬಾಸ್ ಐ ವರ್ಕ್, ಓಕೆ, ಎಲ್ಲೆಲ್ಲ ಕೆಲಸ ಮಾಡಿದ್ದೆ, ಎಲ್ಲರೂ ಸೇರ್ಕೊಂಡು ನನ್ನ ಜೀವನ ರೂಪಿಸಿದ್ರು. ಸೊ ಈ ಸಮಯದಲ್ಲಿ ನಮ್ಗೊಂದೊಂದು ಗ್ರಾಟಿಟ್ಯೂಡ್ ಇರಬೇಕು, ಥ್ಯಾಂಕ್ಸ್ ಗಿವಿಂಗ್ ಇರಬೇಕು. ಅಯ್ಯೋ ಇಷ್ಟು ಜನ ಸೇರ್ಕೊಂಡು ನಾನು ಮಾಡಿದ್ರಪ್ಪ, ಅದಕ್ಕೆ ಈ ಹಂತ ಮಾಡಿದ್ದೆ ಅಂತ ಹೇಳಿ. ಇನ್ನೂ ಒಂದು ಮೆಸೇಜ್ ಬಂತು ಕರೋನಾದಿಂದ, ಇವೆಲ್ಲ ಒಳ್ಳೇದು. ಇನ್ನೊಂದು ಮೆಸೇಜ್ ಏನ್ ಬಂತು ಅಂದ್ರೆ, ಎಲ್ಲ ರಿಚ್ ಜನ ಏನಿದ್ರಲ್ಲ, ಅವ್ರು ತಮ್ಮನ್ನೇ ತಾವು ಮ್ಯಾನೇಜ್ ಮಾಡ್ಕೊಂಡ್ರು ನೋಡಿ ತಮ್ಮನ್ನ, ಯಾಕಂದ್ರೆ ಅಷ್ಟು ಅವ್ರಿಗೆ ಅಸೆಟ್ ಇದೆ, ವೆಲ್ತ್ ಇದೆ, ಎಲ್ಲ ಇದೆ, ಅವ್ರು ಮ್ಯಾನೇಜ್ ಮಾಡ್ಕೊಂಡ್ರು. ಪೂವರ್ ಜನನ ಗೌರ್ಮೆಂಟ್, ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ ಮ್ಯಾನೇಜ್ ಮಾಡಿದ್ರು. ನಾವು ನೀವು ಏನದೇವಲ್ಲ ಸರ್, ಮಿಡಲ್ ಕ್ಲಾಸ್ ಅವ್ರಿಗೆ, ಮಿಡಲ್ ಕ್ಲಾಸ್ ಅವ್ರಿಗೆ ಯಾರು ಹೆಲ್ಪ್ ಮಾಡ್ಲಿಕ್ಕೆ ಬರಲ್ಲ. ಸೊ ಒಂದ್ ಮೆಸೇಜ್ ಏನ್ ಕೊಟ್ಟಿದ್ದೆ ಕೊರೋನಾ ಅಂದ್ರೆ, ನೋಡಪ್ಪ ನೀ ಮಿಡಲ್ ಕ್ಲಾಸ್ ಅಲ್ಲಿ ಇದೆಯಾ, ನೀ ಮಿಡಲ್ ಕ್ಲಾಸ್ ಅಲ್ಲಿ ಇದೆಯಾ, ನಿನ್ನ ನೀನೇ ನೋಡ್ಕೊಳ್ಬೇಕು. ಯು ಹ್ಯಾವ್ ಟು ಬಿಕಮ್ ಸೆಲ್ಫ್ ರಿಲಯಂಟ್. ರೈಟ್, ಈಗ ಇದೊಂದು ಎಚ್ಚರ ಏನ್ ಕೊಟ್ಟಿದೆ ಅಲ್ಲ, ನೀನ್ ಮಿಡಲ್ ಕ್ಲಾಸ್ ಅಲ್ಲಿ ಇದೆಯಾ, ನಿನ್ನ ನೀನು ನೋಡ್ಕೊಳ್ಬೇಕು, ಸುಮ್ಮನೆ ಮಲ್ಕೊಳ್ಳಕ್ ಆಗುದಿಲ್ಲ, ನಿನ್ನ ನೀವು ಉತ್ಕೃಷ್ಟ ಮಾಡ್ಬೇಕು ಅಂತ ಏನ್ ಮೆಸೇಜ್ ಕೊಟ್ಟಿದ್ದಿಲ್ಲ. ದಿಸ್ ಇಸ್ ದ ಬಿಗ್ಗೆಸ್ಟ್ ಮೆಸೇಜ್ ಆಫ್ ಕರೋನಾ. ಪೂವರ್ ವಿಲ್ ಬಿ ಹೆಲ್ಪ್ಡ್, ಓಕೆ, ರಿಚ್ ವಿಲ್ ಟೇಕ್ ಕೇರ್ ಆಫ್ ದೆಮ್ಸೆಲ್ಸ್, ಬಟ್ ವಾಟ್ ಅಬೌಟ್ ಮಿಡಲ್ ಕ್ಲಾಸ್? ವಿ ರಿಮೇನ್ ಆಸ್ ಇಟ್ ಇಸ್, ಗೊತ್ತಾಯ್ತಾ. ಸೊ ವಿ ಹ್ಯಾವ್ ಟು ಬಿಕಮ್ ಸೆಲ್ಫ್ ರಿಲಯಂಟ್. ಸೊ ಅದಕ್ಕೆ ವಿ ನೀಡ್ ಟು ಗೋ ಫರ್ದರ್ ಅಂಡ್ ಸಿ ಏನಾಗುತ್ತೆ ಮುಂದೆ, ನಾ ಹೆಂಗಿರ್ಬೇಕು, ನಮ್ಮ ಫ್ಯಾಮಿಲಿ ಹೆಂಗಿರುತ್ತೆ ಅಂತ ಯು ಶುಡ್ ಬಿ ವೆರಿ ಕ್ಲಿಯರ್. ನನ್ನ ಮೆಸೇಜ್ ಏನಪ್ಪಾ ಅಂತಂದ್ರೆ, ಇವತ್ತಿನ ಮೆಸೇಜ್ ನಾ ನಿಮ್ಗೆ ಟೋಟಲ್ ಮೆಸೇಜ್ ಏನಂದ್ರೆ, ವಿ ಎಂಜಾಯ್ ವೆನ್ ವಿ ಅಂಡರ್ಸ್ಟ್ಯಾಂಡ್. ಯಾವಾಗ ನಾವು ಅರ್ಥ ಮಾಡ್ಕೊಳ್ತೇವೆ, ತಿಳ್ಕೊಳ್ತೇವೆ, ಅವಾಗ ಒಳಗಡೆ ತಿಳಿ ಆಗುತ್ತೆ. ತಿಳ್ಕೊಂಡ್ರೆ ತಿಳಿ ಆಗುತ್ತೆ, ಇಲ್ಲ ಅಂದ್ರೆ ಅಲ್ಲಿ ವಜ್ಜೆ ಇರುತ್ತೆ. ಯಾವಾಗ ವಜ್ಜೆ ಇರುತ್ತೆ, ಜೀವನವನ್ನು ಅದ ಎಂಜಾಯ್ ಮಾಡ್ಲಿಕ್ಕೆ ಬರೋದಿಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಜೀವನವನ್ನು ಎಂಜಾಯ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾವಾಗ ಇದು ತಿಳಿ ಆಗ್ತಾ ಹೋಗುತ್ತೆ, ಅವಾಗ ನೀನು ಕೂಲ್ ಆಗ್ತಾ ಹೋಗ್ತೀಯ. ಸೊ ಲೈಫ್ ಅನ್ನ ಎಂಜಾಯ್ ಮಾಡ್ಬೋದು, ಇದು ತಿಳುವಳಿಕೆ, ಹೌದಾ, ಅದು ಅಂಡರ್ಸ್ಟ್ಯಾಂಡ್. ಸೊ ವಿ ಅಂಡರ್ಸ್ಟ್ಯಾಂಡ್, ಬ್ಯೂಟಿಫುಲ್ ಥಿಂಗ್ಸ್ ವಿಲ್ ಹ್ಯಾಪನ್. ಒಂದು ಒಳ್ಳೆ ಕೋಟ್ ಇದೆ ಹೇಳ್ತೀನಿ ಕೇಳಿ ನಿಮ್ಗೆ, ಓಕೆ, ಇಫ್ ಯು ಅಂಡರ್ಸ್ಟ್ಯಾಂಡ್ ಬುದ್ಧ, ಯು ಬಿಕಮ್ ಬುದ್ಧ. ಇಫ್ ಯು ಅಂಡರ್ಸ್ಟ್ಯಾಂಡ್ ಬುದ್ಧ, ಯು ಬಿಕಮ್ ಬುದ್ಧ. ಇಫ್ ಯು ಫಾಲೋ ಬುದ್ಧ, ಯು ಬಿಕಮ್ ಬುದ್ಧಿಸ್ಟ್.
If you understand Jesus Christ, you'll become Jesus Christ. If you follow Jesus Christ, you'll become Christian. If you understand Muhammad Paigambar, you'll become Muhammad Paigambar. If you follow him, then you'll become Muslim. Likewise, if you understand Basava, you'll become Basava. If you follow him, you'll become Lingayat. Problem is with the following, not with the understanding. Nobody wants to understand. If you understand, there is no conflict between Buddha, Basava, Muhammad Paigambar, Jesus Christ, and all these people. So, understanding misayabuddhantre sangharsha chalu aagibuduttu. Hangene jeevanadalli nodi iga ನಿಮ್ಮ ಮನೆಯಲ್ಲಿ ಒಂದು ಸಪೋಸ್ ಸಡನ್ಲಿ ಹಾವು ಬಂದ್ಬಿಡ್ತು ಅಂತ ತಿಳ್ಕೊಳ್ಳಿ. ಈಗ ನಿಮ್ಮ ಮನೇಲಿ ಯಾಕೆ ತಮ್ಮ ಮನೇಲಿ ಬಂತಂದ್ರು ಸಡನ್ಲಿ ಹಾವು ಬಂದ್ರೆ ನಾವೆಲ್ಲ ವಿ ಗೆಟ್ ಸ್ಕೇರ್ಡ್, ಓಡಾಡ್ಬಿಡ್ತೇವೆ. ಈಗ ಹಾವು 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 ಅಂತ ಓಡಾಡ್ಬಿಡ್ತೇವೆ. ಯಾಕಂದ್ರೆ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಸ್ನೇಕ್. ಬಟ್ ಅದೇ ಒಬ್ಬ ಹಾವಾಡಿಗ ಇರ್ತಾನೆ, ಹಾವಾಡಿಗ ಹೂ ಅಂಡರ್ಸ್ಟ್ಯಾಂಡ್ ಸ್ನೇಕ್ಸ್, ಅವನ ಮನೆಯಲ್ಲಿ ಹಾವು ಬಂದ್ಬಿಡ್ತಂದ್ರೆ ಹಿ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್. ಅಯ್ಯೋ ನಾನು ಹುಡ್ಕಡ್ಕೊಂತ ಹೋಗ್ಬೇಕಿತ್ತು, ನೀನೆ ನಮ್ಮ ಮನೆ ಬಂದ್ಬಿಟ್ಟಿಯಾ, ಸೋ ನೈಸ್ ಅಂತ ಹೇಳಿ ಅದ್ರ ಜೊತೆ ಆಟ ಆಡ್ತಾನೆ. ಅವನು ಸಿಕ್ಕಾಪಟ್ಟೆ ಆಟ ಆಡ್ತಾನೆ, ಎಂಜಾಯ್, ಬಿಕಾಸ್ ಹಿ ಅಂಡರ್ಸ್ಟ್ಯಾಂಡ್ ಸ್ನೇಕ್. ಗೊತ್ತಾಯ್ತಾ? ಹಂಗೆ ಒಂದು ಫೈವ್ ಸ್ಟಾರ್ ಹೋಟೆಲ್ ನಲ್ಲಿ ಎಲ್ಲರೂ ಕುತ್ಕೊಂಡಿದ್ರಂತೆ. ಚೆನ್ನಾಗಿದೆ ನೋಡಿ ಇದು, ರೈಟ್? ನಾ ಎಲ್ಲರೂ ಕೇಳಿಸ್ಕೊಂಡಿದ್ದು, ರೈಟ್? ಸೊ ಫೈವ್ ಸ್ಟಾರ್ ಹೋಟೆಲ್ ಎಲ್ಲರೂ ಕುತ್ಕೊಂಡಿದ್ರು. ಓಕೆ, ಫೈವ್ ಸ್ಟಾರ್ ಹೋಟೆಲ್ ಅಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ, ಎಲ್ಲ ಡಿಸೆಂಟ್ ಜನ, ರೈಟ್? ಬಹಳ ಏನು ಇಂಟೆಲಿಜೆಂಟ್ ಇರ್ತಾರೆ, ರಿಚ್ ಇರ್ತಾರೆ, ಬಾರಿ ಒಂದು ಸಾಧನೆ ಮಾಡಿರ್ತಾರೆ. ಓಕೆ, ಒಂದು ಬಿಸ್ನೆಸ್ ಮೀಟಿಂಗ್ ಬಂದಿರ್ತಾರೆ, ಎಲ್ಲರೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕುತ್ಕೊಂಡಿದ್ದಾರೆ ಅಲ್ಲಿ 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 ಎಲ್ಲ ಕುತ್ಕೊಂಡಿದ್ದಾರೆ. ಬ್ಯೂಟಿಫುಲ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸರ್ವ್ ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ, ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನವ್ರು ಇರೋರೆ. ಮತ್ತವ್ರು ಸಡನ್ಲಿ ಒಂದು ಅಲ್ಲಿ ಒಂದು ಕಾಕ್ರೋಚ್ ಬರುತ್ತೆ. ಕಾಕ್ರೋಚ್ ಬಂದು ಒಬ್ಬ ಮಹಿಳೆ ಮೇಲೆ ಕುತ್ಕೊಂಡ್ಬಿಡುತ್ತೆ, ಒಂದು ಮಹಿಳೆ ಮೇಲೆ ಫುಲ್ ಒಳ್ಳೆ ಡ್ರೆಸ್ ಹಾಕೊಂಡ್ಬಿದ್ದಿರ್ತಾಳೆ, ಕುತ್ಕೊಂಡ್ಬಿಡುತ್ತೆ. ಅವಳಿಗೆ ಅಂಜಿಕೆ ಕಾಕ್ರೋಚ್ ಅಂದ ತಕ್ಷಣ ಏನು ಜೊಂಡಿಗೆ, ಜೊಂಡಿಗೆ ನಿಮ್ಮಲ್ಲಿ ಜಿರ್ಲೆ ಏನೋ ಅಂತಿಲ್ಲ. ಸೊ ಅದು ಬಂದಿರು ಜಂಡಿಗೆ ಕುತ್ಕೊಂಡ್ಬಿಟ್ರೆ ಅಕ್ಕಿ ತೆಗೆದು ಒಂದು ಚೀರಾಡಿ ಒಗೆದು ಬಿಡ್ತಾಳೆ. ಅದು ಹಾರಿ ಹೋಗಿ ಇನ್ನೊಬ್ಬರ ಮೇಲೆ ಕುಂದಿರುತ್ತೆ, ಇನ್ನೊಬ್ಬರ ಮೇಲೆ ಕುಂದಿರುತ್ತೆ, ಇನ್ನೊಬ್ಬರ ಮೇಲೆ ಕುಂದಿರುತ್ತೆ. ಎಲ್ಲರ ಮೇಲೆ ಕುತ್ಕೊಂಡು ಕುತ್ಕೊಂಡು ಎಲ್ಲರೂ ಡಿಸ್ಟರ್ಬ್ ಆಗ್ಬಿಡ್ತಾರೆ. ಅಲ್ಲಿ ಬಂತು, ಇಲ್ಲಿ ಬಂತು, ಅದಾಯ್ತು, ಇದಾಯ್ತು ಅಂತ ಓಡಾಡ್ತಿರ್ತಾರೆ. ಪೂರ ಎಷ್ಟು ಸೈಲೆಂಟ್ ಇತ್ತು, ಎಷ್ಟು ಚೆನ್ನಾಗಿ ಮ್ಯೂಸಿಕ್ ಬರ್ತಾ ಇತ್ತು, ಇದೊಂದು ಹೊಸ ನಾಯ್ಸ್ ಚಾಲು ಆಗ್ಬಿಡ್ತಾರೆ, ಚೀರಾಡ್ತಾ ಇದಾರೆ. ಬಟ್ ಅದು ಜೊಂಡಿಗೆ ಗೊತ್ತಿಲ್ಲ ಅದು ಫೈವ್ ಸ್ಟಾರ್ ಹೋಟೆಲ್ ಬಂದಿದೆ, ಇವರೆಲ್ಲರೂ ಮಾಡ್ತಾ ಇದ್ದ ಗೊತ್ತಿಲ್ಲ, ಸುಮ್ಮನೆ ಬಂದಿದೆ ಅದು. ಏನೋ ಒಂದ್ ಸ್ಮೆಲ್ ಬಂದಿರ್ಬೋದು, ವಾಸನೆ ಬಂದಿರ್ಬೋದು, ಅದೇನು ತಿನ್ಲಿಕ್ ಬಂದಿರ್ಬೋದು, ಏನೋ ಒಂದು ಒಳಗಡೆ ಬಂದ್ಬಿಟ್ಟಿದೆ, ಅದು ಗೊತ್ತಿಲ್ಲ ಫೈವ್ ಸ್ಟಾರ್ ಹೋಟೆಲ್ ಕಲ್ಪನೆಯಲ್ಲೂ ಇಲ್ಲ. ಅದು ಹಾರಾಡ್ತಾ ಇದೆ, ಎಲ್ಲರೂ ಅದ್ರ ಕಡೆ ಲಕ್ಷ, ಅಲ್ಲಿ ಬಂದ್ರೆ ಇಲ್ಲಿ ಓಡ್ತಾರೆ, ಇಲ್ಲಿ ಬಂದ್ರೆ ಅಲ್ಲಿ ಓಡ್ತಾರೆ, ಪೂರ ಡಿಸ್ಟರ್ಬ್. ಕೊನೆಗೆ ಆ ಜೊಂಡಿಗೆ ಹೋಗಿ ಒಬ್ಬ ವೇಟರ್ ಮೇಲೆ ಕುಂದಿರುತ್ತೆ. ಅವನು ವೇಟರ್ ಹಿಂಗ್ ಇಟ್ಕೊಂಡ್ ಬರ್ತಿರ್ತಾನೆ, ಓಕೆ, ಇಟ್ಕೊಂಡ್ ಬರ್ತಿರ್ತಾನೆ, ಅವನ್ ಬಂದು ಇಲ್ಲಿ ಕುತ್ಕೊಳ್ಳುತ್ತೆ. ಅದು ಅವನು ಆ ಪ್ಲೇಟ್ ಅನ್ನು ತೆಳಗಡೆ ಇಡ್ತಾನೆ, ಆ ಜೊಂಡಿಗೆ ಅನ್ನು ಅಂದ್ರೆ ಕಾಕ್ರೋಚ್ ಅನ್ನು ಈ ಕೈಯಲ್ಲಿ ಇಟ್ಕೊಳ್ತಾನೆ, ಹೊರಗಡೆ ಹೋಗ್ತಾನೆ, ಅದನ್ನ ಬಿಡ್ತಾನೆ ಸುಮ್ಮನೆ, ಹೊರಗಡೆ ಫುಲ್ ಹೊರಗಡೆ ಹೋಗಿ ಬಿಡ್ತಾನೆ, ಕೊಲ್ಲೋದಿಲ್ಲ ಅಂತ ಸುಮ್ಮನೆ ಬಿಡ್ತಾನೆ, ಬಿಟ್ಟು ಕೈ ತಕ್ಕೊಳ್ತಾನೆ, ವಾಪಸ್ ಬಂದು ತನ್ನ ಪ್ಲೇಟ್ ಇಟ್ಕೊಂಡು ಹೊಂಟ್ಬಿಡ್ತಾನೆ. ಪ್ರಶ್ನೆ ಈಗ, ಇವರಿಷ್ಟು ಜನ ಎಲ್ಲ ಡಿಸ್ಟರ್ಬ್ಡ್ ಆದ್ರು ಅವನ್ ವೇಟರ್ ಯಾಕೆ ಡಿಸ್ಟರ್ಬ್ ಆಗಲಿಲ್ಲ? ಇಷ್ಟು ಜನ ಇವರೆಲ್ಲ ಇಂಟೆಲಿಜೆಂಟ್ ಇದ್ದಾರೆ, ರಿಚ್ ಇದ್ದಾರೆ, ಎಲ್ಲರೂ ಡಿಸ್ಟರ್ಬ್ ಆದ್ರು, ರೈಟ್? ಎಲ್ಲಿವರೆಗೆ ಅಂದ್ರೆ ಇವನ್ ಮ್ಯಾನೇಜರ್ ಜೊತೆ ಜಗಳನು ತೆಗಿಲಿಕ್ಕಟ್ರು, ಕೆಲವೊಬ್ಬರು ಅಂತೂ ಲಾಯರ್ ಇದ್ದವರು ಕನ್ಸ್ಯೂಮರ್ ಕೋರ್ಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಚೀರಾಡ್ತಾ ಇದ್ರು, ಅವ್ರು ಅಷ್ಟು ಡಿಸ್ಟರ್ಬ್ ಆಯ್ತು. ಬಟ್ ಈ ವೇಟರ್ ಸಾಮಾನ್ಯ ಒಬ್ಬ ವೇಟರ್, ರೈಟ್? ಸಾಮಾನ್ಯ ಅಲ್ಲಿಗೆ ಬರೋದಿಲ್ಲ, ಅಸಾಮಾನ್ಯನೇ ಈ ವಿಷಯದಲ್ಲಿ, ಅಸಾಮಾನ್ಯ ಅವನು, ರೈಟ್? ಸೊ ಅವನು ಡಿಸ್ಟರ್ಬ್ ಆಗಲಿಲ್ಲ, ಸುಮ್ಮನೆ ತಗೊಂಡ ಹೋದ ಬಿಟ್ಟ, ದೆನ್ ಈ ಕೈ ತಕೊಂಡ ಸುಮ್ಮನೆ ಬಂದು ಮತ್ ನಕ್ಕೊಂತೆ ಸುಮ್ಮನೆ ತನ್ನ ಕೆಲಸ ಮಾಡ್ಲಿಕ್ಕತ್ತ. ಯಾಕೆ ಡಿಸ್ಟರ್ಬ್ ಆಗಲಿಲ್ಲ ಅಂತಂದ್ರೆ, ಹೀ ಹ್ಯಾಸ್ ಅಂಡರ್ಸ್ಟೂಡ್ ಕಾಕ್ರೋಚ್, ಈ ಕೆನಾಟ್ ಡಿಸ್ಟರ್ಬ್, ಅವನ್ನ ಡಿಸ್ಟರ್ಬ್ ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ. ಗೊತ್ತಾಯ್ತಾ? ಸೊ ಏನಪ್ಪ ಜೀವನ ಅಂದ್ರೆ, ಎಬಿಲಿಟಿ ಟು ಹ್ಯಾಂಡಲ್, ಈ ಹ್ಯಾಸ್ ಎಬಿಲಿಟಿ ಟು ಹ್ಯಾಂಡಲ್, ಓಕೆ, ಕಾಕ್ರೋಚ್. ಏನು ಹಾವಾಡಿಗ ಇದನ್ನಲ್ಲ ಅವನ್ಗೆ, ಹಿ ಹ್ಯಾಸ್ ಎಬಿಲಿಟಿ ಟು ಹ್ಯಾಂಡಲ್ ಸ್ನೇಕ್. ಗೊತ್ತಾಯ್ತಾ? ಹಂಗೆ ನಮ್ ಜೀವನ ಬಹಳ ಉತ್ಕೃಷ್ಟ ಆಗ್ಬೇಕಂದ್ರೆ ವಿ ಶುಡ್, ಇದು ಯಾಕೆ ಹ್ಯಾಂಡಲ್ ಬಂತಂದ್ರೆ, ಹಿ ಅಂಡರ್ಸ್ಟೂಡ್ ದಟ್, ಅದನ್ನ ಹಾವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾನೆ, ಆಮೇಲೆ ಸ್ನೇಕ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಅವ್ರು, ರೈಟ್? ಸೇಮ್ ವೇ ನಮ್ಮ ಜೀವನ ಉತ್ಕೃಷ್ಟ ಆಗ್ಬೇಕಂದ್ರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಲೈಫ್. ಮೈ ಡಿಯರ್ ಫ್ರೆಂಡ್ಸ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಓಕೆ? ಸ್ಕಿಲ್ಸ್ ಕ್ಯಾನ್ ಬಿ ಟಾಟ್. ಪೂರಾ ನಮ್ಮ ಎಜುಕೇಶನ್ ಸಿಸ್ಟಮ್ ನಲ್ಲಿ ಇಷ್ಟು ವರ್ಷದಲ್ಲಿ ಏನಾಗಿದೆ ಅಂದ್ರೆ, ವಿ ಆರ್ ಟೀಚಿಂಗ್ ದಮ್ ಸ್ಕಿಲ್ಸ್. ಓಕೆ, ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಹೇಳ್ಬಿಡ್ತೇನೆ ಎಜುಕೇಶನ್, ರೈಟ್? ಮೊದಲು ಯಾವಾಗ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯ್ತು, ದಿಸ್ ಇಸ್ ದ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನಾವು, ಇದೆ ಕರೋನಾ ಆದ್ಮೇಲೆ ಆಗೋದು, ಇದೇ ಆಗೋದು ಈಗ, ರೈಟ್? ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಏನಾಯ್ತು, ಅವಾಗ ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೋದ ತಕ್ಷಣ ಅವ್ರನ್ನೆಲ್ಲ ಹುಡುಗರು ಕರ್ಕೊಂಡು ಹೋಗಿ ಒಂದ್ ಜಗಕ್ ಬಿಡ್ತಿದ್ರು, ಗೌರ್ಮೆಂಟ್ ನವರು ಆರ್ಗನೈಸ್ ಮಾಡಿದ್ರು ಅಲ್ಲೆಲ್ಲ ಫಾರಿನ್ ನಲ್ಲಿ, ಅಲ್ಲಿ ಹೋಗಿ ಅಂದ್ ಜಗಿಗ್ ಬಿಡ್ತಿದ್ರಲ್ಲ, ಆ ಏನ್ ಒಂದು ಒಂದು ರೂಮು, ಒಂದು ಹಾಲು ಎಲ್ಲಿ ಎಲ್ಲ ಮಕ್ಕಳನ್ನ ಬಿಟ್ಟು ಹೋಗ್ತಿದ್ರು, ತಂದೆ ತಾಯಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಿದ್ರಲ್ಲ, ಆ ಒಂದು ರೂಮಿಗೆ ಸ್ಕೂಲ್ ಅಂತ ಹೆಸರಿತ್ತು. ಪ್ಲೀಸ್ ಅಂಡರ್ಸ್ಟ್ಯಾಂಡ್,
ಭಾರತೀಯ ಸಂಸ್ಕೃತಿಯಲ್ಲಿ ಆ ಸ್ಕೂಲ್ ಇದ್ದಿದ್ದಿಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ವಿದ್ಯಾಲಯ ಇತ್ತು. ವಿದ್ಯಾಲಯ ವಿದ್ಯಾಲಯ ಗುರುಕುಲ ವಿದ್ಯಾಲಯ ರೈಟ್. ವಿದ್ಯಾಲಯ ವಿದ್ಯಾಲಯದಲ್ಲಿ ವಿದ್ ಅನ್ನೋದು ಒಂದು ಒಂದೇ ಶಬ್ದ, ವಿ ಐ ಡಿ ವಿದ್ ಅನ್ನೋದು ಒಂದೇ ಶಬ್ದ. ಆ ವಿದ್ ಅಂದ್ರೆ ಏನು ಗೊತ್ತಾ, ಟು ನೋ. ಟು ನೋ ವಿದ್ ಅಂದ್ರೆ ಟು ನೋ, ಲಯ ಅಂದ್ರೆ ಅದ್ರ ಜೊತೆ ಒಂದಾಗುವುದು, ಅಂದ್ರೆ ಜ್ಞಾನದ ಜೊತೆ ಒಂದಾಗುವುದಕ್ಕೆ ವಿದ್ಯಾಲಯ ಅಂತಿದ್ರು. ಸೊ ದಟ್ ವಾಸ್ ಇಂಡಿಯಾ ಆಕ್ಚುಲಿ. ಬಟ್ ನಾವೇನ್ ಮಾಡ್ಬಿಟ್ವಿ, ಸ್ಕೂಲ್ ಕಾನ್ಸೆಪ್ಟ್ ತಗೊಂಡ್ಬಂದು ಇಂಡಿಯಾದಲ್ಲಿ ಹಾಕೊಂಡ್ಬಿಟ್ವಿ. ಈಗ ಪೂರ ಸ್ಕೂಲ್ಸ್ ಎದ್ರ ಕಡೆ ಬೆಟ್ಟ ಹಾಕ್ತಿದ್ದಾರೆ, ಸ್ಕಿಲ್ ಕ್ಯಾನ್ ಬಿ ಟಾಟ್, ಸ್ಕಿಲ್ಸ್ ಒನ್ಲಿ ಸ್ಕಿಲ್ಸ್. ಓಕೆ, ಹೊಟ್ಟೆ ತುಂಬಿಸ್ಕೊಳ್ಳೋದು ಹೆಂಗಂತ ಕಲಿಸ್ತಾ ಇದ್ದಾರೆ. ಜೀವನ ಅಂದ್ರೆ ಯಾರು ಕಲಿಸ್ತಾ ಇಲ್ಲ, ಉಪಜೀವನ ಕಲಿಸ್ತಾ ಇದ್ದಾರೆ, ಜೀವನ ಕಲಿಸ್ತಾ ಇಲ್ಲ. ಗೊತ್ತಾಯ್ತಾ? ಬಟ್ ಇವತ್ತಿನ ಕಾಲದಲ್ಲಿ ನಮ್ ಬೇಕಾ ಇರೋದು ಅಂದ್ರೆ ಜೀವನ. ಕರೋನಾ ನಮಗೆ ಇದನ್ನ ನೆನಪು ಮಾಡ್ಕೊಡ್ತು, ರೋ ನೀವೆಲ್ಲ ಇದಕ್ಕೆ ಸಿಕ್ಕಾಕೊಂಡ್ಬಿಟ್ಟಿರಾ, ಎಷ್ಟು ದಿವಸ ಬರೀ ಹೊಟ್ಟೆ ತುಂಬಿಸೋದ್ರಲ್ಲೇ ಹೋಗ್ತೀರಾ, ಸೊ ಜೀವನದ ಕಡೆ ಲಕ್ಷ್ಯ ಕೊಡಿ ರೈಟ್ ಅಂತ ಹೇಳಿ ನಮ್ಗೆ ಎಚ್ಚರ ಮಾಡ್ತು. ಬಟ್ ನಾವು ಇನ್ನು ಎಚ್ಚರ ಆಗಿಲ್ಲ ಅಂದ್ರೆ ಅಗೇನ್ ಇನ್ನೊಂದು ಕರೋನಾ ಬಂದಾಗ ಎಚ್ಚರ ಆಗುತ್ತೆ. ಸೊ ಫ್ರೆಂಡ್ಸ್, ಸೊ ಎಚ್ಚರ ಆಗಿ, ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಸ್ಕಿಲ್ಸ್ ಕ್ಯಾನ್ ಬಿ ಟಾಟ್ ಬಟ್ ಲೈಫ್ ಹ್ಯಾಸ್ ಟು ಬಿ ಅಂಡರ್ಸ್ಟುಡ್. ನಾವು ಎಬಿಲಿಟಿ ಟು ಹ್ಯಾಂಡಲ್ ಥಿಂಗ್ಸ್, ಪೀಪಲ್ಸ್ ಅಂಡ್ ಸಿಚುವೇಶನ್ಸ್, ಅದನ್ನ ಮಾಡಿದ್ರೆ ವಿ ಕ್ಯಾನ್ ಡೆಫಿನೆಟ್ಲಿ ನರ್ಚರ್ ದ ಫ್ಯೂಚರ್. ಈ ಮುಂದಿನ ಜಗತ್ತಿನಲ್ಲಿ ವಸ್ತುಗಳನ್ನ, ವ್ಯಕ್ತಿಗಳನ್ನ, ಓಕೆ, ಆ ಪರಿಸ್ಥಿತಿಗಳನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ನಾವು ಎಬಿಲಿಟಿ ಬೆಳೆಸ್ಕೊಳ್ಬೇಕೀಗ, ಬೇರೆ ಏನು ದಾರಿ ಇಲ್ಲ. ಯಾವಾಗ ಈ ಒಂದು ನಾವು ಬೆಳೆಸ್ಕೊಳ್ತೇವೆ ಅವಾಗ ಜೀವನ ಚಾಲು ಆಗುತ್ತೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಓಕೆ, ದಟ್ ಈಸ್ ವಾಟ್ ಈಸ್ ನರ್ಚರ್ ದ ಫ್ಯೂಚರ್. ಸೊ ಎರಡು, ಒಂದು ರೈಟ್, ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡಿ ಕೆವಿನ್ ಕಾರ್ಟರ್ ಹೇಳಿದ್ದು. ಇದು ಎರಡನೇದು, ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಓಕೆ, ಏನಾಗೋದಿದೆಪ್ಪ ಮುಂದೆ? ಕರೋನಾ ಇಟ್ಸ್ ನಾಟ್ ಎ ಬಿಗ್ ಥಿಂಗ್ ಆಕ್ಚುಲಿ. ಹಿಸ್ಟ್ರಿ ಎಲ್ಲ ಅಭ್ಯಾಸ ಮಾಡಿದ್ರೆ ಇದೇನು ದೊಡ್ಡದೊಂದು ಪ್ಯಾಂಡಮಿಕ್ ಅಲ್ಲ. ಇದರಲ್ಲಿ ಮೊದಲೆಲ್ಲ 50 ಲಕ್ಷ, 1 ಕೋಟಿಗಟ್ಟಲೆ ಜನ ಸತ್ತಿದ್ದು, ಎಷ್ಟೋ ಕೊಂಡು ವೈರಸ್ಗಳು ಬಂದು ಹೋಗಿದ್ದಾವೆ. ಇನ್ನೂ ನಮ್ಮ ಸುತ್ತಮುತ್ತ ಎಷ್ಟೋ ವೈರಸ್ ಇದಾವೆ ಗೊತ್ತಿಲ್ಲ. ಅದಕ್ಕೆ ಎದೆ ಗುಂದ ಮಾಡಿ, ಓಕೆ, ಜಸ್ಟ್ ಕಂಟಿನ್ಯೂ ಯುವರ್ ಜರ್ನಿ ಬಟ್ ಬಿ ಪ್ರಿಪೇರ್ಡ್. ಏನಾಗಿದೆ ಕರೋನಾದಿಂದ ನಾನು ನೋಡೋದು ಏನಂದ್ರೆ, ಎಲ್ಲ ಫಾಸ್ಟ್ ಫಾರ್ವರ್ಡ್ ಆಗ್ಬಿಡ್ತು. ಎಕನಾಮಿ ಒಂದು ಬ್ಯಾಕ್ ಸೈಡ್ ಹೋಗ್ಬಿಡ್ತು, ಗೊತ್ತಾಯ್ತಾ? ಉಳ್ಕಿದೆಲ್ಲ ಫಾಸ್ಟ್ ಫಾರ್ವರ್ಡ್ ಆಗ್ಬಿಡ್ತು. ನಾ ಏನೊಂದು 5-6 ವರ್ಷದಲ್ಲಿ ಕನಸ್ಕೊಂಡಿದ್ವಿ ಅದು ಆಗುತ್ತೆ ಅಂತೇಳಿ ರೈಟ್. ಅದು ಈಗ ನಾವು ನೋಡಿ, ಜೂನ್ ನಲ್ಲಿ ಬರ್ತೇವೆ ಅಂತೇಳಿ ಇನ್ನೊಂದು 7-8 ವರ್ಷಕ್ಕೆ ಆನ್ಲೈನ್ ಎಜುಕೇಶನ್ ಬರ್ಬೋದು ಬರ್ಬೋದು ಅಂತ ಇದ್ರು ಜನ. ಬಟ್ ಈಗ ಬಂದ್ಬಿಡ್ತು. ಯಾರಿಗೆ ಅದು ಕಂಪ್ಯೂಟರ್ ಮುಟ್ಟಕ್ ಬರುದಿಲ್ಲ, ಒಂದು ಮೊಬೈಲ್ ಮುಟ್ಟಕ್ ಬರುದಿಲ್ಲ, ಅವ್ರ ಸತೆಗೆ ಇವತ್ತಿಗೆ ರೈಟ್ ಏ ಮಾಡ್ಬೇಕ್ರಿ, ಏನ್ ಮಾಡಕ್ ಬರುದಿಲ್ಲ, ಬರಾತಿತ್ತು ಅಲ್ಲಿ ಮತ್ತೆ ಹೇಳಕ್ ಸಾಹೇಬ್ ರೇಡರ್ನ ಮಾಡಬೇಕಂದ್ರೆ ಡೌನ್ಲೋಡ್ ಮಾಡ್ಕೊ. ಡೌನ್ಲೋಡ್ ಅನ್ನೋ ಶಬ್ದ ಎಷ್ಟೋ ಜನ ಗೊತ್ತಿದ್ದಿಲ್ಲ, ಬಟ್ ಇವತ್ತು ಅವ್ರು ಒಪ್ಕೊಂಡ್ಬಿಟ್ರು. ಸೊ ಫಾಸ್ಟ್ ಫಾರ್ವರ್ಡ್ ಆಗ್ಬಿಟ್ಟು. ಸೊ ಕರೋನಾ ಈ ಸ್ಮಾಲ್ ಒನ್, ಈ ಪಿಕ್ಚರ್ ನಲ್ಲಿ ನೋಡಿದ್ರೆ ಕೊನೆಗೊಂದು ಏನಿದೆ ಅಲ್ಲ ರೈಟ್, ದಟ್ ಈಸ್ ಕರೋನಾ. ಅಷ್ಟೇ ಅಷ್ಟೇ ಅದ್ರದ್ದು ಇದು ಇರೋದು. ಸೊ ಇಟ್ ವಿಲ್ ಗೋ, ಡೋಂಟ್ ವರಿ, ಇಟ್ ವಿಲ್ ಗೋ. ಲೈಕ್ ನಾನ್ ಹೇಳ್ತಾ ಇದ್ದೇನೆ ಅಂತ, ಇಟ್ ಹ್ಯಾಸ್ ಟು ಗೋ, ಬಿಕಾಸ್ ನಥಿಂಗ್ ಹ್ಯಾಪನ್ಸ್ ಬೈ ಆಕ್ಸಿಡೆಂಟ್ ಇನ್ ಯೂನಿವರ್ಸ್. ದೇರ್ ಇಸ್ ಸಮ್ ರೀಸನ್ ಫಾರ್ ಇಟ್, ಗೊತ್ತಾಯ್ತಾ? ಬಟ್ ಇದರಿಂದ ಏನ್ ಪಾಠ ಕಲ್ತಿದ್ದೇವಲ್ಲ ಅದ್ ಮರ್ತ್ ಬಿಟ್ಟಿವಿ ಅಂದ್ರೆ, ವಿ ಮೇ ನಾಟ್ ಕಂಟಿನ್ಯೂ ಅವರ್ ಲೈಫ್ ದ ವೇ ಇಟ್ ಈಸ್ ಲೈಕ್, ಯಾಕಂದ್ರೆ ಇಟ್ ವಿಲ್ ಬಿಕಮ್ ಟಫ್. ಗೊತ್ತಾಯ್ತಾ? ರೈಟ್. ಇದೇನಪ್ಪ ಕರೋನಾ ಅಂತ ಸ್ವಲ್ಪ ನಾ ಡೆಫಿನೇಷನ್ ಕೊಡ್ಬೇಕಂದ್ರೆ, ಸಮುದ್ರ ಮಂಥನ ಇದ್ದಂಗೆ. ಏನಾಗುತ್ತೆ ಸರ್ ಅಂತಂದ್ರೆ, ನಾನು ಮೊನ್ನೆ ಭಗವತಿ ಸರ್ ಹೇಳಿದ್ದು ಕೇಳಿದ್ದೇನೆ, ನಿನ್ನೆ ಡಾಕ್ಟರ್ ಹೇಳಿದ್ದು ಕೇಳಿದ್ರು, ಬಹಳ ಚೆನ್ನಾಗಿ ಹೇಳಿದ್ರು ಭಗವತಿ ಸರ್ ಅಂತೂ, ಬಹಳ ಇದಕ್ಕೆ ಬೇಸ್, ಚೆನ್ನಾದ ಬೇಸ್ ಕೊಟ್ಟರು ಹೋಲ್ ಪ್ರೋಗ್ರಾಮಿಗೆ. ದೆನ್ ಅಟ್ ದ ಸೇಮ್ ಟೈಮ್ ಹಿ ಕನೆಕ್ಟೆಡ್ ಏನ್ ಆಯ್ತು, ನಮ್ ಏನ್ ಕಳ್ಕೊಳ್ತಿದ್ವಿ ಅದನ್ನೇನು ನಮ್ ನೆನಪು ಮಾಡ್ತದ ಅಂತೇಳಿ ಬಹಳ ಚೆನ್ನಾಗಿ ಹೇಳಿದ್ರು, ಬ್ಯೂಟಿಫುಲ್. ಆಮೇಲೆ ಡಾಕ್ಟರ್ ಅಂತೂ ಬಹಳ ನಮ್ಗೆ ಸೊಲ್ಯೂಷನ್ ಚೆನ್ನಾಗಿ ಕೊಟ್ರು ರೈಟ್. ಅದನ್ನೇ ಕಂಟಿನ್ಯೂ ಮಾಡಿ ನಿಮ್ಗೆ ಹೇಳ್ಬೇಕೇನಂದ್ರೆ, ಇದೊಂದು ಟೈಪ್ ಸಮುದ್ರ ಮಂಥನ ಇದ್ದಂಗೆ. ಸುರರು ಅಸುರರು ಏನು ಅಂತ ಜಗಾಡಿದ್ರು, ಗೊತ್ತಾಯ್ತಾ? ಸಮುದ್ರ ಮಂಥನದಲ್ಲಿ ಮೊದಲು ಹೊರಗಡೆ ಬರೋದು ಹಲ ಅಲ್ಲ, ವಿಷಾನೆ. ಸೊ ಈಗ ಏನು ಸಮುದ್ರ ಮಂಥನ ಆಗಿದೆ ಅಂದ್ರೆ, ನಮ್ದು ಏನಿದೆ ಎಕಾನಮಿ ಮಂಥನ ಆಗಿದೆ, ಇದೇನ್ ಸದ್ಯ ಏನಾಗಿದೆ ಅಲ್ಲ, ಮೊದ್ಲು ಬರೋದು ವಿಷಾನೆ. ಅದನ್ನ ನೀವು ಒಪ್ಕೊಳ್ತಿರೋ ಇಲ್ಲೋ, ಯಾರು ಗ್ರೂಪ್ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ವಿಷ ಬರೋದು ಅಂತೂ ಡೆಫಿನೆಟ್, ಗೊತ್ತಾಯ್ತಾ? ಈಗ ವಿಷ ಸೇವಿಸ್ಲಿಕ್ಕೆ ಶಿವ ಬರೋದಿಲ್ಲ, ನಮ್ಮಲ್ಲಿರೋ ಶಿವನೇ ಅದನ್ನ ಸೇವಿಸ್ಬೇಕು. ಅದು ನಮ್ ಗಟ್ಟಿತನ, ಗೊತ್ತಾಯ್ತಾ? ನಮ್ ಗಟ್ಟಿತನ ಅದು. ಸೊ ಮುಂದಿನ ನನ್ನ ಪ್ರಕಾರ ಅಂದ್ರೆ, ಒಂದು ಏನೋ ಅನಾಲಿಸಿಸ್ ಪ್ರಕಾರ, ಯಾವುದೇ ಒಂದು ಎಕನಾಮಿ ಕೆಳಗಡೆ ಬಿತ್ತಂದ್ರೆ, ಎಕನಾಮಿ ಕೆಳಗಡೆ ಬಿತ್ತಂದ್ರೆ ಮಿನಿಮಮ್ 7 ಇಯರ್ಸ್ ಬೇಕು. ಅದು ಹೇಳಿ ಏನ್ ಬೇಕಾದ ಪ್ರಾಮಿಸ್ ಮಾಡ್ಲಿ, ನಾ ಇಲ್ಲ ಒಂದೇ ವರ್ಷದಲ್ಲಿ ಎತ್ ಬಿಡ್ತೀವಿ ಅಂತಂದ್ರೆ, ನೋ. ಎಲ್ಲಿ ಸ್ಟಾಟಿಸ್ಟಿಕ್ಸ್ ಇಲ್ಲ, ಅವ ಇವತ್ತಿನ ಪರಿಸ್ಥಿತಿಯಲ್ಲಿ ಎಷ್ಟು ಕೆಳಗಡೆ ಬಿದ್ದಿದೆವಲ್ಲ ವರ್ಲ್ಡ್, ಇದೆ ಬರೀ ಭಾರತದ ಅಷ್ಟೇ ಅಲ್ಲ, ಪೂರಾ ಜಗತ್ತಿನ ಎಕನಾಮಿ ಎಷ್ಟು ಕೆಳಗಡೆ ಬಿದ್ದಿದೆ ಅಲ್ಲ. ನೀವು ಅದನ್ನ ಒಪ್ಕೊಳ್ತಿರೋ ಇಲ್ಲೋ, ಸುಮ್ನೆ ಆ ಬ್ಲೈಂಡ್ನೆಸ್ ಅಲ್ಲಿ ಇರಕ್ ಹೋಗ್ಬೇಡಿ. ಬಿ ರೆಡಿ, 7 ಇಯರ್ಸ್ ಮಿನಿಮಮ್ ಬೇಕು ಎಕನಾಮಿ ರಿಕವರಿ ಆಗಿ. ಓಕೆ, ಏನ್ ಪಾಲಿಸೀಸ್, ಫಿಲಾಸಫೀಸ್ ಏನ್ ಬೇಕಾದ್ರು, ಇಟ್ ಈಸ್ ಗೋಯಿಂಗ್ ಟು ಟೇಕ್ 7 ಇಯರ್ಸ್, ಯಾಕಂದ್ರೆ ಅವಾಗ ಸ್ಟಾರ್ಟ್ ಆಗುತ್ತೆ. ಬಟ್ ಏನ್ ಗುಡ್ ನ್ಯೂಸ್ ಏನ್ ಗೊತ್ತಾ, ಒಂದು 3 ಇಯರ್ಸ್, 3 ಆ್ಯಂಡ್ ಹಾಫ್ ಇಯರ್ಸ್ ವರೆಗೇನು, ಒಂದು 2.5-3 ವರ್ಷದವರೆಗೇನು ಹಲಾಲ ವಿಷ ಬರುತ್ತೆ. ನಾವು ಎಷ್ಟೋ ಕಷ್ಟಗಳನ್ನ ನೋಡೋರಿದ್ದೇವೆ ಈಗ. ಓಕೆ, ಎಷ್ಟೋ ಜನ ನೌಕರಿ ಕಳ್ಕೊತಾರೆ, ಬಿಸ್ನೆಸ್ ಬಂದ್ ಆಗ್ತವೆ, ಓಕೆ, ಜಗಳ ಸ್ಟಾರ್ಟ್ ಆಗ್ತವೆ,
ಯುವಕರು ಮನೇಲಿ ಕೂತ್ಕೊಳ್ತಾರೆ. ನನ್ಗೆ ಅದೇ ಒಂದು ದೊಡ್ಡ ಚಿಂತೆ ಹಾಕ್ಬಿಟ್ಟಿದೆ. ನಾನು ಎಜುಕೇಶನ್ ಸೆಕ್ಟರ್ ನಲ್ಲಿ ಹೇಳ್ತೇನೆ, ಯುವಕರು ಏನಾಗುದು ಪರಿಸ್ಥಿತಿ ಅಂತ ಹೇಳಿ, ರೈಟ್? ಅವ್ರ ಮನೇಲಿ ಕೂತ್ಕೊಳ್ತಾರೆ, ಚಟಕ್ ಬಿಡ್ಬೋದು, ಇವೆಲ್ಲ ವಿಷಯಗಳು ಬರ್ತವೆ. ಮನೆಯಲ್ಲಿ ಗದ್ದಲ ಆಗುತ್ತೆ, ಮನೆಯಲ್ಲೇನೆ ಕಳ್ಳತನ ಮಾಡ್ಕೊಳ್ಬಹುದು. ನಾನು ನಿಮ್ಗೆ ಅಂಜಿಸ್ತಾ ಇಲ್ಲ, ಬಟ್ ಐ ಮೇಕಿಂಗ್ ಯು ರೆಡಿ. ಯಾಕಂದ್ರೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದಾದಾಗ ನಮ್ ತಡ್ಕೊಳ್ಳೋ ಶಕ್ತಿ ಇರೋದು. ಇದಾಗೋದು ಸಹಜ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಇದಾಗೋದು ಯಾಕಂದ್ರೆ 7 ಇಯರ್ಸ್ ಎಕನಾಮಿ ಕಡಿಮೆ ಇರುತ್ತೆ. 3 to 4 ಇಯರ್ಸ್ ನಲ್ಲಿ ಓಕೆ ಆ ಹಲಾಲ ವಿಷ ಕಡಿಮೆ ಆಗ್ತಾ ಹೋಗಿ ಅಮೃತ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದ ಬೆನಿಫಿಟ್ಸ್ ವಿಲ್ ಕಮ್, ಬಟ್ ಆ ಅಮೃತ ಬಂದಾಗ ನಾನು ನೀವು ರೆಡಿ ಇರಬೇಕು, ಇಲ್ಲಾಂದ್ರೆ ಅದನ್ನ ಯಾರು ಕಿತ್ಕೊಂಡು ಹೋಗುತ್ತೆ? ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಆ 3-4 ವರ್ಷ ನಾವು ಗಟ್ಟಿತನದಿಂದ ಬಾಳ್ವೆ ಮಾಡ್ಬೇಕು, ರೈಟ್? ಇದು ಹೆಂಗಂದ್ರೆ ಇನ್ನೊಂದು ಹೇಳ್ಬೇಕಂದ್ರೆ, ಹೋಮ ಮನೆಯಲ್ಲಿ ಹೋಮ ಮಾಡಿಸ್ತಾರಲ್ಲ, ರೈಟ್? ಹೋಮ ಮಾಡಿಸಿದ ತಕ್ಷಣ ಅಲ್ಲಿ ಕುತ್ಕೊಂಡವನು ಮುಂದೆ ಕುತ್ಕೊಂಡವನ್ಗೆ ಅದ್ರ ಪರಿಸ್ಥಿತಿ ಗೊತ್ತು. ಓಕೆ, ಅವ್ರ ಭಟ್ರು ಏನ್ ಮಾಡಿಸಿರ್ತಲ್ಲ, ಅವ್ರಿಗೆ ರೂಢಿ ಅದು, ಅವ್ರದೊಂದು ಪ್ರೊಫೆಷನ್ ಅದು, ಅವ್ರಿಗೆ ರೆಡಿ ಆಗಿ ಅವ್ರ ಕಣ್ಣೆಲ್ಲ ಆರು ಹೋಗ್ಬಿಟ್ಟಿರ್ತಾವ್ರ, ಅಲ್ಲಿ ಕಣ್ಣಲ್ಲಿ ನೀರೇನು ಬರೋದಿಲ್ಲ. ಬಟ್ ಇವನೇನು ಯಾವಾಗ್ರ ಮಾಡಿಸಿರ್ತಾನೆ, ಯಾಕೆ ನೀವು ಕಣ್ಣ ನೀರು ಬಂದ ಹೋಮ ಮಾಡಿಸಿರ್ತಾನೆ, ಹೌದಾ? ಸೊ ಅದಕ್ಕೆ ಅವರು ಏನ್ ಮಾಡ್ತಾರೆ, ಓಕೆ, ಅದೊಂದು ಪದ್ಧತಿ. ಸಿ, ಸೈಂಟಿಫಿಕಲಿ ಇದೆ ಏನೋ ಇದೆ, ಸಿ, ಐ ಆಮ್ ನಾಟ್ ಅಗೇನ್ಸ್ಟ್ ಇಟ್, ಐ ಆಮ್ ಓನ್ಲಿ ಟಾಕಿಂಗ್ ಜನರಲಿ. ಓಕೆ, ಯಾರಿಗೆ ಇದರಿಂದ ಅಫೆಂಡ್ ಆಗ್ಲಿಕ್ಕೆ ಹೋಗ್ಬೇಡಿ. ಎಲ್ಲಿ ಎಷ್ಟು ಕಣ್ಣ ನೀರಿದ್ವಲ್ಲ, ಉಳಿದವ್ ಏನು ಎಷ್ಟು ಉಳಿದಿರ್ತಾವಲ್ಲ ಅಷ್ಟು ಹೊರಗೆ ತರ ಕುದಾಡ್ತಾರೆ, ಗೊತ್ತಾಯ್ತಾ? ಆ ಬೆಂಕಿ ಹಚ್ಚಿ ಅದ್ ಮಾಡಿ ಇದ್ ಮಾಡಿ ಹೋಗಿ ಬಂದ ಕೂಡ ಇದ್ದಿದ್ದ ಕಣ್ಣ ನೀರೆಲ್ಲ ಆರ್ ಹೋಗ್ತಾವೆ, ಗೊತ್ತಾಯ್ತಾ? ಕೊನೆಗೆ ಪೂರ್ಣಾಹುತಿ ಏನ್ ಮಾಡ್ತಾರೆ ಅಂದ್ರೆ, ಕೊನೆಗೆ ಏನೊಂದು ಅದ್ರಲ್ಲಿ ಏನ್ ಹಾಕೋದಿರ್ತದೆ, ಹಾಕಿದ ತಕ್ಷಣ ಫುಲ್ ಹೊಗೆ ಇಳ್ತೈತಿ, ಕಣ್ಣ ನೀರು ಫುಲ್ ಬರ್ತೈತಿ, ಕೆಮ್ಮು ಬರ್ತೈತಿ, ಎಲ್ಲಾ ಬರ್ತೈತಿ. ಆಮೇಲೆ ಒಂದ್ 15-20 ನಿಮಿಷ, ಒಂದ್ 1/2 ಗಂಟೆಯಲ್ಲಿ ಫುಲ್ ಶಾಂತ ಆಗ್ತೈತಿ, ಮನಸ್ಸು ಶಾಂತ ಆಗ್ತೈತಿ, ಎಲ್ಲಾ ಶಾಂತ ಆಗ್ತೈತಿ. ವಾ ವಾ ಅನಸ್ತು ಸರ್, ಈಗ ಸದ್ಯ ಓಕೆ ಲಾಕ್ಡೌನ್ ಮುಗೀತು, ಮುಗಿದ್ಲು ಅದು ಇದು, 21 ದಿವಸ 15 ದಿವಸ ಇದನ್ನೆಲ್ಲ ಬಿಟ್ಬಿಡು, ಇಲ್ಲ ಅಂದ್ರೆ ಲೇಜಿ ಆಗಿ ಹೋಗ್ಬಿಡ್ತೀವಿ ನಾವು, ಗೊತ್ತಾಯ್ತಾ? ದಿಸ್ ಇಸ್ ಎ ಟೈಮ್ ಟು ವರ್ಕ್ ನಾವು, ಗೊತ್ತಾಯ್ತಾ? ನಮ್ನ ನಾವು ರೀಸೆಟ್ ಮಾಡೋ ಟೈಮ್ ಇದು. ಈ ಟೈಮ್ನ ಹೊಗಿ ಬರುದ, ಕಣ್ಣ ನೀರು ಬರುದ, ಓಕೆ, ಕೆಮ್ಮ ಬರುದ, ಸಿಟ್ಟು ಬರುದ, ಎಲ್ಲ ಆಗುದ ಈಗ, ಹೌದಾ? ಬಟ್ ಒಂದ್ 15 ನಿಮಿಷ ಆದ್ಮೇಲೆ ಏನೊಂದು ಸುಖ ಇರ್ತದಲ್ಲ, ಅದ್ರ ಬಗ್ಗೆ ನಿಮ್ಗೆ ಲಕ್ಷ ಇರಬೇಕು, ಗೊತ್ತಾಯ್ತಾ? ಅವಾಗ ಬ್ಯೂಟಿಫುಲ್ ಥಿಂಗ್ಸ್ ವಿಲ್ ಹ್ಯಾಪನ್. ಸೇಮ್ ಥಿಂಗ್ ವಿಲ್ ಹ್ಯಾಪನ್. ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಹಿರೋಶಿಮಾ ನಾಗಸಕಿಯಲ್ಲಿ ಯಾವಾಗ ಬಾಂಬ್ ಬಿದ್ದ್ಬಿಡ್ತು ಅವಾಗ ಪೂರಾ ದೇಶ ಛಿದ್ರ ಛಿದ್ರ ಆಗೋಗ್ಬಿಡ್ತು. ಇನ್ನೂವರೆಗೂ ಹೇಳ್ತಾರೆ ಅಲ್ಲಿ ಏನಾದ್ರು, ಯಾರೋ ನಮ್ ಫ್ರೆಂಡ್ ಹೇಳ್ತಾ ಇದ್ರು, ಏನೋ ಒಂದು ಎಲ್ಲ ಓದಿದ್ರಂತವ್ರೆ, ನನ್ಗೆ ಗೊತ್ತಿಲ್ಲ ರಿಯಲ್ ಆಗಿ, ಬಟ್ ಹೇಳಿದ್ದೇನಂದ್ರೆ, ಇವತ್ತು ಹೋಗಿ ಅಲ್ಲೆಲ್ಲಿ ಬಾಂಬ್ ಬಿದ್ದಿತ್ತು ಆ ಜಗದಲ್ಲಿ, ಸ್ವಲ್ಪ ಸುತ್ತಮುತ್ತಲ ಪ್ರದೇಶದಲ್ಲಿ ಒಂದ್ 1/2 ಗಂಟೆ 1 ತಾಸು ಕುತ್ಕೊಂಡ್ಬಂದ್ರೆ, ಕೈಯನ್ನು ಏನಾದ್ರೂ ಹಿಂಗೆ ಪರ್ಚಿದ್ರೆ ಸ್ಕಿನ್ ಕಿತ್ ಬರುತ್ತಂತೆ. ಅಷ್ಟು ಕೆಟ್ಟದಾದ ಪ್ರಭಾವ ಅಂತ ದೇಶ ಕೆಳಗಡೆ ನಾ ಪಿಕ್ಚರ್ ನಲ್ಲಿ ತೋರಿಸಿದ್ದೇನೆ, ಗೊತ್ತಾಯ್ತಾ? ಅದು ಮುಗಿದ ತಕ್ಷಣ, ಹಿರೋಶಿಮಾ ನಾಗಸಾಕಿ ಬಿದ್ದ ತಕ್ಷಣ, ರೈಟ್, ಮುಂದೆ ಅವ್ರ ದೇಶದಲ್ಲಿ ಹೆಂಗ್ ನಾವು ಕರೋನಾ ಆದ್ಮೇಲೆ ನಮ್ಮ ದೇಶ ಹೆಂಗ್ ರೆಡಿ ಆಗ್ತಾ ಇದೆ, ಬೇರೆ ಬೇರೆ ದೇಶಗಳು ಹೆಂಗ್ ರೆಡಿ ಆಗ್ತಾ ಇದಾವೆ, ಜಪಾನು ಹಂಗೆ ರೆಡಿ ಆಯ್ತು, ಗೊತ್ತಾಯ್ತಾ? ಸ್ವಲ್ಪೇ ಸ್ವಲ್ಪ ದಿವಸದಲ್ಲಿ ಅವರು ಒಂದು ಸಮೃದ್ಧ ರಾಷ್ಟ್ರ ಆದ್ರು. ಯಾಕಂದ್ರೆ ದ ಹೋಲ್ ಜಪಾನ್ ಬಿಕೇಮ್ ಎ ಫ್ಯಾಮಿಲಿ, ಹೋಲ್ ಜಪಾನ್ ಬಿಕೇಮ್ ಎ ಫ್ಯಾಮಿಲಿ. ಓಕೆ, ಅವ್ರು ಇಷ್ಟು ಅವ್ರನ್ನ ಸಂಘಟನೆ ಮಾಡ್ಬಿಟ್ರಲ್ಲ, ಓಕೆ, ಅವ್ರೆಲ್ಲರೂ ಫ್ಯಾಮಿಲಿ ಆಗ್ಬಿಟ್ರು. ಅದಕ್ಕೆ ಫ್ಯಾಮಿಲಿ ಇರೋದ್ರಿಂದ, ಸಿ, ಮನ್ಯಾಗ ಮಾಡಿದ ಉಪ್ಪಿನಕಾಯಿಗೆ ನಮ್ಮವ್ವ ಬಾಜು ಮನಿ ಕಾಕಿ ಅಂಟಿ ಅವ್ರು ಇವ್ರು ಕೂಡಿ ಏನು ಒಂದು ಉಪ್ಪಿನಕಾಯಿ ಮಾಡಿರ್ತಾರಲ್ಲ ಮನ್ಯಾಗ, ಅದ್ರ ಟೇಸ್ಟ ಬೇರೆ ಇರ್ತೈತಿ, ಫ್ಯಾಕ್ಟ್ರಿಯಾಗ ಮಾಡಿದ ಟೇಸ್ಟ ಬೇರೆ ಇರ್ತೈತಿ. ಯಾಕಂದ್ರೆ ಫ್ಯಾಕ್ಟ್ರಿಯಾಗ ಅವ ತನು ಮತ್ತು ದನ ಪಗಾರ ಸಲುವಾಗಿ ಹಾಕಿರ್ತಾನ, ಕೆಲಸ ಮಾಡಿರ್ತಾನ ಫ್ಯಾಕ್ಟ್ರಿಯಾಗ. ನಮ್ಮವ್ವ ಏನ್ ಮನ್ಯಾಗ ಮಾಡಿರ್ತಾಳಲ್ಲ, ಆಕಿ ತನು ಮನ ಭಾವ ಹಾಕಿರ್ತಾಳ, ಅದಕ್ಕೆ ಭಾವನೆಗಳನ್ನ ಹಾಕಿರ್ತಾಳ, ಅದಕ್ಕೆ ಅದಕ್ಕೆ ಕೆಲಸ ಹೋಗಿ ಕಾಯಕ ಆಗಿರ್ತೈತಿ, ಗೊತ್ತಾಯ್ತಾ? ಕಾಯಕ ಆಗಿರ್ತೈತಿ ಭಾವನೆಗಳನ್ನ. ಸೊ ಜಪಾನ್ ನಲ್ಲಿ ಎಲ್ಲರೂ ತನು ಮನ ಅಷ್ಟ ಹಾಕ್ಲಿಲ್ಲ, ನಮ್ಮ ದೇಶ ಇದು, ಅದಕ್ಕೊಂದು ಅವ್ರೇನು ಭಾವನೆಗಳನ್ನ ಹಾಕಿದ್ರು, ಕಾಯಕ ಮಾಡಿದ್ರು ಅವಾಗ. ಇವತ್ತಿಗೆ ನಮ್ಮ ದೇಶದಲ್ಲಿ ಕಾಯಕ ಮಾಡ್ಬೇಕಾಗಿತ್ತು. ಇವತ್ತು ಮತ್ ಕೆಲಸ ಮಾಡಕ್ ಹೊಂಟಿವಿ ನಾವು, ಗದ್ಲಕ್ ಬಿಡ್ತೈತಿ. ಯಾಕಂದ್ರೆ ನಾನು ಜಪಾನ್ ಅನ್ನ ಇಂಡಿಯಾನ ಕಂಪೇರ್ ಮಾಡೋದಿಲ್ಲ, ಅದ್ರದ ಏನು ಅದ್ರ ಜಿಯೋಗ್ರಫಿಕಲ್ ಲೊಕೇಶನ್ನು, ಅದರ ಮನಸ್ಥಿತಿ ಅದೆಲ್ಲ ಬೇರೆನೆ, ಬಟ್ ವಿ ಕಾಂಟ್ ಕಂಪೇರ್. ಬಟ್ ನಮ್ಮ ದೇಶ ಏನಾದ್ರೂ ಸಮೃದ್ಧಿ ಆಗ್ಬೇಕು, ಈ ಟೈಮ್ನಲ್ಲಿ ಅದೇನು ನಾವು ಜಗತ್ತಿನ ಒಂದು ದೊರೆ ಆಗ್ಬೇಕು ಅಂತಂದ್ರೆ, ವಿ ಹ್ಯಾವ್ ಟು ಕಮ್ ಟುಗೆದರ್, ದೇರ್ ಇಸ್ ನೋ ಆಪ್ಷನ್. ಇವತ್ತು ನೋಡಿ, ಯಾವುದೇ ಒಂದು ಜಪಾನ್ ನಲ್ಲಿ ಯಾರಿಗೋ ಒಬ್ಬನಿಗೆ ಹೋಗಿ ಕೇಳಿದ್ರೆ, ವೇರ್ ಡು ಯು ವರ್ಕ್, ಎಲ್ಲಿ ಕೆಲಸ ಮಾಡ್ತೀರಪ್ಪ ನೀವು ಅಂತ ಕೇಳಿದ್ರೆ, ಅವನು ಹೇಳ್ತಾನೆ, ಹಿ ಐ ಆಮ್ ಎ ಹೊಂಡಾ ಮ್ಯಾನ್ ಅಂತಾನೆ ಅವನು. ನಾವೇನಂತೇವಿ, ಎಲ್ಲಿ ಕೆಲಸ ಮಾಡ್ತೀವಿ ಅಂದ್ರೆ, ಇಲ್ರಿ ನಾ ಇಲ್ಲೇ ಟಾಟಾದ ಕೆಲಸ ಮಾಡ್ತೇನೆ, ಇಲ್ಲೇ ನಾನು ಇದ್ರಾಗ ಕಿರ್ಲೋಸ್ಕರ್ನ ಕೆಲಸ ಮಾಡ್ತೇನೆ, ಇಲ್ಲ ನಾ ಇಲ್ಲಿ SGME ಕಾಲೇಜ್ನ ಕೆಲಸ ಮಾಡ್ತೀನಿ ಅಂತಾರ, ಗೊತ್ತಾಯ್ತಾ? ಇಲ್ಲಿ ಜಪಾನ್ನಲ್ಲಿ ಹಂಗಿಲ್ಲ. ಈ ಒಂದು ಸಮಯದಲ್ಲಿ ಏನಂದ್ರೆ, ಯಾವಾಗ ಯಾರಿಗೆ ಹೋಗಿ ಕೇಳಿದ್ರು, ಇವತ್ತಿಗೂ ಹೋಗಿ ಕೇಳಿದ್ರು ಅಲ್ಲಿ, ವೇರ್ ಡು ಯು ವರ್ಕ್ ಅಂತಂದ್ರೆ, ಐ ಆಮ್ ಎ ಸುಜುಕಿ ಮ್ಯಾನ್ ಅಂತಾನ. ಅಂದ್ರೆ ಆ ಕಂಪನಿನೇ ನಂದು, ಇಟ್ ಇಸ್ ಅ ಲೈಫ್ ಟೈಮ್ ಎಂಪ್ಲಾಯ್ಮೆಂಟ್. ಅದಕ್ಕೆ ದೇ ಪ್ರೊಡ್ಯೂಸ್ ಕ್ವಾಲಿಟಿ ಗುಡ್ಸ್, ಅದಕ್ಕೆ ಮೇಡ್ ಇನ್ ಜಪಾನ್ ಬಿಕೇಮ್ ಸಕ್ಸಸ್ಫುಲ್. ಇವತ್ತು ಇಂಡಿಯಾದಲ್ಲಿ ಮೇಡ್ ಇನ್ ಇಂಡಿಯಾ ಸಕ್ಸಸ್ಫುಲ್ ಆಗ್ಬೇಕಂದ್ರೆ, ಆ ಭಾವ ಹಾಕುದ್ ಬರ್ಬೇಕು. ನನ್ ದೇಶ ಇದು, ನನ್ನ ಪ್ರಾಡಕ್ಟ್ ಅನ್ನೋದು ಬಂತಂದ್ರೆ ಮಾತ್ರ ಆಗುತ್ತೆ. ಅದೇ ಗೌರ್ಮೆಂಟ್ ಗೆ ದೊಡ್ಡ ಸವಾಲ್ ಇರೋದು. 20 ಲಕ್ಷ ಕೋಟಿ ಅದು ಇದು, ಓಕೆ, ಇಟ್ಸ್ ಗುಡ್ ಫೈನಾನ್ಶಿಯಲ್ ಸೈಡ್ ಅದು, ಬಟ್ ಭಾವನೆಗಳ ಸೈಡ್
ಏನ್ ಹಾಕ್ಬೇಕು ಹಾಕ್ಲೇಬೇಕು. ಇದು ಇನ್ನೊಂದು ಬಹಳ ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತೀನಿ ಹೇಳಿ ನಿಮ್ಗೆ, ರೈಟ್. ಈಗ ವೈಷ್ಣೋ ದೇವಿ ಇರುತ್ತೆ, ವೈಷ್ಣೋ ದೇವಿ ವೈಷ್ಣೋ ದೇವಿಗೆ ಹೋಗುವಾಗ ಮೇಲೆ ಹೋಗ್ತಾ ಇರೋ ಕ್ರೌಡ್ ಇರುತ್ತೆ, ಸಿಕ್ಕಾಪಟ್ಟೆ ಜನ ಇರ್ತಾರೆ, ಹೋಗ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಹೋಗುವಾಗ ನೀನು ಹೋಗುವಾಗ ನಿನ್ನ ಸ್ಪೀಡ್ ನಲ್ಲಿ ನೀವು ಹೋಗ್ತಾ ಇರ್ತೀಯ, ನಿನ್ ಸ್ಪೀಡ್ ನಲ್ಲಿ ನೀವು ಹೋಗ್ತಾ ಇರ್ತೀಯ. ಓಕೆ, ಯಾರಾದ್ರೂ ಮುಂದೆ ಸಿಕ್ಕರು ಜೈ ಮಾತಾಕಿ ಅಂತ ಇರ್ತೇನೆ, ಜೈ ಮಾತಾಕಿ ಅನ್ನೋದು ಹೋಗ್ತಾ ಇರೋದು. ನನ್ಕಿಂತ ಮುಂದೆ ಯಾರಾದ್ರೂ ಹೋದ್ರೆ ನಮ್ ಬೇಜಾರಾಗೋದಿಲ್ಲ, ಹೋಲಿ ಬಿಡು ಅಂತ. ಗೊತ್ತಾಯ್ತಾ? ನಾನ್ ಯಾರನ್ನಾದ್ರೂ ದಾಟಿ ಮುಂದೆ ಹೋದ್ರು ನನ್ಗೇನು ನನ್ಗೆ ಅಹಂಕಾರ ಬರುದಿಲ್ಲ, ಏ ಅವ್ನು ದಾಟಿಸಿದೆ ನೋಡ ಅವನಕಿಂತ ಮುಂದೆ ಹೋದೆ ಅಂತ ಅಹಂಕಾರ ಬರುತ್ತೆ. ಯಾರಾದ್ರೂ ಸಡನ್ಲಿ ಅಲ್ಲಿ ಏನೋ ತಲೆ ತಿರುಗಿ ಬಿದ್ರು, ನೀರಡಿಕೆ ಆಗಿ ಬಿದ್ರು ಅಂತಂದ್ರೆ ನಾವು ನಿಂತ್ಕೊಳ್ತೇವೆ, ನಮ್ ಗಡಿಬಿಡಿ ಇರುದಿಲ್ಲ. ನಿಂತ್ಕೊಂಡು ಅವ್ರಿಗೆ ನೀರ್ ಕುಡಿಸಿ, ಅವ್ರಿಗೆ ಸಮಾಧಾನ ಮಾಡಿ, ಒಂದ್ ಸೈಡಿಗೆ ಕುಂದಿರಿಸಿ, ಓಕೆ ಟೈಮ್ ಕೊಡ್ತೀವಿ ನಾವು. ಎಲ್ಲರೂ ನಮ್ಮವ್ರೆ, ಯಾಕಂದ್ರೆ ಎಲ್ಲರೂ ಬರೋರು ಜೈ ಮಾತಾಕಿ, ಹೋಗೋರು ಜೈ ಮಾತಾಕಿ, ಎಲ್ಲರದು ಲಕ್ಷ್ಯ ಒಂದೇ ಇದೆ. ಏನು? ಮಾತಾಜಿ ಕಡೆ ಹೋಗ್ಬೇಕು ಅಂತ ಒಂದ್ ಲಕ್ಷ್ಯ ಇದೆ. ಎರಡನೇದೇನಿದೆ? ಗ್ಯಾರಂಟಿ ಇದೆ, ದರ್ಶನ ಆಗ್ತೈತೆ ಅಂತ ಹೇಳಿ. ಎರಡು ವಿಷಯ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮಾಡಿ ಸರ್, ಒಂದು ಲಕ್ಷ ಎಲ್ಲರದು ಒಂದೇ ಇದೆ, ಹೌದಾ? ಇನ್ನೊಂದೇನಿದೆ? ಶುವರ್ ಇದ್ದೇವೆ ನಾವು, ನಂಗೆ ದರ್ಶನ ಆಗೇ ಆಗುತ್ತೆ, ಎಷ್ಟೇ ಟೈಮ್ ಹೋದ್ರೂ ದರ್ಶನ ಆಗುತ್ತೆ ಅಂತ ಹೇಳಿ. ಅದರಿಂದ ಅಲ್ಲಿ ಏನು ತೊಂದರೆ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಓಕೆ, ಸ್ವಲ್ಪ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಹಂಗೆ ವೈಷ್ಣೋ ದೇವಿ ಒಂದು ಮ್ಯಾನೇಜ್ಮೆಂಟ್ ನವರು ಒಂದು ಮೈಕ್ ತಗೊಂಡು ಅನೌನ್ಸ್ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಇಲ್ಲ, ಯಾವುದೋ ಒಂದು ಕಾರಣದಿಂದ ಇವತ್ತು ಬರೇ ಒಂದು 100 ಜನಕ್ಕೆ ನಾವು ಮಾತ್ರ ಇವತ್ತು ದರ್ಶನ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿಬಿಟ್ರಂದ್ರೆ ಏನಾಗ್ತದೆ? ಯಾರನ್ನ ಬಿಳಿಸ್ತೀವಿ, ಯಾರು ನಮ್ ದಾಟಿ ಹೋಗಿದ್ದ ಅವನ್ ದಾಟಿಸ್ತೀವಿ, ಏನ್ ಮಾಡ್ತೀವಿ, ಏನ್ ಗುದ್ದಾಡಿ? ಯಾಕಂದ್ರೆ ಯಾವಾಗ ಇನ್ಸೆಕ್ಯೂರಿಟಿ ಬರ್ತೈತಿ ಲೈಫ್ನಾಗ, ಕ್ಯೂರಿಯಸ್ ಕ್ಲಿಯರ್ ಆಗ್ತೈತಿ. ಗೊತ್ತಾಯ್ತಾ? ಸೊ ನಂದು ಒಂದೇ ಒಂದು ವಿಚಾರ ಏನಂದ್ರೆ, ಕ್ಯಾನ್ ಗವರ್ಮೆಂಟ್ ಮೇಕ್ ಅಸ್ ಫೀಲ್ ಸೆಕ್ಯೂರ್ಡ್ ಅಟ್ ದಿಸ್ ಟೈಮ್? ಆ ಮಾತು ಬೇಕಾಗಿದ್ದಾವೆ. ಸೆಕ್ಯೂರಿಟಿ ಬೇಕಾಗಿದೆ ಮನುಷ್ಯನಿಗೆ. ಇನ್ಸೆಕ್ಯೂರ್ಡ್ ಆದ ಅಂದ್ರೆ, ರೈಟ್, ನನಗೆ ನಾಳೆ ಎಂಟರ್ಪ್ರಿನರ್ಸ್ ಎಲ್ಲರೂ ಇನ್ಸೆಕ್ಯೂರ್ಡ್ ಆದ್ರಂದ್ರೆ ಏನ್ ಬೇಕಾದ್ ಮಾಡ್ಲಿಕ್ಕೆ ರೆಡಿ ಆಗುತ್ತೆ ಮನುಷ್ಯ ಇದು, ಹೌದಾ? ಇದು ರಿಯಾಲಿಟಿ. ಅದಕ್ಕೆ ನಾನು ಸತ್ಯದ ಜೊತೆ ಸಂಘರ್ಷ ಮಾಡೋಣ ಅಂತ ಹೇಳಿದ್ದೆ ನನಗೆ. ಗೊತ್ತಾಯ್ತಾ? ರಿಯಾಲಿಟಿ. ಯಾವಾಗ ನನ್ ಇನ್ಸೆಕ್ಯೂರಿಟಿ ಆಗುತ್ತೆ ಅಂದ್ರೆ, ಸಪೋಸ್ ನಿಮ್ SJME ಕಾಲೇಜ್ ನಲ್ಲೇ ಈಗ ಮ್ಯಾನೇಜ್ಮೆಂಟ್ ನವ್ರು ಅನೌನ್ಸ್ ಮಾಡಿದ್ರು ಅಂದ್ರೆ, ಇಲ್ಲಪ್ಪ ನಮ್ಗೆ ಇಷ್ಟು ಮಂದಿ ಫ್ಯಾಕಲ್ಟಿ ಬೇಡ, ಈಗ ನಿಮ್ ಗ್ಯಾರಂಟಿ ಐತಿ ಏನಂತೇಳಿ, ನಮ್ ಪಗಾರ ಬರ್ತೈತಿ, ಆಮೇಲೆ ನಂದು ಜೀವನ ರಿಟೈರ್ಮೆಂಟ್ ಆಗ್ತಿದೆ ಅಂತ ಗ್ಯಾರಂಟಿ. ಸಪೋಸ್ ಅವ್ರು ಏನಾದ್ರು ಅನೌನ್ಸ್ ಮಾಡಿದ್ರು ಅಂದ್ರೆ, ಓಕೆ, ಇಲ್ಲಪ್ಪ ಇಷ್ಟು ಮಂದಿ ನಮ್ ಮ್ಯಾನೇಜ್ ಮಾಡಕ್ ಆಗಲ್ಲ, ಎಲ್ಲ ಚೇಂಜ್ ಆಗ್ಬಿಡುತ್ತೆ, ಈಗ ಎಲ್ಲ ಆನ್ಲೈನ್ ಕ್ಲಾಸ್, ಎಲ್ಲ ಕಾಲೇಜ್ ಬಿಲ್ಡಿಂಗು ಸ್ಕೂಲ್ ಬಿಲ್ಡಿಂಗು ಖಾಲಿ ಬಿದ್ದಾವೆ, ಅದಕ್ಕೆ ನೀವೇನ್ 100 ಮಂದಿ ಇದಾರಲ್ಲ, 100 ಮಂದಿ ನಾವು ಬರೀ 25 ಮಂದಿ ಅಷ್ಟೇ ಇಟ್ಕೋತೀವಿ ಅಂತ ಅನೌನ್ಸ್ ಮಾಡಿದ್ರು ಏನ್ ಪರಿಸ್ಥಿತಿ ಆಗ್ತೈತೆ ಹೇಳಿ. ಸೊ ಈಗ ದ ಹೆಡ್ ಆಫ್ ದ ಆರ್ಗನೈಸೇಷನ್ ಏನಿರ್ತಾರಲ್ಲ, ದೇ ಶುಡ್ ಬಿಕಮ್ ವೆರಿ ಸ್ಟ್ರಾಂಗ್. ಎಲ್ಲ ಸಂಸ್ಥೆಯಲ್ಲಿ ಪ್ರಿನ್ಸಿಪಲ್ ಇರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ಡೈರೆಕ್ಟರ್ಸ್ ಇರ್ಬೋದು, ಎಂಟರ್ಪ್ರಿನರ್ ಇರ್ಬೋದು, ಬಾಸ್ ಇರ್ಬೋದು, ಮನೆಯಲ್ಲಿ ತಂದೆ ಇರ್ಬೋದು, ಆಲ್ ಆಫ್ ಅಸ್ ಶುಡ್ ಬಿಕಮ್ ಚೀಫ್ ಎನರ್ಜಿ ಆಫೀಸರ್ಸ್. ನಾವು ಸಿಇಒಸ್ ಆಗ್ಬೇಕು. ನಾವು ಸಿಇಒ ಅಂದ್ರೆ ಏನು? ಚೀಫ್ ಎನರ್ಜಿ ಆಫೀಸರ್. ನಮ್ಮಲ್ಲಿ ಸಿಕ್ಕಾಪಟ್ಟಿ ಎನರ್ಜಿ ಇತ್ತಂದ್ರೆ ಪೂರಾ ಕೆಳಗಿನವ್ರಿಗೆ ಎನರ್ಜಿ ಇರುತ್ತೆ. ನಾನೇ ಡಲ್ ಹೊಡೆದ್ ಬಿಟ್ಟೆ ಅಂದ್ರೆ, ಅಯ್ಯೋ ಏನಾಯ್ತಪ್ಪ, ನಮ್ ಜೀವನ ಇದು, ನಮ್ ಕರೋನಾ ಬಂದು ನಮ್ ಕೊಂದ ಹೋಗ್ಬಿಡ್ತು. ಆಕ್ಚುಲಿ ಕೊಂದಿಲ್ಲ, ಅದು ನೀ ಸಾಯಕತ್ತಿ. ಗೊತ್ತಾಯ್ತಾ? ನೀ ಸಾಯಕತ್ತಿ, ಒಳಗೊಳಗೆ ಸಾಯತಿ. ನೀ ಹೆಡ್ ಆಫ್ ದ ಆರ್ಗನೈಸೇಷನ್ ಆ ಮನಸ್ಥಿತಿ ಒಳಗೆ ಬಂದ್ಬಿಟ್ಟು, ಆ ಮೈಂಡ್ ಸೆಟ್ ನ ಬಂದ್ಬಿಟ್ಟೆ ಅಂದ್ರೆ ಪೂರಾ ಎಲ್ಲ ಪರ್ಕ್ಯುಲೇಟ್ಸ್ ತಗೊಂಡ್. ನೀ ತಂದೆ ಆದವನು ಮನೆಯಲ್ಲಿ, ಹೇಗ ಕುಂದ್ರ ನಿನ್ಗೆ ಏನ್ ಗೊತ್ತಾಗ್ತೈತಿ, ಹೊರಗೆ ಕರೋನಾ ಬಂದ್ ನಾವು ಸಾಕಾಗಿ ಹೋಗ್ಬಿಟ್ಟೈತಿ ನಮ್ದು, ನಮ್ ಜೀವನ ನಾವು ಹೊರಗೆ ಹೋಲೆ ಬಾಡೋದು, ನೀ ಸಿಟ್ಟಿಗೆ ಅಂದ್ರೆ 4-5 ಮಂದಿ ಏನು ನಿನ್ ಮಕ್ಕಳು ಮರೆಯಲ್ಲ, ಅವ್ರು ಬೇರೆ ಕಳ್ಕೊತಾರೆ. ಸೊ ನಾವೆಲ್ಲ ಏನಿದ್ದೇವೆ ಸರ್, ಚೀಫ್ ಎನರ್ಜಿ ಆಫೀಸರ್ಸ್. ಎಲ್ಲೋ ಒಂದ್ ಕಡೆ ಚೀಫ್ ಎನರ್ಜಿ ಆಫೀಸರ್ಸ್ ಇದ್ದೇವೆ, ಸಿಇಒಸ್ ಇದ್ದೇವೆ ನಾವು. ಸೊ ಅದಕ್ಕೆ ಬಹಳ ಗಟ್ಟಿತನದಿಂದ ಇರಬೇಕು. ಆಮೇಲೆ ಗೌರ್ಮೆಂಟು, ಒಂದ್ ಸಂಸ್ಥೆ, ಒಂದ್ ಆರ್ಗನೈಸೇಷನ್, ಒಂದ್ ಫ್ಯಾಮಿಲಿ ಹೆಡ್, ನಾವ್ ಏನ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಸೆಕ್ಯೂರಿಟಿ ಫೀಲ್ ಕೊಡ್ಬೇಕು. ಆಗುತ್ತೆ, ಹೌದು ಕಷ್ಟ ಇದಾವೆ, ಬಟ್ ಡೋಂಟ್ ವರಿ, ಐ ಆಮ್ ದೇರ್. ಮಾಡೋಣ, ಹಿಂಗಾದ್ರೆ ಹಿಂಗಾಗುತ್ತೆ. ಸೊ ಗೌರ್ಮೆಂಟ್ ನವರು ನಮ್ಗೆ ಏನ್ ತೋರಿಸ್ಕೊಡ್ಬೇಕಂದ್ರೆ, 7 ವರ್ಷ ಆದ್ಮೇಲೆ ಈ ಎಕನಾಮಿ ಏನಾಗುತ್ತೆ, ಮಂತನ, ಈಗ ಹಲವಿಲ್ಲ ವಿಷಯ ಇದೆಲ್ಲ ಆದ್ಮೇಲೆ 7 ವರ್ಷ ಆದ್ಮೇಲೆ ಏನಾಗೋದಿದೆ ಅಂತ ದರ್ಶನ ಗ್ಯಾರಂಟಿ ಎಲ್ಲರಲ್ಲಿ ಮೂರ್ತಿವನ್ನು ಅನ್ನೋದು ತೋರಿಸ್ಬಿಟ್ರೆ, ಎವ್ರಿಬಡಿ ಬಿ ಹ್ಯಾಪಿ ಅಂಡ್ ಕಾಂಟ್ರಿಬ್ಯೂಟ್ ದ ಬೆಸ್ಟ್ ಲೈಕ್ ಜಪಾನ್. ಜಪಾನ್ ನಲ್ಲಿ ಮಾಡಿದ್ದೆ, ಅವ್ರಿಗೆ ದಿಶಾ ಕೊಟ್ಬಿಟ್ರು, ಏನ್ ಎಲ್ಲಿ ಮುಟ್ತೇವೆ ಅಂತ ಕೊಟ್ಬಿಟ್ರು, ಆ ಗ್ಯಾರಂಟಿ ಕೊಟ್ಬಿಟ್ರು. ಅವಾಗ ಅವ್ರೆಲ್ಲರೂ ಸೇರ್ಕೊಂಡು ಜಗತ್ತಿನ ಒಳ್ಳೆ ಪ್ರೊಡಕ್ಟ್ಸ್ ಮೇಡ್ ಇನ್ ಜಪಾನ್ ತೆಗೆದ್ರು. ನಾವೆಂದು ಮೇಡ್ ಇನ್ ಅಮೆರಿಕ ಪ್ರೊಡಕ್ಟ್ಸ್ ಖರೀದಿ ಮಾಡೋದಿಲ್ಲ, ಮೇಡ್ ಇನ್ ಜಪಾನ್ ತಗೊಳ್ತೇವೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ರೈಟ್? ನಾವು ಇಂಡಿಯಾ ವಾಂಟ್ಸ್ ಟು ರಿಪ್ಲೇಸ್ ಮೇಡ್ ಇನ್ ಜಪಾನ್ ಫ್ರಮ್ ಮೇಡ್ ಇನ್ ಇಂಡಿಯಾ, ದೆನ್ ಟುಗೆದರ್ನೆಸ್ ಇಸ್ ರಿಕ್ವೈರ್ಡ್ ಸರ್. ಸುಮ್ಮನೆ ಮಾತು ಹಿಡಿದ್ರೆ ಆಗುದಿಲ್ಲ, ಟುಗೆದರ್ನೆಸ್. ಹೌದಾ? ನಾ ಮನೆಯಲ್ಲಿ ಕೂತ್ಕೊಂಡು ಉಪ್ಪಿನಕಾಯಿ ರೆಡಿ ಮಾಡ್ತೀನಿ, ಬಟ್ ವೇರ್ ಇಸ್ ದ ಮಾರ್ಕೆಟ್? ವೇರ್ ಇಸ್ ದ ಮಾರ್ಕೆಟ್? ನಾ ಮನೆಯಲ್ಲಿ ಕೂತ್ಕೊಂಡು ಒಳ್ಳೆ ಪ್ರಾಡಕ್ಟ್ ರೆಡಿ ಮಾಡ್ತೇನೆ, ಲೋಕಲ್ ಆಗಿ ಒಂದು ಒಳ್ಳೆ ಪ್ರಾಡಕ್ಟ್ ರೆಡಿ ಮಾಡ್ತೇನೆ, ವೇರ್ ಇಸ್ ದ ಮಾರ್ಕೆಟ್? ದೀಸ್ ಆರ್ ದ ಕ್ವಶನ್ಸ್. ಐ ಆಮ್ ನಾಟ್ ಕ್ವಶನಿಂಗ್ ದ ಗವರ್ಮೆಂಟ್, ಬಟ್ ಐ ಆಮ್ ಸೇಯಿಂಗ್ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ದವರು ಬಹಳ ಎಮೋಷನಲ್ ಆಗೋದ್ಬೇಕಾಗಿಲ್ಲ. ಗೊತ್ತಾಯ್ತಾ? ಕಾಯಿನ್ ಇರುತ್ತಲ್ಲ ಸರ್, ಕಾಯಿನ್,
ಒಂದ್ ರೂಪಾಯಿ ಕಾಯಿನ್ ಅಂತ ತಿಳ್ಕೊಳ್ಳಿ. ನಾವು ಎಷ್ಟು ಸೈಡ್ ಇರ್ತವೆ ಕಾಯಿನ್ಸ್, ಎಷ್ಟು ಸೈಡ್ ಇರ್ತವೆ? ಟೂ ಸೈಡ್ಸ್ ಆಫ್ ದ ಕಾಯಿನ್ ಅಂತ ಹೇಳ್ತೇವೆ ನಾವು. ಟೂ ಸೈಡ್ಸ್ ಆಫ್ ದ ಕಾಯಿನ್, ಹೌದಾ? ಹೆಡ್ ಅಂಡ್ ಟೇಲ್, ಹೌದಾಯ್ತಾ? ಎರಡು ಕಡೆ ಇಡಕ್ಕೊಳ್ಳ, ದೇರ್ ಇಸ್ ತ್ರೀ ಸೈಡ್ಸ್ ಆಫ್ ಕಾಯಿನ್ಸ್. ಮೂರನೇ ಸೈಡ್ ಕಡೆ ಹೋಗಿ ಇಟ್ ಇಸ್ ಸೆಂಟರ್ ನೈನ್ ನಿಂದಿರ್ತೈತೆ, ಎಜ್ ನೈನ್ ನಿಂದಿರೋದು. ಮೇಲೆ ಹಾಕಿದ್ರೆ ಹೆಡ್ ಆದ್ರೂ ಬಿಡುತ್ತೆ, ಟೇಲ್ ಆದ್ರೂ ಬಿಡುತ್ತೆ, ರಾಜ ಆದ್ರೂ ಬಿಡ್ತಾನೆ, ರಾಣಿ ಆದ್ರೂ ಬಿಡ್ತಾಳೆ. ನಡಕ್ ಬಂದ್ ಹಿಂಗ ನಿಂತಂದ್ರೆ ಹಾ ಅಲ್ಲಿ ನಿಂದಿರ್ಬೇಕು ನಾವೀಗ. ದಟ್ ಈಸ್ ಮಿಡಲ್ ಕ್ಲಾಸ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನೀವು ನಿಂತ್ಕೊಂಡು ಈಚೆ ಸೈಡ್ ನೋಡ್ಬೇಕು, ಈಚೆ ಸೈಡ್ ನೋಡ್ಬೇಕು, ಯಾರ ಬಗ್ಗೆ ಎಮೋಷನಲ್ ಆಗೋ ಪ್ರಶ್ನೆ ಇಲ್ಲ ಈಗ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಜಸ್ಟ್ ಗಿವ್ ಮಿ ಎ ಮಿನಿಟ್, ಒನ್ ನಿಮಿಷ. ಓಕೆ, ಸೊ ಹೆಡ್ ಆರ್ ಟೇಲ್ ಎಡ್ಜ್ ಅಲ್ಲಿ ಇರಬೇಕು. ಯಾವ ವ್ಯಕ್ತಿ ಎಡ್ಜ್ ಅಲ್ಲಿ ನಿಂತ್ಕೊಂಡು ಎರಡು ಕಡೆ ನೋಡ್ತಾನೆ, ದಟ್ ಈಸ್ ಇಂಟೆಲಿಜೆನ್ಸ್. ಡೋಂಟ್ ಬಿಕಮ್ ಎಮೋಷನಲ್ ಅಬೌಟ್ ಒನ್ ಥಿಂಗ್ ಅಂಡ್ ಅದರ್. ಕೆಲವರಿಗೆ ಎಷ್ಟೋ ಜನ ದೇ ಆರ್ ಇನ್ ಫೇವರ್ ಆಫ್ ಗವರ್ಮೆಂಟ್, ದೇ ಆರ್ ಅಗೇನ್ಸ್ಟ್ ಗವರ್ಮೆಂಟ್. ಆಚೆ ಸೈಡ್ ನಿಂತ್ಕೊಂಡೇ ನೋಡೋದು. ದೇ ಆರ್ ಫೇವರ್ ಆಫ್ ಟೆಕ್ನಾಲಜಿ, ದೇ ಆರ್ ಅಗೇನ್ಸ್ಟ್ ಟೆಕ್ನಾಲಜಿ. ಗೊತ್ತಾಯ್ತಾ? ಇಲ್ಲ, ಇದು ಬರೇ ಜೀವನ, ಉಪಜೀವನ ಬಿಟ್ಬಿಡ್ತಾರೆ. ಬರೇ ಉಪಜೀವನ, ಜೀವನ ಬಿಟ್ಬಿಡ್ತಾರೆ. ಎರಡನ್ನು ಕಾಂಬಿನೇಷನ್ ನಡಕ್ ನಿಂತ್ಕೊಂಡು ಎರಡನ್ನು ಕೂಡಿಸ್ಬೇಕಲ್ಲ, ಅದು ಈಗ ಜೀವ. ದಿಸ್ ಇಸ್ ವಾಟ್ ಇಸ್ ದ ಟೈಮ್ ನೌ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಸೊ ಆಲ್ಬರ್ಟ್ ಐನ್ಸ್ಟೈನ್ ಏನ್ ಹೇಳಿದ್ರು ಅಂದ್ರೆ, ಇನ್ ದ ಮಿಡ್ಲ್ ಆಫ್ ಎವ್ರಿ ಡಿಫಿಕಲ್ಟಿ ದೇರ್ ಇಸ್ ಲೈಸ್ ಅನ್ ಅಪರ್ಚುನಿಟಿ. ಪ್ರತಿಯೊಂದು ಡಿಫಿಕಲ್ಟಿ ನಡೆ ಓಕೆ, ರಿಯಾಕ್ಷನ್ ಯಾವಾಗ ಬರುತ್ತೆ ಅಂದ್ರೆ, ನಿನಗೆ ಕಾನ್ಫಿಡೆನ್ಸ್ ಇದ್ದಾಗ, ನೀ ಮಾತಾಡೋ ರೀತಿ, ನೀ ಎಷ್ಟು ನೆಗೆಟಿವ್. ಸಿ, ಬೈಬಲ್ ನಲ್ಲಿ ಒಂದು ಹೇಳಿದ್ದಾರೆ, ಯುವರ್ ವರ್ಡ್ಸ್ ಬಿಕಮ್ ಫ್ಲಶ್. ಏನ್ ಹೇಳಿದ್ದಾರೆ? ನೀ ಏನ್ ಮಾತಾಡ್ತೀಯ, ದಟ್ ಬಿಕಮ್ಸ್ ಯುವರ್ ಫ್ಲಶ್. ವರ್ಡ್ಸ್ ಬಿಕಮ್ಸ್ ಫ್ಲಶ್. ಸೊ ಈ ಕ್ಷಣದಲ್ಲಿ ನಾವು ಬರೇ ನೆಗೆಟಿವ್ ಮಾತಾಡ್ಕೊಂತ ಹೋಗ್ಬಿಟ್ರೆ, ವಿ ಲೂಸ್ ಅ ಅಪರ್ಚುನಿಟಿ. ಲೆಟ್ ಅಸ್ ಸ್ಟಾರ್ಟ್ ಲೈಕ್ ಇವತ್ತಿನಿಂದ, ರೈಟ್? ಅಫ್ಕೋರ್ಸ್ ನಿನ್ನೆ ಮೊನ್ನೆಯಿಂದನ, ಇಫ್ ಯು ಆರ್ ರಿಯಲಿ ಅಂಡರ್ಸ್ಟುಡ್ ವಾಟ್ ಸ್ಪೀಕರ್ಸ್ ಆರ್ ಟಾಕಿಂಗ್, ನೀವೇನ್ ಮಾಡ್ಬೇಕಂದ್ರೆ, ಸ್ಟಾರ್ಟ್ ಲುಕಿಂಗ್ ಎಟ್ ಪಾಸಿಟಿವ್ ಸೈಡ್ ಆಫ್ ಇಟ್. ಬಿಕಾಸ್ ಯು ಆರ್ ಆಲ್ ದ ಹೆಡ್ ಆಫ್, ಎಲ್ಲೋ ಒಂದ್ ಕಡೆ ಸಿಇಒಸ್ ಇದ್ದೀರಾ ನೀವು. ನಿಮ್ ಮನೆಗೆ ಇರ್ಬೋದು, ನಿಮ್ ಆಫೀಸ್ ಇರ್ಬೋದು, ನಿಮ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಎಲ್ಲೋ ಒಂದ್ ಕಡೆ ಇದ್ದೀರಾ. ಇಲ್ಲ, ನೀವು ಪ್ರೊಫೆಷನ್ ಇದ್ರೆ ನಿನಗ್ ನೀನೇ ಸಿಇಒ. ಸಪೋಸ್ ನೀನ್ ಡಾಕ್ಟರ್ ಇದ್ದೀಯ ಅಂದ್ರೆ ನಿನಗ್ ನೀನೇ ಸಿಇಒ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್, ಗೊತ್ತಾಯ್ತಾ? ಸೊ ಅಂಡರ್ಸ್ಟ್ಯಾಂಡ್ ಅಂಡ್ ಬ್ರೀತ್ ದ ಫ್ಯೂಚರ್. ಯಾವಾಗ ನೀ, ಇಫ್ ಯು ಅಂಡರ್ಸ್ಟ್ಯಾಂಡ್ ಅಂಡ್ ಬ್ರೀತ್ ದ ಫ್ಯೂಚರ್, ಬ್ಯೂಟಿಫುಲ್ ಥಿಂಗ್ಸ್ ವಿಲ್ ಹ್ಯಾಪನ್. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಫ್ಯೂಚರ್ ಲೈಕ್. ನನ್ಗೆ ಮೊನ್ನೆ ಒಂದು ಓದ್ತಾ ಇದೆ ಒಂದು ಬುಕ್. ಆ ಬುಕ್ ನಲ್ಲಿ ಒಂದು 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 ಇನ್ಸ್ಟೆನ್ಸ್ ಬರುತ್ತೆ. ಈಗ ಅಮೆರಿಕದಲ್ಲಿ ಡಾಕ್ಟರ್ ವ್ಯಾಟ್ಸನ್ ಅಂತ ಹೇಳಿ ಒಬ್ರು ಇದ್ದಾರೆ, ಡಾಕ್ಟರ್ ವ್ಯಾಟ್ಸನ್ ಅಂತ ಹೇಳಿ. ಡಾಕ್ಟರ್ಸ್ ಕೇಳಲೇಬೇಕು, ಡಾಕ್ಟರ್ಸ್ ಯಾರಾದ್ರೂ ನಮ್ಮ ಪಾರ್ಟಿಸಿಪೆಂಟ್ಸ್ ಇದ್ರೆ ಪ್ಲೀಸ್ ಲಿಸನ್ ಟು ಮೀ, ರೈಟ್? ಅಮೆರಿಕದಲ್ಲಿ ದೇರ್ ಇಸ್ ವ್ಯಾಟ್ಸನ್, ಡಾಕ್ಟರ್ ವ್ಯಾಟ್ಸನ್ ಅಂತ ಹೇಳಿ ಒಬ್ರು ಡಾಕ್ಟರ್. ಅವರು ಹೀಸ್ ಅ ಸ್ಪೆಷಲಿಸ್ಟ್ ಇನ್ ಕ್ಯಾನ್ಸರ್, ಕ್ಯಾನ್ಸರ್ನಲ್ಲಿ. ಓಕೆ, ಒಂದು ಏನು ಸ್ತನ ಕ್ಯಾನ್ಸರ್ ಇರ್ಬೋದು, ಇಲ್ಲ ಕೊಲೋನಿಯಲ್ ಕ್ಯಾನ್ಸರ್ ಇರ್ಬೋದು, ಇವೆಲ್ಲ ಆಲ್ ಕ್ಯಾನ್ಸರ್ ಈಸ್ ಎ ಸ್ಪೆಷಲಿಸ್ಟ್. ಓಕೆ, ಸೊ ಅವ್ರು ಎಷ್ಟು ಜ್ಞಾನ ಇದ್ದಾರೆ, ಎಷ್ಟು ಶಾನೆ ಇದ್ದಾರೆ ಅಂತ ಹೇಳಿ, ಬೆಂಗಳೂರು ಮಣಿಪಾಲ್ ಏನು ಹಾಸ್ಪಿಟಲ್ ಏನಿದೆ ಅಲ್ಲ, ಬೆಂಗಳೂರಿನಲ್ಲಿ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಅವ್ನು ಕರ್ಕೊಂಬಂದ್ರು. ಕರ್ಕೊಂಬಂದು ಅವ್ರಿಗೆ 638 ಪೇಷಂಟ್ಗಳನ್ನು ಕೊಟ್ರು. 638 ಪೇಷಂಟ್ಸ್, ಟೋಟಲಿ 638 ಪೇಷಂಟ್ಸ್ ಕೊಟ್ರು ಅವ್ರಿಗೆ. ಆ ಪೇಷಂಟ್ಸ್ ಕೊಟ್ಟಿದ್ದಕ್ಕೆ ಅವರು ಅವ್ರನ್ನ ಚೆಕ್ ಮಾಡಬೇಕು. ಅವ್ರ ಜೊತೆ ಜೊತೆನೆ ಒಂದು ಎಕ್ಸ್ಪರ್ಟ್ ಡಾಕ್ಟರ್ ಏನಿದ್ದಾನಲ್ಲ, ಕ್ಯಾನ್ಸರ್ ನಲ್ಲೇ ಭಾರಿ ಎಕ್ಸ್ಪರ್ಟ್, ಇವ ಅಮೆರಿಕದಿಂದ ಟೋಟಲಿ ಇಂಡಿಯಾದಲ್ಲೇ ಎಕ್ಸ್ಪರ್ಟ್ ಕ್ಯಾನ್ಸರ್ ಡಾಕ್ಟರ್ ಯಾರಿದ್ದಾರೆ ಅವ್ರನ್ನೆಲ್ಲ ಕುಡಿಸಿ ಮಣಿಪಾಲದಲ್ಲಿ ಯಾರಿದ್ದಾರೆ ಅವರು ಚೆಕ್ ಮಾಡಬೇಕು. ಏನಾಗುತ್ತೆ ಗೊತ್ತಾ? ಅದೆಲ್ಲ ಮಾಡಿದ ತಕ್ಷಣ 638 ಪೇಷಂಟ್ ಚೆಕ್ ಮಾಡಿದಾಗ, ಇವೇನ್ ನಮ್ಮ ಎಕ್ಸ್ಪರ್ಟ್ ಹ್ಯೂಮನ್ ಡಾಕ್ಟರ್ ಏನಿದಾನಲ್ಲ, ನಮ್ಮ ಡಾಕ್ಟರ್ ಏನಿದಲ್ಲ, ಹಿ ಟೇಕ್ಸ್ 20 ಮಿನಿಟ್ಸ್, 20 ನಿಮಿಷದಲ್ಲಿ ಒಂದು ಪೇಷಂಟ್ ಗೆ ಕ್ಯಾನ್ಸರ್ ಇದೆಯೋ ಇಲ್ಲ ಅಂತ ಹೇಳ್ತಾರೆ, ಅದು ಎಕ್ಸ್ಪರ್ಟೈಸ್. ಬಟ್ ಡಾಕ್ಟರ್ ವ್ಯಾಟ್ಸನ್ 40-42 ಸೆಕೆಂಡ್ ನಲ್ಲಿ ಹೇಳ್ತಾರೆ, 40 ಸೆಕೆಂಡ್ಸ್ ನಲ್ಲಿ ಓಕೆ ಕ್ಯಾನ್ಸರ್ ಇದೆಯಲ್ಲ ಅಂತ ಹೇಳ್ಬಿಡ್ತಾರೆ. ಈ ಡಾಕ್ಟರ್ ವ್ಯಾಟ್ಸನ್ ಏನ್ ಮಾಡಿದ್ದಾರೆ, 1.5 lakh ಪೇಷಂಟ್ಸ್ ಬಗ್ಗೆ ಸ್ಟಡಿ ಮಾಡಿದ್ದಾರೆ, ಅವ್ರ ಹಿಸ್ಟ್ರಿ ಸ್ಟಡಿ ಮಾಡಿದ್ದಾರೆ. 1.5 lakhs ಅವ್ರ ಹಿಸ್ಟ್ರಿ ಸ್ಟಡಿ ಮಾಡಿದ್ದಾರೆ. ಎಷ್ಟು ಪೇಜ್ ಗಳನ್ನು ಓದಿದ್ದಾರೆ ಇವರು ಅಂತಂದ್ರೆ, ಅವರಲ್ಲಿ ಮೆಮರಿಯಲ್ಲಿ ಇರೋದು ಎಷ್ಟು ಪೇಜ್ ಗಳಪ್ಪ ಅಂದ್ರೆ, ಮೆಮರಿಯಲ್ಲಿ ಇರೋದು 1.5 lakh ಪೇಷಂಟ್ಸ್ ಮೆಮರಿ ಇದೆ, ಅವ್ರದೆಲ್ಲ ರೆಕಾರ್ಡ್ಸ್ ಮೆಮರಿ ಇದಾವೆ, ಏನೇನಾಯ್ತು ಅಂತ ಹೇಳಿ, ಪ್ಲಸ್ 20 ಲಕ್ಷ ಪೇಜ್ಗಳು ಅಷ್ಟು ಮೆಮರಿಯಲ್ಲಿ ಇದಾವೆ.
ನಲ್ವತ್ತೇ 40 ಸೆಕೆಂಡ್ ನಲ್ಲಿ ಕ್ಯಾನ್ಸರ್ ಇದೆ ಇಲ್ಲ ಅಂತ ಫೈಂಡ್ ಔಟ್ ಮಾಡ್ತಾರೆ. ಏನಪ್ಪ ಒಂದೇ ಡಿಫ್ರೆನ್ಸ್ ಏನಂದ್ರೆ, ಡಾಕ್ಟರ್ ವ್ಯಾಟ್ಸನ್ ಒಂದು ಕಂಪ್ಯೂಟರ್ ಮಷಿನ್. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಮುಂದಿನ ಜಗತ್ತಿನಲ್ಲಿ ಮೂರು ಟೆಕ್ನಾಲಜಿ ಬರ್ತವೆ. ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನ್ಯಾನೋ ಟೆಕ್ನಾಲಜಿ, ಬಯೋಟೆಕ್ನಾಲಜಿ. ಈ ಮೂರು ಟೆಕ್ನಾಲಜಿಗಳು ಸೇರ್ಕೊಂಡು ಈ ಜಗತ್ತನ್ನ ಹೊಸ ಬದಲಾವಣೆ ಮಾಡ್ಬಿಡ್ತಾರೆ. ಆಕ್ಚುಲಿ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇನ್ನೊಂದು 7-8 ವರ್ಷ ಹೋಗುತ್ತೆ, ಒಂದು 10 ವರ್ಷ ಆದ್ರೂ ಆಗುತ್ತೆ ಅಂತ ತಲೆಯಲ್ಲಿ ಇತ್ತು. ಬಟ್ ಈಗ ಕರೋನಾ ಬಂದು ಇದನ್ನ ಫಾಸ್ಟ್ ಫಾರ್ವರ್ಡ್ ಮಾಡ್ಬಿಡ್ತೀವಿ. ಗೊತ್ತಾಯ್ತಾ? ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಡಾಕ್ಟರ್ ವ್ಯಾಟ್ಸನ್. ಇನ್ನೊಬ್ರು ಮಿಸ್ಟರ್ ರಾಸ್, ಮಿಸ್ಟರ್ ರಾಸ್ ಅಂತ ಹೆಸರು ಹಂಗೆ ಇಟ್ಟಾರ ಅವ್ರು, ಮನುಷ್ಯರ್ಗೆ ತಾನೆ ಹೆಸರು ಇಟ್ಬಿಟ್ರೆ. ಮಿಸ್ಟರ್ ರಾಸ್ ಅಂದ್ರೆ ಅದು ಮಷಿನ್ನೇ. ಇದು ಇಟ್ ಈಸ್ ಅನ್ ಅಸಿಸ್ಟೆಂಟ್ ಎ ಲಾಯರ್. ಲಾಯರ್ಗೆ ಒಬ್ರಿಗೆ ಅಸಿಸ್ಟೆಂಟ್. ಒಬ್ಬರು ಲಾಯರು ಒಂದು ಕೇಸು ಅದನ್ನ ಸಾಲ್ವ್ ಮಾಡ್ಬೇಕಂತ ಹೇಳಿದಾಗ ಇಂಟರ್ನೆಟ್ ನಲ್ಲಿ ಬ್ರೌಸ್ ಮಾಡಿ ಅಂತಾವೆ ಸಿಮಿಲರ್ ಕೇಸಸ್ ಯಾವಿದಾವೆ ಅಂತ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಗೊತ್ತಾಯ್ತಾ? ಅವ್ರಿಗೆ ಇಂಟರ್ನೆಟ್ ಕೊಟ್ಟಿದ್ರು, ಎಲ್ಲ ಕೊಟ್ಟಿದ್ರು, ಅದನ್ನೆಲ್ಲ ಸರ್ಚ್ ಮಾಡಿ ಬ್ರೌಸ್. ಹಿ ಟುಕ್ 10 ಅವರ್ಸ್. 10 ತಾಸು ತಗೊಂಡ್ಮೇಲೆ ಸಿಮಿಲರ್ ಕೇಸಸ್ ಅನ್ನ, ಒಂದು 2-3 ಕೇಸಸ್ ಅನ್ನ ತೆಗೆದು ಕೊಟ್ರು. ದಿಸ್ ಇಸ್ ದ ರಿಸರ್ಚ್, ರಿಸರ್ಚ್ ಡನ್ ಮಿಸ್ಟರ್ ರಾಸ್ ಅಂತೇಳಿ. ಅದನ್ನೇ ಕೆಲಸನ ಈ ಮಷೀನ್ ಕೊಟ್ರು ಮಿಸ್ಟರ್ ರಾಸ್ಗೆ. ಅವನು 10 ಸೆಕೆಂಡ್ ನಲ್ಲಿ ಅದನ್ನ ತೆಗೆದುಕೊಟ್ಟ. ಆ ಮಷೀನು 10 ಸೆಕೆಂಡ್ ನಲ್ಲಿ ಆ ಸಿಮಿಲರ್ ರಿಪೋರ್ಟ್ಸ್ ತೆಗೆದುಕೊಟ್ಟ. ನೋಡಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಮನುಷ್ಯನ ಬ್ರೈನ್ ಡೆವಲಪ್ ಆಗಿ ಆಗಿ ಅವನ ಪ್ರೋಗ್ರೆಸ್ ಅನ್ನ ಹೊರಗಡೆ ಮೆಟೀರಿಯಲ್ ಥಿಂಗ್ಸ್ ಮೇಲೆ ಹಾಕಿ ಹಾಕಿ ಇಷ್ಟು ಪ್ರೋಗ್ರೆಸ್ ಆಗಿದಾವಲ್ಲ, ನನಗೆ ಏನೋ ಡೌಟ್ ಬರ್ತಾ ಇದೆ. ಏನಂದ್ರೆ, ಒಂದ್ ದಿವಸ ಮಷೀನಿಗೆ ನಾವು ಕೆಲಸ ಮಾಡ್ಲಿಕ್ಕೆ ಹತ್ತೇವೆ ಏನೋ. ಇನ್ನೊಂದ್ ಸ್ವಲ್ಪ ದಿವಸಕ್ಕೆ ಡಾಕ್ಟರ್ಸ್, ಯಾಕಂದ್ರೆ ಇವತ್ತಿನ ಡಾಕ್ಟರ್ಸ್, ಐ ಸಲ್ಯೂಟ್ ಆಲ್ ಆಫ್ ದಮ್, ಬಟ್ ಮೆಜಾರಿಟಿ ಆಫ್ ದ ಡಾಕ್ಟರ್ಸ್ ಸೆನ್ಸಿಟಿವಿಟಿ ಕಳ್ಕೊಂಡಿದ್ದಾರೆ. ಐ ಆಮ್ ನಾಟ್ ಬ್ಲೇಮಿಂಗ್ ದಮ್, ಪ್ಲೀಸ್ ಡೋಂಟ್ ಮೈಂಡ್ ಮೀ. ಸೆನ್ಸಿಟಿವಿಟಿ, ಹಳೆ ಡಾಕ್ಟರ್ ಬರೇ ಪಲ್ಸ್ ಹಿಡಿದ್ರೆ ರೈಟ್, ದೇ ಯೂಸ್ ಟು ಮೇಕ್ ಎ ಡಿಫ್ರೆನ್ಸ್. ಪಲ್ಸ್ ಮೇಲೆ ಗೊತ್ತಾಗ್ಬಿಡ್ತಿತ್ತು ಪೇಷಂಟ್ ಏನಿದೆ ಏನಿಲ್ಲ ಅಂತ ಹೇಳಿ, ಅವ್ನ ಮಾತಿನಲ್ಲೇ ಹಂಗಿತ್ತು. ಇವತ್ತಿಗೆ ಪ್ರತಿಯೊಂದಕ್ಕೂ ರಿಪೋರ್ಟ್ ಬೇಕು. ದೇ ಡೋಂಟ್ ಇವನ್ ಟಚ್, ದೇ ಡೋಂಟ್ ಇವನ್ ಟಚ್, ಯಾಕಂದ್ರೆ ಆ ಸೆನ್ಸಿಟಿವಿಟಿ ಹೋಗ್ಬಿಟ್ಟಿದೆ ಅವ್ರಿಗೀಗ. ಸೊ ಅಂತ ಏನ್ ಡಾಕ್ಟರ್ಸ್ ಇದ್ದಾರೆ, ಯಾರಿಗೆ ಸೆನ್ಸಿಟಿವ್ ಇದಾರೆ, ಆಯುರ್ವೇದಿಕ್ ಡಾಕ್ಟರ್ಸ್, ಇವರೆಲ್ಲ ಏನಿದ್ದಾರೆ, ಇಟ್ಸ್ ಓಕೆ, ಗುಡ್ ಥಿಂಗ್ಸ್ ವಿಲ್ ಹ್ಯಾಪನ್. ಬಟ್ ಆಸ್ ಫಾರ್ ಆಸ್ ಎ ಡಾಕ್ಟರ್ ಹೂಸ್ ಲಾಸ್ಟ್ ದಟ್ ಸೆನ್ಸಿಟಿವಿಟಿ ಇಸ್ ಓನ್ಲಿ ಡಿಪೆಂಡಿಂಗ್ ಆನ್ ರಿಪೋರ್ಟ್ಸ್, ಗೊತ್ತಾಯ್ತಾ, ಅದ್ರ ಮೇಲೆ ಜಜ್ಮೆಂಟ್ ಮಾಡ್ತಾ ಇದ್ದಾನಂದ್ರೆ, ದೆನ್ ಹಿ ಹ್ಯಾಸ್ ಟು ವರ್ಕ್ ಅಂಡರ್ ಎ ಮಷೀನ್. ಮಷೀನ್ ಕ್ಯಾನ್ ಆಪರೇಟ್ ಬೆಟರ್ ದನ್ ಎ ಹ್ಯೂಮನ್ ಬೀಯಿಂಗ್. ಇದು ನಿಮ್ಗೆ ಸರ್ಪ್ರೈಸ್ ಆಗ್ಬೋದು, ಬಟ್ ದಿಸ್ ಇಸ್ ಅ ಪಾಸಿಬಿಲಿಟಿ ಇನ್ ದ ಫ್ಯೂಚರ್. ಗೊತ್ತಾಯ್ತಾ? ಸೊ ಅದಕ್ಕೆ ಟೆಕ್ನಾಲಜಿ ಇಸ್ ಟೋಟಲಿ ಚೇಂಜಿಂಗ್, ಮೈ ಡಿಯರ್ ಫ್ರೆಂಡ್ಸ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಡೋಂಟ್ ನೆಗ್ಲೆಕ್ಟ್ ದಟ್, ಡೋಂಟ್ ನೆಗ್ಲೆಕ್ಟ್ ದಟ್. ಸೊ ಟೆಕ್ನಾಲಜಿಯಿಂದ ಎಜುಕೇಶನ್ ಮೇಲೆ, ಎಂಟರ್ಪ್ರಿನರ್ ಮೇಲೆ, ಎಂಪ್ಲಾಯ್ಮೆಂಟ್ ಮೇಲೆ ಯಾವ ಪರಿಣಾಮ ಬೀಳ್ಬಿಡ್ತಿದೆ ಅಂತ ಐ ವಾಂಟ್ ಟು ಟೆಲ್ ದಿಸ್, ಅಂಡ್ ದೆನ್ ಐ ವಾಂಟ್ ಟು ಕ್ಲೋಸ್ ಇಟ್. ಓಕೆ? ಯಾಕಂದ್ರೆ ಹೇಳ್ತಾ ಹೋದ್ರೆ 2 ಗಂಟೆ ಆದ್ರೂ ಸಾಲೋದಿಲ್ಲ, ಯಾಕಂದ್ರೆ ಮುಂದಿನ ಜೀವನ ಹೇಳೋದಿದೆ. ಗೊತ್ತಾಯ್ತಾ? ಸೊ ಲೆಟ್ ಅಸ್ ಸಿ ವಾಟ್ ವಿಲ್ ಹ್ಯಾಪನ್ ವಿತ್ ಎಜುಕೇಶನ್. ಎಜುಕೇಶನ್ ನೋಡಿ, ನಾವೆಲ್ಲರೂ, ನನ್ಗೆ ನೆನಪಿದೆ, ನಾನು 4-5 ವರ್ಷದ ಹಿಂದ್ಗಡೆ ಎಲ್ಲ, ಯಾಕಂದ್ರೆ ಟೀಚರ್ಸ್ ಟ್ರೈನಿಂಗ್ ಮಾಡ್ತೀನಿ, ಆಲ್ಮೋಸ್ಟ್ 40,000 ಟೀಚರ್ಸ್ ಟ್ರೈನಿಂಗ್ ಮಾಡಿರ್ಬೇಕು ನಾನು ಇವತ್ತು. ಓಕೆ? ಇವತ್ತಿನವರೆಗೆ ದೇವ್ರ ದಯೆ ಅಷ್ಟೇ, ದೇವ್ರದ್ದೊಂದು ಆಶೀರ್ವಾದ, ರೈಟ್? ಸೊ ಅವ್ರು, ನಾನು ಟೀಚರ್ಸ್ ಟ್ರೈನಿಂಗ್ ಮಾಡ್ತಾ ಮಾಡ್ತಾ ಅವಾಗ ಹೇಳ್ತಿದ್ದೆ ನಾನು ಕ್ಲಾಸ್ ನಲ್ಲಿ ಏನಂತ ಹೇಳಿ, ನೋಡ್ರಪ್ಪ, ಒಂದ್ ದಿವಸ ಆಲ್ ದ ಸ್ಟೂಡೆಂಟ್ ಗೋ ಟು ಆನ್ಲೈನ್ ಯೂನಿವರ್ಸಿಟೀಸ್, ಕ್ಲೌಡ್ ಯೂನಿವರ್ಸಿಟೀಸ್, ಕ್ಲೌಡ್ ಕಂಪ್ಯೂಟಿಂಗ್, ಕ್ಲೌಡ್ ಯೂನಿವರ್ಸಿಟೀಸ್, ಆನ್ಲೈನ್ ಯೂನಿವರ್ಸಿಟೀಸ್ ಅಂದ್ಕೊಳೆ. ಏ, ಅದೇ ಹಂಗ್ರಿ ಸರ್ ಅಂತ ಕೇಳ್ತಿದ್ರು ಅವ್ರು. ಬಿಲೀಫ್ ಇಲ್ಲಲ್ಲ, ಅದೇಂಗ್ರಿ ಸಾಧ್ಯ ಇಲ್ಲ. ಇಲ್ಲಪ್ಪ, ಏನಾಗುತ್ತೆ ಅಂದ್ರೆ, ಸರ್ ನಿಮ್ದು ಹೇಳಾರೆ ಹೇಳ್ರಿ ಏನಂತ ಹೇಳಿದ್ರೆ, ಇಲ್ಲ ಏನಾಗುತ್ತೆ ಗೊತ್ತಾ, ನಾಳೆ ನನ್ನ ಮಗ ಏನಿದಾನಲ್ಲ, ಹಿ ಮೇ ನಾಟ್ ಕಮ್ ಟು ಕಾಲೇಜ್, ನಿಮ್ ಕಾಲೇಜ್ ಬರ್ಲಿಕ್ಕಿಲ್ಲ. ಹೂ ಇಸ್ ಇನ್ 10th standard ಆರ್ 9th standard ನಾವು. ಓಕೆ? ಅವ್ನ ಕಾಲೇಜ್ ಬರ್ಲಿಕ್ಕಿಲ್ಲ. ಅವ್ನು ಏನ್ ಮಾಡ್ಬೋದು, ಅವ್ನ ಡಿಗ್ರಿ ಹೆಂಗ್ ಮಾಡ್ಬೋದು ಅಂತಂದ್ರೆ, ಅವನು ಮನೇಲಿ ಕುತ್ಕೊಂಡು ಕಂಪ್ಯೂಟರ್ ಮೇಲೆ ಕುತ್ಕೊಂಡು, ಅವನು ಸಪೋಸ್ ಅವ್ನು ಕಾಮರ್ಸ್ ಓದ್ಬೇಕಂತ ಮಾಡಿದಾನಂತ ತಿಳ್ಕೊಳ್ಳಿ, ಕಾಮರ್ಸ್ ಎಜುಕೇಶನ್. ಅವ್ನು ಏನ್ ಮಾಡ್ತಾನೆ, ಒಂದು ಟೀಚರ್ನ ಒಂದು ಆನ್ಲೈನ್ ಯೂನಿವರ್ಸಿಟಿ ಜೊತೆ ಇದನ್ನ ಮಾಡ್ಕೊಡ್ತಾನೆ, ಲಾಗಿನ್ ಮಾಡ್ಕೊಡ್ತಾನೆ. ಅಲ್ಲಿ ಲಿಸ್ಟ್ ಆಫ್ ಟೀಚರ್ಸ್ ಬರ್ತಾರೆ, ಲಿಸ್ಟ್ ಆಫ್ ಟೀಚರ್ಸ್. ಗೊತ್ತಾಯ್ತಾ? ಟೀಚರ್ಸ್ ಇದ್ದವ್ರು ದಯಮಾಡಿ ಕೇಳಿಸ್ಕೊಳ್ಳಿ, ಇದು ಇದಾಗೋದೆ. ನಿಮ್ಗೆ ಲೈಕ್ ಆಗ್ಲಿಲ್ಲಂದ್ರು ಆಗೋದೆ, ನೀವು ಸ್ಟಾಫ್ ರೂಮ್ ನಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡಿದ್ರು ಆಗೋದೆ, ಇದಾಗೋದೆ. ಅದು ನೀವು ಅರ್ಥ ಮಾಡ್ಕೊಂಡು ಅದ್ರ ಜೊತೆ ಒಂದಾಗ್ಬಿಟ್ರೆ ಬ್ಯೂಟಿಫುಲ್ ಲೈಫ್ ಇದೆ, ಇಲ್ಲ ಅಂದ್ರೆ ಯಾವಾಗಲೂ ಸಫರ್ ಮಾಡ್ಕೊಳ್ತಾ ಇರ್ತೀರಾ ಟಿಲ್ ರಿಟೈರ್ಮೆಂಟ್. ಓಕೆ? ಸೊ ಒಂದು ಲಿಸ್ಟ್ ಆಫ್ ಟೀಚರ್ಸ್ ಬರುತ್ತೆ, ಅವರೆಲ್ಲ ಅಕ್ರೆಡಿಟೆಡ್ ಟೀಚರ್ಸ್ ಇರ್ತಾರೆ. ನಿಮ್ದು ಇನ್ಸ್ಟಿಟ್ಯೂಷನ್ ಅಕ್ರೆಡಿಟೇಷನ್ ಇದಾವ, ಈಗ ಟೀಚರ್ ಅಕ್ರೆಡಿಟೇಷನ್ ಬರುತ್ತೆ ಈಗ. ಸೊ ಟೀಚರ್ ಅಕ್ರೆಡಿಟೆಡ್ ಟೀಚರ್ ಇರ್ತಾರೆ, ಅವ್ರ ವ್ಯಾಲ್ಯೂ, ಅವ್ರ ಬ್ರ್ಯಾಂಡ್ ಇಮೇಜ್ ಎಲ್ಲ ಇರುತ್ತೆ. ಇವನು ನಮ್ಮ ಹುಡುಗ, ನನ್ನ ಮಗ ಏನು ಪೂರ್ಣಜಿದ್ದಾನೆ, ಅವನ್ ಏನ್ ಮಾಡ್ತಾನೆ, ಆನ್ಲೈನ್ ಅಲ್ಲಿ ಹೋಗಿ ಕಾಮರ್ಸ್ ಎಜುಕೇಶನ್ ಮಾಡ್ಬೇಕಂದ್ರೆ, ಅವನು ಒಬ್ಬ ಟೀಚರ್ನ ಬೆಸ್ಟ್ ಏನೋ ಅಕೌಂಟೆನ್ಸಿ ಟೀಚರ್ನ ಅವನು ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಡೆಲ್ಲಿಯಿಂದ ತಗೊಳ್ತಾನೆ. ಇನ್ನೊಬ್ರು ಬೆಸ್ಟ್ ಟೀಚರ್ ಇನ್ ಎಕನಾಮಿಕ್ಸ್ ನ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಿಂದ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾನೆ. ಇನ್ನೊಬ್ರು ಸ್ಟಾಟಿಸ್ಟಿಕ್ಸ್ ಟೀಚರ್ಸ್ ನ ಮೋಸ್ಟ್ಲಿ ಇನ್ಸ್ಟಿಟ್ಯೂಟ್ ಆಫ್ ಫೈನಾನ್ಸ್ ಇಂದ ಹಿಲ್ ಟೇಕ್ ಸ್ಟಾಟಿಸ್ಟಿಕ್ ಟೀಚರ್. ಇನ್ನೊಬ್ಬ ಟೀಚರ್ ಐ ಎಮ್ ಅಹಮದಾಬಾದ್ ನಿಂದ ಒಬ್ಬ ಟೀಚರ್ ತಗೊಳ್ತಾನೆ. ಹಿಂಗೆಲ್ಲ ಅವ್ನಿಗೆ ಏನ್ ಬೇಕು, ಬ್ರಾಂಡೆಡ್ ಟೀಚರ್, ಅವ್ನ ಫೈನಾನ್ಷಿಯಲ್ ಕೆಪಾಸಿಟಿ ಎಷ್ಟಿದೆ, ಅವ್ನ್ ಕಲಿಯೋ ಆಸಕ್ತಿ ಎಷ್ಟಿದೆ, ಅವ್ರದ್ದು ಒಂದು ಕ್ರೈಟೀರಿಯಾ ಇರುತ್ತೆ, ಅದನ್ನೆಲ್ಲ ಮ್ಯಾಚ್ ಮಾಡ್ಕೊಂಡು 5-6 ಮಂದಿ ಟೀಚರ್ ಬೇರೆ ಬೇರೆ ಒಂದು ಯೂನಿವರ್ಸಿಟಿ, ಬೇರೆ ಬೇರೆ ಒಂದು ದೇಶಗಳಲ್ಲಿ ಕುಂತವ್ರನ್ನ ತಗೊಂಡು ಅವನು ಕ್ರೆಡಿಟ್ಸ್ ಕಂಪ್ಲೀಟ್ ಮಾಡ್ತಾನೆ. ಅವಾಗ ಅವನ ಎಜುಕೇಶನ್ ಮುಗಿಯುತ್ತೆ. ಆಮೇಲೆ
ಅವನಿಗೆ ಮೂಡ್ ಬಂದಾಗ ಅವ್ನು ಕುಂದಿರ್ತಾನೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಮುಂಜಾನೆ 10-5 ಕಾಲೇಜ್ ಏನಿತ್ತಲ್ಲ, ದಿಸ್ ಕಾನ್ಸೆಪ್ಟ್ ವಿಲ್ ಗೋ ರೈಟ್. ಅವ ರಾತ್ರಿ 12 ಎಕನಾಮಿಕ್ಸ್ ಓದ್ತಾನೆ. ದಿಸ್ ಇಸ್ ಅ ಪಾಸಿಬಿಲಿಟಿ ಅಂಡ್ ದಿಸ್ ಇಸ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಗೊತ್ತಾಯ್ತಾ? ಯಾಕಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಟ್ ವಿಲ್ ಟೇಕ್ ಓವರ್ ಎವ್ರಿಥಿಂಗ್. ಐ ಆಮ್ ನಾಟ್ ಸೇಯಿಂಗ್ ಎ ಗುಡ್ ಟೀಚರ್ ವಿಲ್ ಬಿ ರಿಪ್ಲೇಸ್ ಅಂತ ಹೇಳ್ತಾ ಇಲ್ಲ. ಎ ಮಷಿನ್ ಕೆ ನಾಟ್ ರಿಪ್ಲೇಸ್ ಎ ಗುಡ್ ಟೀಚರ್. ಯಾಕಂದ್ರೆ ಐ ಸ್ಟಿಲ್ ರಿಮೆಂಬರ್ ವಾಟ್ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಸೇಡ್. ಹಿ ಸೇಸ್ ಮೆಜೆಸ್ಟಿಕ್ ಬಿಲ್ಡಿಂಗ್ಸ್ ಅಂಡ್ ಕಾಸ್ಟ್ಲಿ ಇಕ್ವಿಪ್ಮೆಂಟ್ಸ್ ಕ್ಯಾನ್ ನೆವರ್ ಬಿ ಎ ಸಬ್ಸ್ಟಿಟ್ಯೂಟ್ ಫಾರ್ ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್. ನಿಮ್ಗೆ ಇನ್ನೊಮ್ಮೆ ಹೇಳ್ತೇನೆ, ಮೆಜೆಸ್ಟಿಕ್ ಬಿಲ್ಡಿಂಗ್ಸ್ ಅಂಡ್ ಕಾಸ್ಟ್ಲಿ ಇಕ್ವಿಪ್ಮೆಂಟ್ಸ್ ಕ್ಯಾನ್ ನೆವರ್ ಬಿ ಎ ಸಬ್ಸ್ಟಿಟ್ಯೂಟ್ ಫಾರ್ ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್. ಅಂಡ್ ದಿಸ್ ಇಸ್ ಟ್ರೂ. ಎ ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್, ಎ ಮಾಸ್ಟರ್ಫುಲ್ ಟೀಚರ್ ಕ್ಯಾನ್ ನಾಟ್ ಬಿ ರಿಪ್ಲೇಸ್ ಬೈ ಮಷೀನ್ಸ್. ಬಟ್ ಆರ್ ಯು ದ ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್? ದಿಸ್ ಇಸ್ ಅ ಬಿಗ್ ಕ್ವೆಶನ್ ಯು ಶುಡ್ ಆಸ್ಕ್. ಆರ್ ಯು ಎ ಮಾಸ್ಟರ್ಫುಲ್ ಟೀಚರ್? ಇಫ್ ಎಸ್, ಡೋಂಟ್ ವರಿ. ಇಫ್ ನೋ, ಸ್ಟಾರ್ಟ್ ವರಿಂಗ್. ಸ್ಟಾರ್ಟ್ ವರಿಂಗ್. ಯಾಕಂದ್ರೆ ಏನಾಗುತ್ತೆ ಸರ್ ಬಾಳ ಅಂದ್ರೆ ಏನಾಗುತ್ತೆ, ಯು ನಾಟ್ ಎಂಜಾಯ್ ಟೀಚಿಂಗ್. ದಟ್ಸ್ ನಿನ್ನ ಜೀವನದ 20-30 ವರ್ಷ, ಎಸ್ಪೆಷಲಿ ಯಂಗ್ ಟೀಚರ್ಸ್ ಏನಿದ್ದೀರಾ, ವೇಕ್ ಅಪ್. ಯಾಕೆ ಮುಂದಿನ 30 ವರ್ಷ ನೀವು ಅದೇ ಕ್ಷೇತ್ರದಲ್ಲಿ ಕಳಿಬೇಕು. ಹೌದಾ? ಇಫ್ ಯುವರ್ ಸ್ಟೂಡೆಂಟ್ಸ್ ದೇ ಸ್ಟೇಟ್ ಅವೇ ಟೆಲ್ ಈಗ ಆಲ್ರೆಡಿ ಫೀಡ್ಬ್ಯಾಕ್ ಸಿಸ್ಟಮ್ ಬೇರೆ ಆಗಿದೆ. ಈಗ ಇನ್ನೊಂದು 5-6 ವರ್ಷಕ್ಕೆ, 1-7 ವರ್ಷಕ್ಕೆ ಸ್ಟೂಡೆಂಟ್ಸ್ ವಿಲ್ ಡೈರೆಕ್ಟ್ಲಿ ಟೆಲ್ ಯು, ಸರ್ ವಿ ಆರ್ ಹ್ಯಾಪಿ ಟು ಲಿಸನ್ ಟು ಎ ಮಷೀನ್ ಆನ್ ಕಂಪ್ಯೂಟರ್ ಸೋ ಅಂಡ್ ಸೋ ಟೀಚರ್, ವಿ ಡೋಂಟ್ ವಾಂಟ್ ಟು ಕಮ್ ಟು ಯುವರ್ ಕ್ಲಾಸ್, ಪ್ಲೀಸ್ ಎಕ್ಸ್ಕ್ಯೂಸಸ್. ಡೈರೆಕ್ಟ್ ಮುಖದ ಮೇಲೆ ಹೇಳಿದ್ರೆ ನಿನಗಾಗುವ ಬೇಜಾರು ಯಾರಿಗೆ ಆಗೋದಿಲ್ಲ. ಸೊ ಯು ಹ್ಯಾವ್ ಟು ಅಪ್ಡೇಟ್. ಸೊ ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್ ರಿಪ್ಲೇಸ್ ಆಗೋದಿಲ್ಲ, ಬಟ್ ಎ ಟೀಚರ್ ಹೂ ಡಸಂಟ್ ಅಡಾಪ್ಟ್ ಟೆಕ್ನಾಲಜಿ, ಯಾರು ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡೋದಿಲ್ಲ ಅವನು, ಎ ಟೀಚರ್ ಹೂ ಹ್ಯಾಸ್ ಅಡಾಪ್ಟೆಡ್ ಟೆಕ್ನಾಲಜಿ ಅವರು ರಿಪ್ಲೇಸ್ ಮಾಡ್ಬಿಟ್ಟು. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನೌ ಹೋಲ್ ವರ್ಲ್ಡ್ ಈಸ್ ಯುವರ್ ಸ್ಟೂಡೆಂಟ್ಸ್. ಗೊತ್ತಾಯ್ತಾ? ಹೋಲ್ ಕ್ಲಾಸ್ ರೂಮ್ಸ್ ವಿಲ್ ಚೇಂಜ್, ಇನ್ಫ್ರಾಸ್ಟ್ರಕ್ಚರ್ ವಿಲ್ ಚೇಂಜ್, ಹೊಸ ಕ್ಲಾಸ್ ರೂಮ್ಸ್ ಎಲ್ಲ ಹಿಂಗ್ ಬರ್ತವೆ. ದೆನ್ ವರ್ಚುವಲ್ ರಿಯಾಲಿಟಿ ಬರುತ್ತೆ. ನಮ್ಮ ಕಾಲದಲ್ಲಿ ಏನಾಗಿತ್ತು ಅಂದ್ರೆ, ಒನ್ ಮಿನಿಟ್, ಗಿವ್ ಮಿ ಎ ಮಿನಿಟ್, ಐ ಜಸ್ಟ್ ಒಂದೇ ಒಂದು ನಿಮಿಷ ಪ್ಲೀಸ್ ವೇಟ್ ಮಾಡಿ. ಶೇರ್ ಆಗ್ತಾ ಇಲ್ಲ, ಸ್ಟಾಪ್ ಶೇರ್ ಮಾಡು. ಓಕೆ, ಲೆಟ್ ಮಿ ಕಂಟಿನ್ಯೂ. ಮೋಸ್ಟ್ಲಿ ಅದು ಇದು ಬರ್ತಾ ಇಲ್ಲ, ಲೆಟ್ ಮಿ ಕಂಟಿನ್ಯೂ ಲೈಕ್. ಓಕೆ, ಸೊ ಏನಾಗುತ್ತೆ ಅಂದ್ರೆ, ದ ಎಜುಕೇಶನ್ ವಿಲ್ ಟೋಟಲಿ ಚೇಂಜ್. ಮೋಸ್ಟ್ಲಿ ಅದು PPT ಯಾಕೆ ನಡೆಸ್ತಾ ಇದ್ದೀರಾ ಅಂತ ಅನ್ಸ್ತಾ ಇದೆ ಅನ್ಸುತ್ತೆ. ಸೊ ಲೆಟ್ ಅಸ್ ಅಕ್ಸೆಪ್ಟ್ ಇಟ್ ಲೈಕ್ ಆಲ್ ಏನೋ ಆಗೋದಿದ್ರೆ ಇಟ್ ಇಸ್ ಫಾರ್ ಗುಡ್ ಓನ್ಲಿ, ರೈಟ್? ಸೊ ದಟ್ಸ್ ವೈ ಲೆಟ್ ಮಿ ಸಿ ಸ್ಟ್ರೇಟ್ ಬೈ ಸ್ಟ್ರೇಟ್. ಯಾಕೆ ನಂದು ಲಕ್ಷ ಆಸೈಡ್ ಬಹಳ ಹೋಗ್ತಾ ಇತ್ತು, ಈಗ ಎಲ್ಲರ ಮುಖಗಳು ಕಾಣ್ತಾ ಇದಾವೆ. ಸೊ ಎಜುಕೇಶನ್ ವಿಲ್ ಟೋಟಲಿ ಟ್ರಾನ್ಸ್ಫಾರ್ಮ್. ಸೊ ಅದಕ್ಕೆ ಮಷೀನ್ ವಿಲ್ ನಾಟ್ ರಿಪ್ಲೇಸ್ ಎನಿ ಆಫ್ ದ ಟೀಚರ್ಸ್, ಬಟ್ ಇಫ್ ಯು ಆರ್ ನಾಟ್ ಎ ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್, ಬಿ ರೆಡಿ ಟು ಬಿ ರಿಪ್ಲೇಸ್ಡ್. ರಿಪ್ಲೇಸ್ ಅಂದ್ರೆ ಏನು, ಜಾಬ್ ಕಳ್ಕೊತೀರಾ ಅದು ಇದು ಅಂತ ಹೇಳ್ತಾ ಇಲ್ಲ. ಯು ವಿಲ್ ನಾಟ್ ಎಂಜಾಯ್ ವಾಟ್ ಯು ಆರ್ ಡೂಯಿಂಗ್, ಅಂಡ್ ವೆನ್ ಯು ಡೋಂಟ್ ಎಂಜಾಯ್ ಯುವರ್ ನಾಟ್ ವಾಟ್ ಡೂಯಿಂಗ್ ವಾಟ್ ಯು ಆರ್ ಡೂಯಿಂಗ್, ದೆನ್ ಇಟ್ಸ್ ಎ ಲಿವಿಂಗ್ ಡೆತ್. ಇದು ಸತ್ತಂಗೆ. ಓಕೆ, ಸೊ ಡೋಂಟ್ ಡೈ ಅರ್ಲಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ದಟ್ ಇಸ್ ವಾಟ್ ಇಸ್ ಮೈ ಸಜೆಷನ್ ಫಾರ್ ಯು, ರೈಟ್? ಸೊ ದಿಸ್ ಇಸ್ ಎಜುಕೇಶನ್. ಓಕೆ, ನೌ ಇಟ್ ಕಮ್ಸ್ ಟು ಬಿಸ್ನೆಸ್. ಬಿಸ್ನೆಸ್ ಏನಾಗುತ್ತೆ ಅಂದ್ರೆ, ವಾಟ್ ಇಸ್ ದ ಬಿಸ್ನೆಸ್ ನಲ್ಲಿ ಏನಾಗಬಹುದು, ಹೊಸದ ಏನ್ ಬದಲಾವಣೆಗಳು ಬರ್ಬೋದು ಅಂದ್ರೆ, ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಹೊಸ ಬದಲಾವಣೆ ಬಿಸ್ನೆಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನನ್ನೊಬ್ರು ಫ್ರೆಂಡ್ ಹುಬ್ಳಿಯಲ್ಲಿ, ಅವರು ಲಾಸ್ಟ್ ದೀಪಾವಳಿಗೆ ನಾನು ಕೇಳಿದ್ರೆ, ಹೆಂಗ್ ರೀ ಸರ್ ಹೆಂಗ್ ನಡೆದ ಬಿಸ್ನೆಸ್ ಅಂತ ಕೇಳಿದ್ರೆ, ಸರ ಏನ್ ಬಿಸ್ನೆಸ್ ರೀ, ಎಲ್ಲ ಈ ಡಿಮೋನಿಟೈಸೇಷನ್ ಆದ್ಮ್ಯಾಗ, ಆಮ್ಯಾಗ GST ಬಂದ್ಮ್ಯಾಗ ನಾವು ಆಲ್ಮೋಸ್ಟ್ ನಮ್ದೆಲ್ಲ ಬಿಸ್ನೆಸ್ ಬಂದ್ ಅದಂಗ ರೀ ಸರ್ ಅಂತಂದ್ರು. ಏ ಯಾಕ್ರಿ ಸರ್ ಹಂಗ್ಯಾಕಂತೀರಿ, ಏನ್ ಪ್ರಾಬ್ಲಮ್ ನಿಮ್ಗೆ, ಏನ್ ಪ್ರಾಬ್ಲಮ್ ಆಗೈತಿ, ಅಂತದೇನಾಗೈತಿ ಅಂತ. ಗೊತ್ತಾಯ್ತಾ?
ರೈಟ್ ಇಲ್ಲ ಸರ್ ನಮ್ದೆಲ್ಲ ನಮ್ ಕಷ್ಟ ನಮ್ಗೆ ಗೊತ್ತ್ರಿ ನೀವೇನು ತಿಳಿಯಕ್ ಆಗಲ್ ನಿಮ್ಗೆ ಅಂತ ಏ ಹೇಳ್ರಿ ಏನಾಗೈತೆ ಹೇಳ್ರಿ ಇಲ್ರಿ ನಾವು ಹೋ ದೀಪಾವಳಿಗೆ ಈ ಡಿಮಾನಿಟೇಷನ್ ಬರೋಕ್ಕಿಂತ ಮೊದ್ಲೆ ನಾವು 10-10 ಲಕ್ಷ ರೂಪಾಯಿ ಐಟಮ್ ತರಿಸಿದ್ವಿ 10 ಲಕ್ಷ ರೂಪಾಯಿ ಐಟಮ್ ತರಿಸಿದ್ರೆ 3-4 ಲಕ್ಷ ರೂಪಾಯಿ ನಾವು ಇನ್ಕಮ್ ಮಾಡ್ಕೊಳ್ತೀವಿ 3-4 ಲಕ್ಷ ರೂಪಾಯಿ ಇನ್ಕಮ್ ಮಾಡ್ಕೊಳ್ತೀವಿ ಬಟ್ ಈಗ ಇದೇನ್ ಡಿಮಾನಿಟೇಷನ್ ಇವೆಲ್ಲ ಚಾಲೂ ಅದಲ್ರಿ ನಾವು 2 ಲಕ್ಷ ರೂಪಾಯಿ ಐಟಮ್ ಈ ಮಣ್ಣಿ ದೀಪಾವಳಿಗೆ 2 ಲಕ್ಷ ರೂಪಾಯಿ ಐಟಮ್ ತರಿಸಿದ್ರು 50,000 ರೂಪಾಯಿ ನಮ್ಗೆ ಬಿಸ್ನೆಸ್ ಆಗುತ್ತೆ 50,000 ಆಗುತ್ತೆ ಏನ್ ಮಾಡೋದು ಸೊ ಹಿಂಗಾಗಿ ಈ ಗೌರ್ಮೆಂಟ್ ಬಂದ್ಮ್ಯಾಗ ರೀ ಡಿಮಾನಿಟೇಷನ್ ಬಂದ್ಮ್ಯಾಗ GST ಬಂದ್ಮ್ಯಾಗ ನಾವೆಲ್ಲ ಬಿಸ್ನೆಸ್ ಕಷ್ಟ ನಮಗೆ ಸರ್ ಇವ್ರು ಹೇಳೋದು ಹಿಂಗೆ ಒಂದೇ ದೃಷ್ಟಿಕೋನದಿಂದ ನೋಡ್ತಾ ಇದಾರೆ ಐ ಸೆಡ್ ಬಿ ಆನ್ ದ ಏಜೆನ್ಸಿ ಇನ್ನೊಂದು ದೃಷ್ಟಿಕೋನ ನೀವು ನೋಡಿದ್ರೆ ಅಂದ್ರೆ ಅದೇ 10 ದಿವಸದಲ್ಲಿ ಸೇಮ್ 10 ಡೇಸ್ 10 ದಿವಸ ಈ ದೀಪಾವಳಿ ಟೈಮ್ನಲ್ಲಿ ಐ ಮೀನ್ ಏನು ಇದು ಏನು ಅಮೆಜಾನ್ ಅಂಡ್ ಫ್ಲಿಪ್ಕಾರ್ಟ್ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ನವರು ಸೇರ್ಕೊಂಡು 26,000 ಕೋಟಿ ಬಿಸ್ನೆಸ್ ಮಾಡಿದ್ರು 26,000 ಕ್ರೋರ್ ಬಿಸ್ನೆಸ್ ನಾಟ್ ಎ ಸ್ಮಾಲ್ ಬಿಸ್ನೆಸ್ 10 ದಿವಸದಲ್ಲಿ ಸೊ ನಮ್ಮ ಏನು ನನ್ನ ಫ್ರೆಂಡ್ ಏನು ಬಿಸ್ನೆಸ್ ಮ್ಯಾನ್ ಇದ್ದಾರೆ ಅವರು ದೇ ಥಾಟ್ ದಟ್ ದೇರ್ ಇಸ್ ನೋ ಮನಿ ಇನ್ ದ ಮಾರ್ಕೆಟ್ ದೇರ್ ಇಸ್ ಮನಿ ಇನ್ ದ ಮಾರ್ಕೆಟ್ ಬಟ್ ಇಟ್ ಇಸ್ ಗೋಯಿಂಗ್ ಸಮ್ವೇರ್ ಎಲ್ಸ್ ಎಲ್ಲೋ ಒಂದ್ ಕಡೆ ಹೋಗ್ತಾ ಇದೆ ಬಿಸ್ನೆಸ್ ಮಾಡೆಲ್ ಚೇಂಜ್ ಆಗಿದ್ದಾವೆ ಬಿಸ್ನೆಸ್ ಮಾಡೆಲ್ ಚೇಂಜ್ ಆಗಿದ್ದಾವೆ ಸೊ ಹೊಸ ಎಂಟರ್ಪ್ರಿನರ್ ಬಿಸ್ನೆಸ್ ಮಾಡೆಲ್ ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಹಿ ಮೇ ನಾಟ್ ಸರ್ವೈವ್ ಪ್ಲೀಸ್ ಹಿ ಮೇ ನಾಟ್ ಸರ್ವೈವ್ ಹಿ ಹ್ಯಾಸ್ ಟು ಚೇಂಜ್ ಎಲ್ಲರಿಗಿಂತ ಸ್ಪೀಡ್ ಆಗಿ ಬದಲಾವಣೆ ಮಾಡ್ಬೇಕಂದ್ರೆ ಹೊಸ ಎಂಟರ್ಪ್ರಿನರ್ಸ್ ಏನ್ ಎಂಟರ್ಪ್ರಿನರ್ಸ್ ಇದಾರಲ್ಲ ದೇ ಹ್ಯಾವ್ ಟು ವರ್ಕ್ ಆನ್ ಇಟ್ ಅದೇ ನಾನು ಈ ಸಂಡೇ ಗ್ರೂಪ್ ಆಫ್ ಎಂಟರ್ಪ್ರಿನರ್ಸ್ ಮಾತಾಡ್ತಾ ಇದ್ದೇನೆ ಐ ಆಮ್ ಗಿವಿಂಗ್ ಯು ಲಾಟ್ ಆಫ್ ಡೀಟೇಲ್ಸ್ ದೇರ್ ಫಾರ್ ದೆಮ್ ಓಕೆ ಹೆಂಗ್ ಸರ್ವೈವ್ ಆಗ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ದೇರ್ ಇಸ್ ನೋ ಆಪ್ಷನ್ ಓನ್ಲಿ ವರ್ಕ್ ಅದೇತ ಈಗ ಏನಿತ್ತು ಮೊದಲು ಸರ್ ನಮ್ಮ ಕಾಲದಲ್ಲಿ ಬಿಫೋರ್ ಕರೋನಾ ಏನಿತ್ತಂದ್ರೆ ಓಕೆ ರೆಡಿ ಅಂದ್ರೆ ಸ್ಟ್ಯಾಂಡ್ ದೆನ್ ಏಮ್ ಅಂಡ್ ಫೈರ್ ಅಂತ ಇತ್ತು ಸ್ಟ್ಯಾಂಡ್ ಏಮ್ ಅಂಡ್ ಫೈರ್ ಅಂದ್ರೆ ಒಂದ್ ನಿಂತ್ಕೋ ಆಮೇಲೆ ಏಮ್ ಇಡ್ಕೋ ಆಮೇಲೆ ಫೈರ್ ಹೊಡಿ ಅಂತಿದ್ರು ಈಗ ಹಂಗಿಲ್ಲ ಇನ್ ಮುಗಿತಿದ್ರು ಅದೆಲ್ಲ ಫೈರ್ 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 ಈಗ ಸುಮ್ನೆ ಹೊಡಿತಾ ಇರೋದು ಈಗ ಏನು ಇದೆ ಹಿಂಗ ಹಂಗ ಅನ್ನೋಂಗಿಲ್ಲ ಎಲ್ಲಾನ ಟೀಚರ್ಸ್ಗೂ ಹೇಳ್ಬಯಸ್ತೇನೆ ಆನ್ಲೈನ್ ಎಜುಕೇಶನ್ ಬಗ್ಗೆ ಬಹಳ ತಲೆ ಕೆಡ್ಸ್ಕೊಬಿಟ್ರಿ ಹಿಂಗ ಆಗ್ತೈತಿ ಹಂಗ ಆಗ್ತೈತಿ ನನ್ನ ವಿಡಿಯೋ ಹೆಂಗ್ ಬರ್ತೈತಿ ಚಲೋ ಆಗ್ತೈತಿ ಇಲ್ಲೋ ಹುಡುಗರು ಏನಂತಾವ ನಾನ್ ಚಂದ ಕಾಣಕತ್ತೀನಿ ಇಲ್ಲೋ ನನ್ ಮಿಸ್ ಚಲೋ ಅದಾವ ಇಲ್ಲೋ ಆ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ್ರಿ ಸುಮ್ನೆ ಫೈರ್ ಹೊಡಿದಿ ಯಾಕಂದ್ರೆ 6 ತಿಂಗಳು ನಿಮ್ ಎಲ್ಲರೂ ಎಕ್ಸ್ಕ್ಯೂಸ್ ಮಾಡ್ತಾರೆ 6 ಮಂತ್ಸ್ ಎವ್ರಿ ಬಡಿ ವಿಲ್ ಬಿ ಓಕೆ ವಿತ್ ಯಾಕಂದ್ರೆ ಅವ್ರದ್ದು ಕೊರತೆ ಅದಾವ ನಿಮ್ಮ ಕೊರತೆ ಅದಾವ ಒಪ್ಕೊಂಡ್ಬಿಡ್ತಾರ ಒಂದ್ 6 ತಿಂಗಳಾದ್ಮೇಲೆ ಪರ್ಫೆಕ್ಷನ್ ಬಯಸ್ತಾರೆ 6 ತಿಂಗಳಾದ್ಮೇಲೆ ಏ ನೋಡಿ ನಿಮ್ಗೆ ಇಷ್ಟಾದ್ರು ಏನ್ ನೋಡಿ ಏನ್ ಇಂಪ್ರೂವ್ ಆಗ್ಲಿ ನೀವು ಮೊದ್ಲು ಹಿಂಗ ಇದ್ದೀವ ಈಗೂ ಹಂಗಾರ ಅಂತ ಕ್ಯಾಟಗರೈಸ್ ಮಾಡ್ಬಿಡ್ತೇವೆ ನಾವು ಮೊದ್ಲು ಹುಡುಗರ್ಗೆ ಹೆಂಗ್ ಕಲಿಸ್ತಿದ್ದ ಇನ್ ಸೀದಾ ನಿಂತಾಗ ಕ್ಲಾಸ್ನೇ ನಿಂತಾಗ ಯಾರಿಗೆ ಅರ್ಥ ಆಗ್ತಿದ್ದಿಲ್ಲ ನೀವು ಪುಣ್ಯಾತ್ಮ ಏನು ಆನ್ಲೈನ್ ಬಂದ್ ಯಾರಿಗೆ ಅರ್ಥ ಆಗ್ತದೆ ಮುಗಿದ್ಬಿಡಿ ನೀವು ಹಂಗ ಅಂತೇಳಿ ಯಾವ ಅಂತಿರ್ತಾನಲ್ಲ ಅವಂದು ಬಳೆ ಹಂಗೆ ಇರ್ತೈತಿ ಯಾಕಂದ್ರೆ ಅವ್ನ್ ಅದಷ್ಟೇ ಕಂಡು ಬರ್ತಿರ್ತೈತಿ ಗೊತ್ತಾಯ್ತಾ ಸರ್ ಅದಕ್ಕೆ 6 ತಿಂಗಳ ನಿಮ್ ಟಾರ್ಗೆಟ್ ಏನಪ್ಪಾ ಅಂದ್ರೆ ಆನ್ಲೈನ್ ಕಂಪ್ಯೂಟರ್ ಟೆಕ್ನಾಲಜಿ ಫೈರ್ 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 ಹೊಡಿತಾ ಇರೋದು ಬಟ್ಟಿ ಗೊತ್ತಾಯ್ತಾ ಡೋಂಟ್ ಸ್ಟಾಪ್ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಸೊ ಬಿಸ್ನೆಸ್ ಮ್ಯಾನ್ ಶುಡ್ ಫೈರ್ ನೌ ದೇರ್ ಇಸ್ ನೋ ಆಪ್ಷನ್ ಅವ್ನ್ ಅವಕಾಶ ತಗೋಬೇಕು ಯಾಕಂದ್ರೆ ಕಸ್ಟಮರ್ ಇಸ್ ಗೋಯಿಂಗ್ ಟು ಬಿ ರಿಯಲ್ ಕಿಂಗ್ ನೌ ಇಷ್ಟು ದಿವಸ ಕಸ್ಟಮರ್ ಇಸ್ ದ ಕಿಂಗ್ ಆಫ್ ದ ಮಾರ್ಕೆಟ್ ಮಹಾತ್ಮ ಗಾಂಧಿ ಯಾವಾಗ ಹೇಳಿದ್ರಲ್ಲ ಅವಾಗಿಂದ ಕಸ್ಟಮರ್ ಇಸ್ ದ ಕಿಂಗ್ ಆಫ್ ದ ಮಾರ್ಕೆಟ್ ಮಾರ್ಕೆಟ್ ಅನ್ಕೊಂತ ನಾವ್ ಎಂದೂ ಕಿಂಗ್ ಆಗಿದ್ದಿಲ್ಲ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ವಿ ಆರ್ ನೆವರ್ ಬಿಕಮ್ ದ ಕಿಂಗ್ ನಮ್ಗೆ ಏನ್ ಮ್ಯಾನಿಪುಲೇಷನ್ ಆಗ್ಬೇಕಿತ್ತು ನಮ್ಗೆ ಎಲ್ಲಿ ಡಬ್ ಹಾಕ್ಬೇಕಿತ್ತು ನಮ್ಗೆ ಎಲ್ಲಿ ತಪ್ಪಿಗೆ ಹಾಕ್ಬೇಕಿತ್ತು ಎಲ್ಲರೂ ಮಾಡ್ರಿ ಆಲ್ ಬಿಸ್ನೆಸ್ ಮೆನ್ ಹ್ಯಾವ್ ಡನ್ ಇಟ್ ಗೊತ್ತಾಯ್ತಾ ಬಟ್ ಈಗ ಇನ್ ಮೇ ಮಾಡಕ್ ಆಗುದು ಸರ್ ಯಾಕಂದ್ರೆ ಕಸ್ಟಮರ್ ಇಸ್ ಗೋಯಿಂಗ್ ಟು ಬಿ ರಿಯಲಿ ಕಿಂಗ್ ಯಾವ್ದ್ರ ಅಂಗಡಿಗೆ ಫ್ರಿಡ್ಜ್ ತಗೊಳಕ್ ಹೋದ ಅಂತ ಹೇಳಿ ಈಗ ಫ್ರಿಡ್ಜ್ ತಗೋತಾನೆ ಇಲ್ಲ ಮೇ ಡೌಟ್ ಯಾಕಂದ್ರೆ ಅದ್ರ ಕರೋನಾ ಇರ್ತೈತೆ ಅನ್ನೋದೊಂದು ಡೌಟ್ ಐತಲ್ಲ ಗೊತ್ತಾಯ್ತಾ ಸೊ ಅದಕ್ಕೆ ಏನೋ ಒಂದು ಫ್ಯಾನ್ ತರಕ್ ಹೋಗ್ಯಾನ ಅಂತೇಳಿ ಅವ್ನು ಫ್ಯಾನ್ ತರಕ್ ಹೋದ್ರೆ ಮೊದ್ಲು ಕಷ್ಟ ಅಲ್ಲಿ ನಾವು ಸೇಲ್ಸ್ ಮ್ಯಾನ್ ಏನ್ ಇರ್ತಿದ್ದಲ್ಲ ನಾವ್ ಏನ್ ಮಾತಾಡ್ತಿದ್ದ ಅದಕ್ಕರೆ ಹೌದಾ ಏ ಇಲ್ರಿ ಇಷ್ಟೈತಿ 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 ಅನ್ಕೊಳೆ ಏ ನೋಡೋಣ ಸ್ವಲ್ಪ ಕಡಿಮೆ ಮಾಡ್ಕೊಡು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡು ಹಿಂಗ್ಯಾಕ್ ಮಾಡತ್ತೀನಿ ನಾವು ನಿಮ್ಮೋರೋದಿತ್ತು ಹಿಂಗ್ಯಾಕ್ ಮಾಡಂತ ಏನೋ ಒಂದು ಕನ್ವಿನ್ಸ್ ಮಾಡಿ ಎಮೋಷನ್ನಾಗ ಅವ್ನು ಎಮೋಷನ್ನಾಗ ನಮ್ ತಲೆ ಹಾಕಿರ್ತಿದ್ದ ಬಟ್ ಈಗ ಹಂಗ್ ಮಾಡುದಿಲ್ಲ ಈಗಿನ ಕಸ್ಟಮರ್ ಹೊಸ ಕಸ್ಟಮರ್ ಹೆಂಗ್ ಹೋಗ್ತಾನ ನನ್ ಮಕ್ಕಳು ನಿಮ್ ಮಕ್ಕಳು ಓಕೆ ನಮ್ಮೊಳಗೆ ಯಂಗ್ಸ್ಟರ್ಸ್ ಯಾರದ್ರಿ ಓಕೆ ಈ ಇದ್ರ ಟೆಕ್ನಾಲಜಿ ಸುಖ ಏರ್ಪಡ್ತೀರಿ ಯಾಕಂದ್ರೆ ಕೆಲವರು ವಿಡ್ರಾನ್ ಆಗಿರ್ತಾರೆ ಬ್ಯಾಡ ಬಿಡ್ರಿಪ್ಪ ನಮ್ದೆಲ್ಲ ಮುಗ್ದ ಬಿಟ್ಟೈತಿ ನಾವ್ ಇನ್ನೆಷ್ಟು ದಿವಸ ನಾವು ಓಕೆ ಎಲ್ಲ ಮುಗಿಯಕ್ ರಿಟೈರ್ಮೆಂಟ್ ಗೆ ಬಂದ್ಬಿಟ್ಟೇವೆ ನಾವು ಇನ್ನೆಷ್ಟು ದಿವಸ ಯಾರ ದಯಮಾಡಿ ಅನ್ನಕ್ ಹೋಗ್ಬಿಡ್ರಿ ಯಾಕಂದ್ರೆ ನಿಮ್ಮ ಮಾತು ದೇವ್ರಿಗೆ ಕೇಳಿಸಿ ಬಿಡ್ತು ಅಂದ್ರೆ ಅವ ಆಂಬುಲೆನ್ಸ್ ಕಳ್ಸಬಿಡ್ತಾನ ಹೌದಾಯ್ತಾ ದಯಮಾಡಿ ಆ ಶಬ್ದ ನಮ್ದು ಮುಗೀತು ಮುಗೀತು ಅನ್ನಕ್ ಹೋಗ್ಬಿಡ್ರಿ ಯಾಕಂದ್ರೆ ನಿಮ್ ತ್ರಾಸ್ ನೋಡಕ್ ಆಗಲ್ಲ ದೇವ್ರಿಗೆ ಅವ್ನು ಸೊ ಅದಕ್ಕೆ ಹೊಸ ನೀವ್ ಎಷ್ಟ 60 ವರ್ಷ ಇರ್ಲಿ 65 ಇರ್ಲಿ 70 ಇರ್ಲಿ ಅಂಡರ್ಸ್ಟ್ಯಾಂಡ್ ದ ಟೆಕ್ನಾಲಜಿ ಅದನ್ನ ಮಜಾ ನೋಡ್ರಿ ಹೆಂಗೈತೆ ಅಂತ ಹೇಳಿ ಸೊ ಇವತ್ತಿನ ಗ್ರಾಹಕ ಹೆಂಗಿರ್ತಾನಂತಂದ್ರೆ ಅವ್ನ್ ಮೊಬೈಲ್ನಾಗ ಆಪ್ ಇರ್ತೈತಿ ಅಲ್ಲಿ ಹೋಗಿ ಆ ಫ್ಯಾನಿನ ಮುಂದೆ ಹಿಡದ ಅಂದ್ರೆ ಅವ ಅದಕ್ಕೊಂದು ಕೋಡ್ ಕೋಡ್ ಇರ್ತೈತೆ ಹಿಡದ ಅಂದ್ರೆ ಓಕೆ ನಿನ್ ಮೊಬೈಲ್ನಾಗ ಅನಾಲಿಸಿಸ್ ಮಾಡಿ ಅದ್ರೊಳಗಿಂದ ಒಬ್ಬ ಹುಡುಗಿನ ನಿನ್ ಹೇಳ್ತಾಳ ಡೋಂಟ್ ಬೈ ದಿಸ್ ಫ್ಯಾನ್ ದೇರ್ ಇಸ್ ಎ ಬೆಟರ್ ಫ್ಯಾನ್ ಇನ್ ದ ನೆಕ್ಸ್ಟ್ ಶಾಪ್
ಓಕೆ ದ ಪ್ರೈಸ್ ಇಸ್ ಸೋ ಮಚ್ ದಿಸ್ ಫ್ಯಾನ್ ವಿಲ್ ವರ್ಕ್ ಫಾರ್ ಓನ್ಲಿ 3 months 3 ತಿಂಗಳು ಕೆಲಸ ಮಾಡ್ತೈತಿ ಆಮೇಲೆ ಕೆಡ್ತೈತಿ ಪ್ರೀವಿಯಸ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಏನೈತಂದ್ರೆ ಇವರು ಹಿಂಗ್ ಮಾಡ್ತಾರೆ ಅದಕ್ಕೆ ಪ್ರೀವಿಯಸ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಬಹಳ ಕೆಟ್ಟೈತಿ ಸೊ ದಯಮಾಡಿ ತಗೋಕೋಬೇಡ ಅಂತ ಹೇಳ್ಬಿಡ್ತಿತ್ತು ಅದು ಸೇಲ್ಸ್ ಮ್ಯಾನ್ ಏನ್ ಮಾಡ್ಬೇಕಲ್ಲಿ ಹೇಳ್ತೈತಿ ಮೊಬೈಲ್ ಹೇಳ್ತೈತಿ ಸರ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೊಬೈಲ್ ನ್ಯಾಗ ಮಾಸ್ಕಿಟೋ ಓಡ್ಸಾಕ ಈಗ ಆಪ್ ಬಂದೈತಿ ಮಾಸ್ಕಿಟೋ ಅಂದ್ರೆ ಮನುಷ್ಯ ಎಲ್ಲರೂ ಮೊಬೈಲ್ ಬಾಜುಕ್ ಇಟ್ಕೊಂಡ ಮಕ್ಕೋತಾರೆ ಈಗ ಅವ ಯಾವ ಅವ್ನ ತಲೆ ಓಡಿಸಿದ ತಲೆ ಓಡಿಸಿ ಅದ್ರಾಗ ಒಂದು ಆಪ್ ಹಾಕಿದ ಅದ್ರ ರಾತ್ರಿ ಗುಂ ಅಂದ್ಕೊಳೆ ಮಸ್ಕಿಟೋ ಬರುದಿಲ್ಲ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಬದಲಾವಣೆ ಸಿಕ್ಕಾಪಟ್ಟೆ ಐತಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಬದಲಾವಣೆ ಸಿಕ್ಕಾಪಟ್ಟೆ ಐತಿ ಟೆಕ್ನಾಲಜಿ ಇಸ್ ಗೋಯಿಂಗ್ ಟು ರೂಲ್ ದಿಸ್ ಸೊ ಅದಕ್ಕೆ ಕಸ್ಟಮರ್ ಈಸ್ ಗೋಯಿಂಗ್ ಟು ಬಿ ದ ಕಿಂಗ್ ಆಫ್ ದ ಮಾರ್ಕೆಟ್ ಹಿ ವಿಲ್ ಡಿಸೈಡ್ ಹೊಸ ಬಿಸ್ನೆಸ್ ದೇರ್ ಬಿ ಆಲ್ಮೋಸ್ಟ್ 50 to 60% ಬಿಸ್ನೆಸ್ ಇವತ್ತು ಏನದಾವ ದೇ ವಿಲ್ ಕ್ಲೋಸ್ ಡೌನ್ ಹೊಸ ಬಿಸ್ನೆಸ್ ಬರ್ತಾರೆ ಗೊತ್ತಾಯ್ತಾ ಮೋಸ್ಟ್ ಆಫ್ ದ ಬಿಸ್ನೆಸ್ ಸಣ್ಣ ಸಣ್ಣ 10x10 ರೂಮ್ ನೇ ಬಿಸ್ನೆಸ್ ಚಾಲೂ ಆಗ್ತವೆ ದೊಡ್ಡ ಗುಡೋನ್ ಇರ್ತವೆ 10x10 ರೂಮ್ ಇರ್ತವೆ ಗೊತ್ತಾಯ್ತಾ ಎಷ್ಟೋ ಸ್ಕೂಲ್ ಕಾಲೇಜ್ಗಳು ಬಂದ್ ಆದ್ರೂ ನಾವು ಅಷ್ಟು ಗುಡೋನ್ ಆಗೋ ಚಾನ್ಸಸ್ ಬಹಳ ಮ್ಯಾರೇಜ್ ಹಾಲ್ಸ್ ಆಕ್ಚುಲಿ ಮ್ಯಾರೇಜ್ ಹಾಲ್ಸ್ ನಾಗ ಯಾರ್ಯಾರು ಇನ್ವೆಸ್ಟ್ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಲೋನ್ ತಗೊಂಡು ಇನ್ವೆಸ್ಟ್ ಮಾಡಿರ್ತಾರೆ ಗೊತ್ತಾಯ್ತಾ ಇನ್ ಮ್ಯಾಗ ಮ್ಯಾರೇಜ್ ಮಾಡೋ ರೀತಿನ ಬೇರೆ ಯಾವ ಗೊತ್ತು ಜೂಮ್ ನಾಗ ಮ್ಯಾರೇಜ್ ಆದ್ರೂ ಅದು ಇನ್ ಮ್ಯಾಗ ಏನ್ ಯು ಅಂಡರ್ಸ್ಟ್ಯಾಂಡ್ ಲೈಕ್ ಸೊ ಐ ಆಮ್ ನಾಟ್ ಜೋಕಿಂಗ್ ಬಟ್ ದಿಸ್ ಇಸ್ ಆಲ್ ದ ಪಾಸಿಬಿಲಿಟಿ ನಾವು ನೋಡಾತೀವಿ ಸರ್ ನೋಡ್ರಿ ವಾಟ್ಸ್ಆಪ್ ನ ಏನೇನ್ ಬರ್ಕೊಂತ ಹೋದು ಏನೇನ್ ಬರ್ಕೊಂತ ಹೋದು ಏನೇನ್ ಬರ್ಕೊಂತ ಇದೆಯೋ ಸತ್ಯ ಆತು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಯಾವುದೇ ವಿಚಾರ ಒಂದು ಸಲ ಈ ಯೂನಿವರ್ಸ್ ನಲ್ಲಿ ಬಂದ್ಬಿಡ್ತು ಅಂತಂದ್ರೆ ಅದು ಕಾರ್ಯರೂಪಕ್ಕೆ ಬಂದೇ ಬರ್ತದೆ ಗೊತ್ತಾಯ್ತಾ ನಾನು ಇದನ್ನ ಇಲ್ರಿ ಆನ್ಲೈನ್ ಯೂನಿವರ್ಸಿಟಿ ಬರ್ತಾವ ಪ್ಲೀಸ್ ನೋಡ್ರಿ ಅಂತ ಟೀಚರ್ಸ್ ಹೇಳಿದಾಗ ಎಷ್ಟೋ ಟೀಚರ್ಸ್ ನಕ್ಕಿದ್ದಾರೆ ಹೇ ಬಿಡ್ರಿ ಸರ್ ಅದೇ ಅಲ್ಲಿ ಇಂಡಿಯಾದಾಗ ಎಲ್ಲಿ ವರ್ಕ್ ಆಗ್ಬೇಕ್ರಿ ನಮ್ಮೆಲ್ಲ ಹಳ್ಳಿ ಹುಡುಗರು ಫಸ್ಟ್ ನೋಡ್ರಿ ನೀವು ಹಳ್ಳ್ಯಾಗ ಮೊದಲು ವರ್ಕ್ ಆಗ್ತೀವಿ ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಹಳ್ಳ್ಯಾಗ ವರ್ಕ್ ಆಗ್ತೀವಿ ದೇ ಆರ್ ಮೋರ್ ಅಪ್ಡೇಟೆಡ್ ದ್ಯಾನ್ ಸಿಟಿ ಪೀಪಲ್ ನಮಗ್ ಅಹಂಕಾರ ಐತಿ ಅವ್ರಲ್ಲಿ ಮುಗ್ಧತೆ ಐತಿ ಹೊಸದನ್ನ ಕಲ್ತ್ ಬಿಡ್ತಾರ ಅವ್ರು ಅವ್ ಏನ್ ಮಾಡ್ತಾನೆ ಬಾಳ ಅಂದ್ರೆ ಅವ್ರ ಅಪ್ಪ ಹೇಳ್ತಾನೆ ಇಲ್ಪ ನನ್ನ ಬೈಕ್ ಬೇಕಂತ ಹೇಳ್ತಾನ ಅವ ಈಗ ಇದಕ್ಕೆ ಸದ್ಯ ಏನಂತಾನೆ ಬೈಕ್ ಬೇಡ ನಂಗೆ ಚಲೋ ಮೊಬೈಲ್ ಕೊಡಿಸ್ಬಿಡಿ ಇಂಟರ್ನೆಟ್ ಕೊಟ್ಬಿಡಂತಾನ ಗೊತ್ತಾಯ್ತಾ ಅಂಡ್ ಗೌರ್ಮೆಂಟ್ ವಿಲ್ ಕಮ್ ಔಟ್ ವಿತ್ ಲಾಟ್ ಆಫ್ ಸ್ಕೀಮ್ಸ್ ಪ್ರತಿಯೊಂದು ಹಳ್ಳಿ ಹಳ್ಳಿ ಹುಡುಗಗೆ ಒಂದ್ ಲ್ಯಾಪ್ಟಾಪ್ ಮೊಬೈಲ್ ಸಿಗುವಂಗ್ ಮಾಡ್ತಾರೆ ಯಾಕಂದ್ರೆ ದೊಡ್ಡ ಕಂಪ್ನಿ ಕೆಲ್ಸ ಐತದ್ರ ಗೊತ್ತಾಯ್ತಾ ರಿಲಯನ್ಸ್ ನವರು ಪುಕ್ಕಟ್ನಾಗ ಫೈಬರ್ ಹಾಕಿಲ್ಲ ಎಲ್ಲ ಕಡೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಸರ್ ಸಿವಿಲೈಸೇಷನ್ ಎಲ್ಲಿ ಬೆಳೆದು ಮೊದಲಿಗೆ ಎಲ್ಲಿ ನದಿಗಳಿದ್ದು ಅಲ್ಲಿ ಸಿವಿಲೈಸೇಷನ್ ಬೆಳೆದು ಮೊದಲು ಹೌದಾ ನಾವ್ ಏನಂತೀವಿ ಅದಕ್ಕೆ ಏನು ನಾಗರಿಕತೆ ಬೆಳೆದಿದ್ದಲ್ಲಿ ನದಿಗಳಿದ್ದಲ್ಲಿ ಬೆಳೆದು ಆಮೇಲೆ ಎಲ್ಲೆಲ್ಲ ಹೈವೇ ಬಂದು ಅಲ್ಲ ಅಲ್ಲಿ ಬೆಳೆದು ನೋಡ್ರಿ ನಿಮ್ ಊರುಗಳು ನೋಡ್ಕೊರಿ ನೀವು ಈಗ ನೆಕ್ಸ್ಟ್ ನಾಗರಿಕತೆ ಎಲ್ಲಿ ಬೆಳೀತಿತ್ತಂದ್ರೆ ಎಲ್ಲೆಲ್ಲ ಆಪ್ಟಿಕಲ್ ಫೈಬರ್ ಹಾಶ್ ಹೋಗಿತ್ತಲ್ಲ ಅಲ್ಲಿ ನಾಗರಿಕತೆ ಬೆಳೀತು ಗೊತ್ತಾಯ್ತಾ ಇದ್ರ ಫೋರ್ ಥಾಟ್ ರಿಲಯನ್ಸ್ ನವರು ಓಕೆ 10 ವರ್ಷದ ಹಿಂದೆ ಪ್ಲಾನ್ ಮಾಡಿ ಜಗತ್ತಿನ ಎಲ್ಲಾ ಕಡೆನೂ ಪೂರಾ ಇಂಡಿಯಾದಾಗ ಆಪ್ಟಿಕಲ್ ಫೈಬರ್ ಹಾಕ್ಯಾರ ಇವತ್ ನೋಡ್ರಿ ಅವ್ರದ ಅಡ್ವಾಂಟೇಜ್ ನೋಡ್ರಿ ಹೇಗೆ ಈಗ ನಾನು ಜಿಯೋ ಫೈಬರ್ ಹಾಕೊಂಡು ನಾನು ಮಾಡಾಕ್ತೀನಿ ಕೆಲಸ ಗೊತ್ತಾಯ್ತಾ ಸರ್ ಇದಿನ್ನ ಕಡಿಮೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 5G ಬಂತಂದ್ರೆ 5G ಇವೆರಡು ಕೂಡಿದ್ದು ಅಂತಂದ್ರೆ ಜಗತ್ತು ಚೇಂಜ್ ಆಗ್ಬಿಡ್ತದೆ ಬರತ್ತೈತೆ ಮತ್ತು ಅವ್ರು ಸುಮ್ನೆ ಅವ್ರು ಇನ್ನೋವೇಷನ್ ಮಾಡ್ಕೊಂಡು ರೊಕ್ಕ ಹಾಕೊಂಡು ಕೂತಿಲ್ಲ ಅವ್ರು ಇನ್ವೆಸ್ಟ್ ಮಾಡತ್ತಾರೆ ಕಸ್ಟಮರ್ ಕನ್ವಿನ್ಸ್ ಮಾಡತ್ತಾರೆ ಅದಕ್ಕೆ ರಿಲೇಟೆಡ್ ಏನರ ಫಿಲಾಸಫಿ ತರ್ತಾರೆ ಪಾಲಿಸಿ ತರ್ತಾರೆ ಎವ್ರಿಬಡಿ ವಿಲ್ ಸ್ಟಾರ್ಟ್ ವರ್ಕಿಂಗ್ ಆನ್ ಇಟ್ ಗೊತ್ತಾಯ್ತಾ 5G ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಂಬಿನೇಷನ್ ಅಲ್ಲಿ ಬಂದ್ಬಿಟ್ಟು ಅಂತಂದ್ರೆ ಮೋಸ್ಟ್ ಆಫ್ ಅಸ್ ಮೇ ಗೆಟ್ ರಿಪ್ಲೇಸ್ಡ್ ಗೊತ್ತಾಯ್ತಾ ಯಾರು ರಿಡಂಡೆಂಟ್ ವರ್ಕ್ ಮಾಡ್ತಿರ್ತಾರೆ ಯಾರ ಕಡೆ ಕ್ರಿಯೇಟಿವಿಟಿ ಇಲ್ಲ ಮಾಡಿದ್ದ ಕೆಲಸ ಮಾಡೋದಿತ್ತಂದ್ರೆ ಅದನ್ನ ಕಂಪ್ಯೂಟರ್ ಮಾಡ್ತಾವು ಅಕೌಂಟೆಂಟ್ ಅದೀರಿ ಅಂದ್ರೆ ರೈಟ್ ಸರ್ ಯಾರು ನಮ್ಗೆ ಒಂದ್ 100 ಮಂದಿ ಏನಾದೀರಿ ಇದ್ರ ಯಾರು ಅಕೌಂಟೆಂಟ್ ಇದ್ರೆ ಅಂದ್ರೆ ಇನ್ನು ಹೆಂಗ್ ವಯಸ್ಸೈತಂದ್ರೆ ದಯಮಾಡಿ ಟೆಕ್ನಾಲಜಿ ಆಪ್ರೇಟ್ ಆಗ್ರಿ ಇಲ್ಲಂದ್ ನೌಕರಿ ಕಾಕೊತ್ತೀರಿ ಹೋತಾವ್ ಮತ್ತೆ ಎಲ್ಲ ಹುಡುಕಿದವ್ರು ಕೂಡಿಸಿ ಅವ್ರು ಕಾಡಕ್ ಹೋಗ್ಬೇಡ್ರಿ ಈಗ ನಿಮ್ದು ನೌಕರಿ ಬಗ್ಗೆ ನೀವು ನೋಡಿ ಗೊತ್ತಾಯ್ತಾ ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಎನಿ ರಿಟೆಂಡೆಂಟ್ ವರ್ಕ್ ವಿಲ್ ಬಿ ರಿಪ್ಲೇಸ್ ಸೊ ಬಿಸ್ನೆಸ್ ಈಸ್ ಗೋಯಿಂಗ್ ಟು ಟೋಟಲಿ ಚೇಂಜ್ ಗೊತ್ತಾಯ್ತಾ ಅಂಡ್ ದೇ ವಿಲ್ ರಿಯಲಿ ಹ್ಯಾವ್ ಎ ಟಫ್ ಟೈಮ್ ಫಾರ್ ನೆಕ್ಸ್ಟ್ 6 months ಟು 1 year ಆರ್ 2 years ಮಿನಿಮಮ್ ಟಫ್ ಟೈಮ್ ಆಗುತ್ತೆ ಅವ ಎಕ್ಸ್ಪೋಜರ್ ನಲ್ಲಿರಬೇಕು ಹೊಸದ್ ನೋಡಬೇಕು ಜಗತ್ ನೋಡಬೇಕು ಸೊ ಲೆಟ್ ಮಿ ನಾಟ್ ಗೋ ಟು ಡೀಟೇಲ್ ದಟ್ ನೆಕ್ಸ್ಟ್ ಎಜುಕೇಶನ್ ಆಯ್ತು ಬಿಸ್ನೆಸ್ ಆಯ್ತು ರೈಟ್ ನೌ ಎಂಟರ್ಪ್ರಿನರ್ ಆಯ್ತು ಓಕೆ ದೆನ್ ಫಾರ್ಮರ್ಸ್ ಏನಾಗುತ್ತೆ ಅಂದ್ರೆ ರೈತರದೆಲ್ಲ ಏನಾಗುತ್ತೆ ಅಂದ್ರೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ವಿಲ್ ಕಮ್ ದೊಡ್ಡ ದೊಡ್ಡ ಕಂಪನಿಗಳು ಅವ್ರು ಈಗ ಫಾರ್ಮಿಂಗ್ ನಲ್ಲಿ ಬಂದ್ಬಿಡ್ತಾರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಎಂತ ಪರಿಸ್ಥಿತಿ ಬರ್ಬೋದು ಅಂದ್ರೆ ನಾನು ನನ್ನ ಹೊಲದಾಗ ಆ ಕಂಪ್ನಿ ಟಿ ಶರ್ಟ್ ಹಾಕೊಂಡು ನನ್ನ ಹೊಲದಾಗ ನಾನೇ ಕೆಲಸ ಮಾಡೋದು ಬರ್ತದೆ ಯಾಕಂದ್ರೆ ನನ್ನ ಹೊಲ ಅವ್ರಿಗೆ ಒತ್ತಿ ಕೊಟ್ಟಿರ್ತೇನೆ ನಾವು ಗೊತ್ತಾಯ್ತಾ ಅವರು ಈಗ ನಮಗೆಲ್ಲ 1 ಎಕರೆ 2 ಎಕರೆ ನಮ್ಗೆ ಏನದಾವಲ್ಲ ಅದ್ರ ದೊಡ್ಡ ಟೆಕ್ನಾಲಜಿ ಹಾಕಕ್ ಬರಂಗಿಲ್ಲ ಅವರು 500 ಎಕರೆ 600 ಎಕರೆ ತಗೋತಾರೆ
ಟೆಕ್ನಾಲಜಿ ತಗೊಂಬರ್ತಾರ ಅದ್ರ ಥ್ರೂ ನಮ್ಮನ್ನ ಅದ್ರ ದುಡಿಸ್ಕೊಡ್ತಾರೆ. ಇಂಡಸ್ಟ್ರಿ ಹೆಂಗಾದ್ವಲ್ಲ ಓಕೆ, ಯಾರು ಇಂಡಸ್ಟ್ರಿ ಯಾರು ಕಳ್ಕೊಂಡಿರ್ತಾರೆ ಅದು ಹೊಲ ಯಾರು ಕಳ್ಕೊಂಡಿರ್ತಾರೆ ಅವ್ರಿಗೆ ಜಾಬ್ ಕೊಡ್ಬೇಕ್ರಿಪ್ಪ ಅಂತ ಏನಂದಿವಲ್ಲ, ಸೇಮ್ ವೇಗ್ ನಾವು ಹೊಲ ಇದ್ದವ್ರು ನಮ್ಮ ಅಲ್ಲೇ ಜಾಬ್ ಕೊಡ್ಬೇಕಂದ್ರೆ ನಾವು ಟಿ ಶರ್ಟ್ ಹಾಕೊಂಡು ನಮ್ಮ ಹೊಲದಾಗ ನಾವು ದುಡಿತೀವಿ. ರೈಟ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ವಾಟ್ ಕಾರ್ಪೊರೇಟ್ ಫಾರ್ಮಿಂಗ್. ಕಳೆದ ಬಜೆಟ್ ನಲ್ಲಿ ಗವರ್ಮೆಂಟ್ ಅವರು ಕಾರ್ಪೊರೇಟ್ ಫಾರ್ಮಿಂಗ್ ಸಲುವಾಗಿ ಎಷ್ಟು ರೊಕ್ಕ ತೆಗೆದಿಟ್ಟಿದ್ದಾರೆ, 5,000 crore, 3,000 ಅಂಡ್ 1,000 ಸಮ್ ಫಿಗರ್ ದೇ ಹ್ಯಾವ್ ಟೇಕನ್ ಔಟ್. ಸೋ ದಟ್ ಈಸ್ ಎ ಇಂಡಿಕೇಶನ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ನಾವೆಲ್ಲರೂ ಇರೋರು ಎಚ್ಚರ ಇರ್ಬೇಕು, ಏನ್ ಏನ್ ಡಿಸಿಷನ್ ಆಗ್ತಾ ಇದಾವೆ ಅಂತೇಳಿ. ಬಜೆಟ್ ಗೆ ನಮ್ಗೆ ಏನ್ ಸಂಬಂಧ ಬಿಡ್ರಿಪ್ಪ, ಓಲಿ ನಮ್ದು ಹೊಟ್ಟೆ ತುಂಬಿದ್ರೆ ಸಾಕಂದ್ರೆ ಆಗುದಿಲ್ಲ. ಬಜೆಟ್ ನಾಗ ಆಲ್ರೆಡಿ ಇದೆ ಅಂದ್ರೆ ಮುಂದಿನ ಏನಾಗುತ್ತೆ, ಫಾರ್ಮರ್ಸ್ ಈಗೆಲ್ಲ ಹೇಳ್ತಾ ಇದಾರೆ ಫಾರ್ಮರ್ಸ್ ಹಿಂಗ್ ಮಾಡ್ತೀವಿ ಹಂಗ್ ಮಾಡ್ತೀವಿ, ಅಲ್ಟಿಮೇಟ್ಲಿ ದೇ ಹ್ಯಾವ್ ಟು ಗಿವ್ ದೇರ್ ಲ್ಯಾಂಡ್ ಟು ಕಂಪನೀಸ್. ಅದಕ್ಕೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಮೋರ್ ನಲ್ಲಿ, ರಿಲಯನ್ಸ್ ನಲ್ಲಿ, ಬಿಗ್ ಬಜಾರ್ ನಲ್ಲಿ ನಮ್ಗೆ ರೂಢಿ ಮಾಡಿಬಿಟ್ರೆ ನಮಗೆ. ನಾವಲ್ಲಿ ಕಿರಾಣಿ ಅಂಗಡಿ ಹೋಗಿ ತಗೊಂಬರ್ತಿದ್ವಿ ಸಾಮಾನು, ಹೋಗಿ ಚೀಲ ಹಿಡ್ಕೊಂಡೆ ಒಂದ್ ಇದು ಕೊಡು, ಒಂದ್ ಪಾವಶೇರ್ ಅದು ಕೊಡು, ಒಂದ್ ಇದು ಕೊಡು ಅದು ಕೊಡು, ನಂಗೆ ನೆನಪೈತಿ ಸಣ್ಣವಿದ್ದಾಗ ನಾವು ಹೋಗಿ ತಗೊಂಬಂದಿದ್ ನೆನಪೈತಿ. ಈ ಕಿರಾಣಿ ಅಂಗಡಿಗೆ ಯಾರು ಹೋಗಲ್ಲ, ಮ್ಯಾಕ್ಸಿಮಮ್ ಮಂದಿ ಆ ಮಾಲ್ ನಾಗ, ಮ್ಯಾಕ್ಸಿಮಮ್ ಮಂದಿ ಆ ಬಿಗ್ ಬಜಾರ್ ನಾಗ, ಮ್ಯಾಕ್ಸಿಮಮ್ ಮಂದಿ ಇವೆಲ್ಲ ದೊಡ್ಡ ದೊಡ್ಡ ಇದ್ರಾಗ ಯಾರು ಇರ್ತಾರಂದ್ರೆ ಮಿಡಲ್ ಕ್ಲಾಸ್ ಮಂದಿನ. ಯಾಕೆ ನಮ್ಗೆ ರೂಢಿ ಹಚ್ಚಿದ್ರು, ನಾವು ಬರೇ ಒಂದ್ ಕೆಜಿ ಅಕ್ಕಿಗೆ ಇಲ್ಲ ಒಂದ್ ಕೆಜಿ ಬದ್ನಿಕಾಯಿಗೆ ನೆಗೋಷಿಯೇಟ್ ಮಾಡೋರು, ಏ 10 rupees ಅಂತ ಮುದಿ ಕೇಳಿದ್ಲಂದ್ರೆ ಏ 8 rupees ಕೊಡ ಅನ್ನೋರು, ಇಲ್ಲ 6 rupees ಕೊಡ ಅಂತ ಅನ್ನೋರು. ಈಗ ಸುಮ್ಮನೆ ಬಾಯಿ ಮುಚ್ಕೊಂಡು ಅಲ್ಲಿ ಏನ್ ಬರ್ತಿತ್ತು ನೋಡಿ, ಒಂದು ಟ್ರಾಲಿ ಇಟ್ಕೊಂಡು ಅದ್ರ ಇಟ್ಕೊಂಡು ಬರ್ತೀವಿ. ಫೈನಲಿ ಅವ್ ಮಾಡಿ ಒಂದು ಉದ್ದನ್ ಬಿಲ್ ತೆಗಿತಾನೆ, ಸುಮ್ಮನೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಕೊಟ್ಟು ಹೊಳ್ ಬರ್ತೀವಿ. ನಮ್ಗೆ ರೂಢಿ ಮಾಡಿಸಿದ್ರಿ ಇವರು ಹೇಳ್ತಾ ಸರ್, ನಾಳೆ ಹೊಲ ಒತ್ತಿ ತಗೋತಾರೆ ಸಪೋಸ್ ಒಂದ್ ಹಂಗೆ ಎಕ್ಸಾಂಪಲ್ ನಾ ಕೊಡ್ತೀನಿ, ಒಂದ್ ಎಕರೆಗೆ ನಿಮ್ಗೆ 50,000 rupees ಕೊಡ್ತೀರಿ, ನಿಮ್ ಹೊಲ ಕೊಟ್ಬಿಡ್ರಿ, ನಿಮ್ದು 5 acres ಐತಲ್ಲ 2.5 lakh rupees ಕೊಡ್ತೀವಿ ಅಂತ ಪ್ರಪೋಸಲ್ ಬರ್ತೈತಿ. ಒಂದ್ ಕಂಪ್ನಿ ಎಕ್ಸಿಕ್ಯೂಟಿವ್ ಬರ್ತಾನೆ, ಯಾರು ಅಲ್ಲಿ ಅಂತಾರ್ರಿ? ಫಸ್ಟ್ ಆಫ್ ಆಲ್ ನಿಮ್ಮ ಹೊಲ ಇದ್ರೆ ನೀವು ಕೇಳ್ಕೊರಿ ಒಳ್ಳೆ ಎತ್ತಿರೇನ ಅಂತ ಹೇಳಿ, ಅನ್ಲೆಸ್ ಯು ಆರ್ ವೆರಿ ಮಚ್ ಅಟ್ಯಾಚ್ ಟು ಇಟ್. ವರ್ಷಕ್ಕೆ 2.5 lakh rupees ಕೊಡ್ತೇವಂತಾರ ತೂ ಅಂತಾರ ಎಲ್ಲರೂ. ಒಂದ್ ಊರಾಗ ಒಂದ್ ಕಡೆ ಹುಚ್ಚ ಹಿಡಿತಂದ್ರೆ ಎಲ್ಲರೂ ಕೊಟ್ಕೊಂಡು ಹೊಂಡ್ಬಿಡ್ತಾರೆ. ಗೊತ್ತೈತೆ, ಅದನ್ನ ಮೋಟಿವೇಟ್ ಮಾಡೋ ರಗಡ್ ಮಂದಿ ಬರ್ತಾರ, ಮೋಟಿವೇಶನಲ್ ಸ್ಪೀಕರ್ಸ್ ಬರ್ತಾರ. ಗೊತ್ತೈತಾ, ಏ ಮಾಡ್ಬಿಡ್ರಿ ಏನೈತಿ ಮುಂದಿನ ಜಗತ್ ಬಹಳ ಕಷ್ಟ ಐತೆ ಅಂತ ಹೇಳಿ 2.5 lakh rupees ಏನು ಪರ್ಚೇಸ್ ಅಂದ್ರೆ ಆ ಮನುಷ್ಯ ಅವ ಏನ್ ರೈತ ಇರ್ತಾನಲ್ಲ ಅವ ಅಲ್ಲೇ ಹೋಗಿ ಖರೀದಿ ಮಾಡ್ಬೇಕು. ರಿಲಯನ್ಸ್ ದವ್ರ ಅಂದ್ರೆ ರಿಲಯನ್ಸ್ ಕೂಪನ್ ಇದ್ದು ಅಂದ್ರೆ ಅವ ಮುಂದಿನ ಒಂದ್ ವರ್ಷ ಅಲ್ಲಿ ಹೋಗಿ ಏನ್ ಖರೀದಿ ಮಾಡಿದ್ರು ಆ ಕೂಪನ್ ನಂಬರ್ ಬರೆದ ಕೂಡೇ ಅಷ್ಟು ಅಮೌಂಟ್ ಕಟ್ ಹಾಕೊಂತ ಇದು ಬರ್ತೈತೆ ಸರ್. ಐ ವಿಲ್ ನಾಟ್ ಗೋ ಡೀಪ್ ಇನ್ ಟು ದಿಸ್, ಯಾವಾಗ ಇನ್ನೊಂದ್ಸಲ ಅವಕಾಶ ಸಿಕ್ಕಾಗ ವಿಲ್ ಗೋ ಡೀಪ್ ಇನ್ ಟು ಒನ್ ಸೆಕ್ಟರ್ ನಾಗ ಡೀಪ್ ಹೋಗ್ಬೋದು. ಗೊತ್ತಾಯ್ತಾ, ಬಟ್ ಇವತ್ತಿಗೆ ಒಂದು ಸಮಗ್ರವಾಗಿ ಹೇಳ್ತಾ ಇದ್ದೀನಿ ನಾನು. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದೀಸ್ ಆರ್ ದ ಚೇಂಜಸ್ ದಟ್ ಆರ್ ಗೋಯಿಂಗ್ ಟು ಹ್ಯಾಪ್, ಬ್ಯೂಟಿಫುಲ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಹ್ಯಾಪ್. ಗೊತ್ತಾಯ್ತಾ, ಬ್ಯೂಟಿಫುಲ್ ಅಂತ ಎದಕ್ಕೆ ಅನ್ನ ಅದಕ್ಕೆ ಬಿಟ್ಟು ದಾರಿ ಇಲ್ಲ. ಎಷ್ಟೋ ಮಂದಿಗೆ ಈಗ ಬಹಳ ಫಿಲಾಂಥ್ರೋಫಿಸ್ ಇದ್ದೀರಿ, ಇಲ್ಲ ಭಾರಿ ಸೋಷಿಯಲ್ ಮೈಂಡೆಡ್ ಅದಿರಿ ಅಂತ ಅಂದ್ಕೊಂಡು ನಿಮ್ಗೆ ತ್ರಾಸ ಆಗ್ತೈತಿ, ಹಿಂಗ್ಯಾಕೆ ಮಾತಾಡತ್ತಾರ ಇವ್ರು ಮಹೇಶ್ ಅವರು ಅಂತೇಳಿ. ದಾರಿ ಇಲ್ಲ ಸರ್, ನೀನೇನು ಸಂಘರ್ಷ ಮಾಡಿದ್ರು ಆಗುದಿಲ್ಲ ಈಗ. ಗೊತ್ತಾಯ್ತಾ, ಅಂದ್ರೆ ಅದನ್ನ ಬಿಟ್ಬಿಡು ನನ್ರಿ, ಬಿಡಾಕೂ ಬರುದಿಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಗೋ ಬಿಯಾಂಡ್ ದಿಸ್. ಓಕೆ ಸರಿ, ಏನ್ ಮಾಡ್ಬೇಕು ಹಂಗಾರೆ, ನಮ್ಮ ಮಕ್ಕಳ ಬಗ್ಗೆ ಏನ್ ಮಾಡ್ಬೇಕು, ಏನ್ ಕಲಿಸ್ಬೇಕು ಅವ್ರಿಗೆ? ಒಂದು ಟೆಕ್ನಾಲಜಿ ಕಲಿಸ್ರಿ ಸರ್, ದೇರ್ ಇಸ್ ನೋ ಆಪ್ಷನ್. ನಾನೇನು ಬಹಳ ಟೆಕ್ನಾಲಜಿ ಬಗ್ಗೆ ನಾನು ಹೈಟೆಕ್ ಅದನ್ನ ತಿಳ್ಕೊಬೇಡ್ರಿ, ನಮಗೂ ಇದು ಹೊಸ ಎಕ್ಸ್ಪೀರಿಯನ್ಸ್ ಜೂಮ್. ಗೊತ್ತಾಯ್ತಾ, ಇವತ್ತಿನವರೆಗೆ ಒಂದು 4 lakh to 5 lakh ಮಂದಿ ನಾ ಟ್ರೈನಿಂಗ್ ಮಾಡಿರ್ಬೋದು, 64 ಕಂಪ್ನಿಗಳ ಜೊತೆ ಕೆಲಸ ಮಾಡ್ತೇನೆ ನಾನು, ರೈಟ್? ಬಟ್ ಇದೇನು ಜೂಮ್ ಇದೆ ಅಲ್ಲ, ಇದು ಹೊಸ ಎಕ್ಸ್ಪೀರಿಯನ್ಸ್. ಇವತ್ತೇ ನೋಡಿ, ಈಗ ನಾನೀಗ PPT ಹಾಕಿದ್ದೆ, ಓಕೆ, ಮೊನ್ನೆ ರಾತ್ರಿಯಿಂದ ರೆಡಿ ಮಾಡಿದ್ದೇನೆ, ಬಟ್ ಈಗ ಏನೋ ಕಾರಣದಿಂದ ಬರಲಿಲ್ಲ, ಅದೇ ಇಂಪಾರ್ಟೆಂಟ್ ಪಿಕ್ಚರೇ ಬರಲಿಲ್ಲ. ಗೊತ್ತಾಯ್ತಾ, ಈ ಪ್ರಾಬ್ಲಮ್ ಇರುವುದೇ ಇದು. ನಮಗೂ ಹೊಸ ಎಕ್ಸ್ಪೀರಿಯನ್ಸ್, ನಾವೇನು ಹೈಟೆಕ್ ಅದೇವಿ, ದೊಡ್ಡ ಮೊಬೈಲ್ ಇಟ್ಕೊಂಡಿವಿ, ಅದೇ ಟೆಕ್ನಾಲಜಿ ಬಗ್ಗೆ ಮಾತಾಡ್ತೇವೆ ಅಂತಲ್ಲ, ಇದು ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆ. ಗೊತ್ತಾಯ್ತಾ ಸರ್? ಸರ್ ಪ್ಲೀಸ್, ನಿಮ್ಮ ಮಕ್ಕಳಿಗೆ 3 education ಇಸ್ ವೆರಿ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಎಜುಕೇಶನ್, ಟೆಕ್ನಾಲಜಿ ಸೈಡ್ ಇರಲಿ, ಬಟ್ 3 education ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಒಂದೇದು, ಇದನ್ನ ನಮ್ಮ ಪೂರಾ ಎಜುಕೇಶನ್ ಸಿಸ್ಟಮ್ ನಲ್ಲಿ 25 years ಎಜುಕೇಶನ್ ನಾವು ಮಾಡ್ಕೊಂಡ್ರೆ ಇದರಲ್ಲಿ ಕೊಡಲಿಲ್ಲ, ಅದಕ್ಕೆ ಇವತ್ತು ನಮ್ಮ ಪರಿಸ್ಥಿತಿ ಹಿಂಗಾಗಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಫಸ್ಟ್ ಒನ್ ಈಸ್ ಲೈಫ್ ಎಜುಕೇಶನ್. ಗೊತ್ತಾಯ್ತಾ, ನಮಗೆ ಕಾರ್ ಹೊಡೆಯಕ್ ಬರ್ತೈತಿ, ಕಾರ್ ಲೈಸೆನ್ಸ್ ತಗೊಳಕ್ ಒಂದ್ ತಿಂಗಳ ಟೈಮ್ ತಗೋತೀವಿ, ಕಾರ್ ಕಲಿತೀವಿ, ಕಾರ್ ಕಲಿತು ಕಾರ್ ಲೈಸೆನ್ಸ್ ತಗೋತೀವಿ, ಅದನ್ನ ಹೊಡೆಯಕ್ ಬರ್ತೈತಿ ನಮ್ಗೆ ನಾಲೆಜ್ ಐತಿ. ಹೌದಾ? ವಿ ಕ್ಯಾನ್ ಡ್ರೈವ್ ದ ಕಾರ್, ಬಟ್ ದ ಥಿಂಗ್ ದಟ್ ಡ್ರೈವ್ಸ್ ದ ಹ್ಯೂಮನ್ ಬೀಯಿಂಗ್, ಮನುಷ್ಯನನ್ನು ಏನ್ ಡ್ರೈವ್ ಮಾಡ್ತೈತಿ, ದಿಸ್ ಇಸ್ ದ ಮೈಂಡ್. ಈ ಮೈಂಡ್ ಬಗ್ಗೆ ಯಾರು ಎಜುಕೇಶನ್ ಕೊಡಲಿಲ್ಲ ಇನ್ನು. ಗೊತ್ತಾಯ್ತಾ, ಧಾರ್ಮಿಕ ಕ್ಷೇತ್ರದವರು ದೇವ್ರು ಏನಂತ ಹೇಳ್ಕೊಟ್ರು, ಸೈಂಟಿಸ್ಟ್ ದೇವ್ರನ್ನ ಅಳ್ಳಗಳದ್ರು ಎಲ್ಲ ಸೈನ್ಸ್ ಅಂತ ಹೇಳಿದ್ರು, ಬಟ್ ಯಾರು ಮನುಷ್ಯ ಏನಂತ ಯಾರು ಹೇಳ್ಕೊಡ್ಲಿಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಸೊ ನಿಮ್ಮ ಮಕ್ಕಳು ಉತ್ಕೃಷ್ಟ ಆಗ್ಬೇಕು ಅಂದ್ರೆ, ನಿಮ್ ಮಕ್ಕಳು ಅಂದ್ರೆ ಸ್ಕೂಲ್ ನಲ್ಲಿ ಇರ್ಬೋದು, ಕಾಲೇಜ್ ನಲ್ಲಿ ಇರ್ಬೋದು, ನಿಮ್ದೇ ಮಕ್ಕಳು ಇರ್ಬೋದು, ನಿಮ್ಮ ಅಣ್ಣ ತಮ್ಮ ಇರ್ಬೋದು, ನಾ ಏನ್ ಹೇಳುದು, ಉತ್ಕೃಷ್ಟ ಜೀವನ ಮಾಡ್ಬೇಕಾ ಮುಂದಿನ ಜಗತ್ನಲ್ಲಿ ಅಂತಂದ್ರೆ, ಅವ್ರಿಗೆ
ಫಸ್ಟ್ ಮನುಷ್ಯ ಅಂದ್ರೆ ಏನಂತ ಹೇಳ್ಕೊಡು ಲೈಫ್ ಎಜುಕೇಶನ್ ಅನಿಮಲ್ ಕಾನ್ಶಿಯಸ್ನೆಸ್ ನಿಂದ ಹ್ಯೂಮನ್ ಕಾನ್ಶಿಯಸ್ನೆಸ್ ಗೆ ಹೆಂಗ್ ಬರ್ಬೇಕು ಅಂತ ತಿಳಿಸ್ಕೊಟ್ಟೆ ದಿಸ್ ಇಸ್ ದ ಫಸ್ಟ್ ರಿಕ್ವೈರ್ಮೆಂಟ್ ವಿಚ್ ಇಸ್ ನಾಟ್ ಡನ್ ಇನ್ ಅವರ್ ಎಜುಕೇಶನ್ ಸಿಸ್ಟಮ್ ದಿಸ್ ಇಸ್ ಒನ್ ಸೆಕೆಂಡ್ ಒನ್ ಇಸ್ ಗಿವ್ ದಮ್ ಫೈನಾನ್ಶಿಯಲ್ ಎಜುಕೇಶನ್ ಎಲ್ಲರಿಗೆ ದುಡ್ಡು ಮಾಡ್ಬೇಕು 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 ರೊಕ್ಕ 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 ಅಂದ್ರೆ ರೊಕ್ಕ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಸರ ಖರ್ಚಿಗೆ ಬೇಕಾಗ್ತೈತಿ ಅಂತ ಹೇಳಿ ಅಲ್ಲಿಗೆ ನಿಂತ್ಬಿಟ್ಟೆ ನಾವು ಬಟ್ ವಾಟ್ ಈಸ್ ಮನಿ ಹೌ ಇಟ್ ಶುಡ್ ಬಿ ಸ್ಪೆಂಟ್ ದುಡ್ಡಿನ ವಿನಿಯೋಗ ಹೆಂಗ್ ಮಾಡ್ಬೇಕು ದುಡ್ಡು ಹೆಂಗ್ ಅರ್ನ್ ಮಾಡ್ಬೇಕು ನೋಬಡಿ ಹ್ಯಾಸ್ ಟಾಟ್ ಸೊ ಫೈನಾನ್ಶಿಯಲ್ ಎಜುಕೇಶನ್ ಇಸ್ ದ ಸೆಕೆಂಡ್ ಒನ್ ವಿಚ್ ಯು ಹ್ಯಾವ್ ಟು ಇಂಬೈಬ್ ಯುವರ್ ಚಿಲ್ಡ್ರನ್ ದ ಥರ್ಡ್ ಒನ್ ಈಸ್ ಹೆಲ್ತ್ ಎಜುಕೇಶನ್ ಜೀವನದ ಮುಖ್ಯ ಮೂರು ಅಂಗಗಳನ್ನ ಫೈನಾನ್ಸ್ ಹೆಲ್ತ್ ಅಂಡ್ ಲೈಫ್ ಈ ಮೂರನ್ನು ಬಿಟ್ಟು ಎಜುಕೇಶನ್ ಸಿಸ್ಟಮ್ ನಲ್ಲಿ ಎಲ್ಲ ಇದೆ ಸಿಲೆಬಸ್ ನಲ್ಲಿ ಬಟ್ ಇವೆಲ್ಲ ಸೊ ವಿ ನೀಡ್ ಟು ಇಂಟ್ರೊಡ್ಯೂಸ್ ದೀಸ್ ಇಂಟು ಅವರ್ ಸಿಸ್ಟಮ್ ಗೊತ್ತಾಯ್ತಾ ಸೊ ಅದಕ್ಕೆ ಕೀಪ್ ದಿಸ್ ಇನ್ ಮೈಂಡ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಭಾರಿ ಇಂಪಾರ್ಟೆಂಟ್ ಕೊನೆ ಐ ಥಿಂಕ್ ಐ ವಿಲ್ ಟೇಕ್ 10 minutes more and close it, not even 10, 8-9 minutes. Okay, now 90 minutes plan made there, I'll complete it like that. So next, very important thing about that is, Corona is a virus. How the other side is still not good at it, but now what do we call the virus? What is it? Corona virus, you can't talk about it, 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 but you can't talk about it. ಬೇಕಲ್ಲ ಇದನ್ನ ಸ್ವಚ್ಛ ಮಾಡೋರು ಯಾರು ಸರ್ ಒಂದ್ ಹೊಸದಾಗಿ ಕಾರ್ ತಗೊಂಡಿದ್ವಿ ಅಂದ್ರೆ ಅದನ್ನ ತಿಂಗಳ ಸರ್ವಿಸಿಗೆ ಬಿಡ್ತೇವೆ ಕಾರ್ ರೆಡಿ ಮಾಡಕ್ ಎಷ್ಟು ದಿವಸ ಬೇಕ್ರಿ ಕಾರ್ ರೆಡಿ ಮಾಡಕ್ ಎಷ್ಟು ದಿವಸ ಬೇಕು ಕಾರ್ ರೆಡಿ ಮಾಡಕ್ ನನ್ನ ಪ್ರಕಾರ ಯಾಕಂದ್ರೆ ದೊಡ್ಡ ದೊಡ್ಡ ಕಂಪ್ನಿ ಜೊತೆ ಕೆಲಸ ಮಾಡ್ತೀನಿ ಇನ್ ಒನ್ ಡೇ ದೇ ಫಿಕ್ಸ್ ದ ಕಾರ್ ನಾವು ಎಲ್ಲ ಮೆಟೀರಿಯಲ್ ಬಂದಿರ್ತವೆ ಫಿಕ್ಸ್ ಆಗ್ಬಿಡುತ್ತೆ ಗೊತ್ತಾಯ್ತಾ ಆದ್ರೂ ತಗೊಳ್ಳೋಣ 7 ದಿವಸನೇ ಒಂದ್ ಕಾರ್ ರೆಡಿ ಆಗ್ತಿತ್ತು ಅಂತ ತಿಳ್ಕೊಳ್ಳೋಣ ಎಲ್ಲ ಮೆಟೀರಿಯಲ್ ಬಂದು ಬೇಸಿಕ್ ಎಲ್ಲ ರೆಡಿ ಆಗಿದೆ 7 ಡೇಸ್ ಅಂತ ತಿಳ್ಕೊಳ್ಳೋಣ ಅದ್ರಿಂದ ಶ್ರಮ ಇರುತ್ತೆ ಅದ್ ಬಿಡೋಣ ಬಟ್ 7 ಡೇಸ್ ನಲ್ಲಿ ಒಂದ್ ಕಾರ್ ರೆಡಿ ಆಗುತ್ತೆ ಅದು ಮಾರ್ಕೆಟಿಗೆ ಬಂದ ಕೂಡ ನೀವು ಪರ್ಚೇಸ್ ಮಾಡಿದ್ರೆ ಒಂದ್ 15 ವರ್ಷ ಸರ್ವಿಸ್ ಕೊಡ್ತಿತ್ತು 7 ದಿವಸ ರೆಡಿ ಆದಿದ್ದ ಕಾರಿಗೆ ಇನ್ನ ಒಂದು ತಿಂಗಳ ತಗೊಳ್ಳೋದು ಅಷ್ಟರೊಳಗೆ ಸರ್ವಿಸ್ಗೆ ಅವ್ನು ಫೋನ್ ಮಾಡ್ತಾನೆ ಆಕಿಯರ ಫೋನ್ ಮಾಡ್ತಾರೆ ಸರ್ ನಿಮ್ದು ಹೊಸ ಕಾರ್ ತಗೊಂಡಿದ್ರಲ್ಲ ಸರ್ ಸೊ ಸರ್ ನಮ್ಮ ನಿಮ್ ಸರ್ವಿಸ್ ಡ್ಯೂ ಇದೆ ಸರ್ ಬಂದ್ ಸರ್ವಿಸ್ ಮಾಡ್ಕೊಂಡು ಹೌದಾ ನಾವು ಇಮಿಡಿಯೇಟ್ಲಿ ಎಲ್ಲ ಬಿಡ್ತೇವೆ ಮನೆಯಿಂದ ಮಂದಿ ಬಿಡ್ತೀವಿ ಇಲ್ಲ ಹೊಸ ಕಾರ್ ಹೋಗಿ ಸರ್ವಿಸ್ ಕೊಟ್ಟು ಬರ್ಬೇಕಂತ ಸರ್ವಿಸ್ ಕೊಟ್ಟು ಬರ್ತೀವಿ ಹೌದಾ ಸರ್ ಮತ್ ನೆಕ್ಸ್ಟ್ ಸರ್ವಿಸ್ ನೆಕ್ಸ್ಟ್ ಸರ್ವಿಸ್ ಇಷ್ಟು ಕಿಲೋಮೀಟರ್ ಆದ್ಮೇಲೆ ಸರ್ವಿಸ್ ಇಷ್ಟು ದಿವಸ ಆದ್ಮೇಲೆ ಸರ್ವಿಸ್ ಇವೆಲ್ಲ ಅದು ಮಾಡ್ಕೊಂಡು ಸರ್ವಿಸ್ ಮಾಡ್ಕೊಂತ ನಾವು ಅದನ್ನ ಮೇಂಟೈನ್ ಮಾಡ್ತೀವಿ ಅದಕ್ಕೆ 15 ವರ್ಷ ಸರ್ವಿಸ್ ಕೊಡ್ತಿತ್ತು ಗೊತ್ತಾಯ್ತಾ ಸರ್ ಒಂದ್ ವೇಳೆ ನಾವು ಸರ್ವಿಸ್ ಕೊಡ್ಲಿಲ್ಲ ಅಂತಂದ್ರೆ ಅದ್ ನಮ್ಗೆ ಸರ್ವಿಸ್ ಕೊಡುದಿಲ್ಲ ನಾವ್ ಅದಕ್ಕೆ ಸರ್ವಿಸ್ ಕೊಡ್ಲಿಲ್ಲ ಅಂದ್ರೆ ಅದ್ ನಮ್ಗೆ ಸರ್ವಿಸ್ ಕೊಡುದಿಲ್ಲ ಮೈಲೇಜರ ಪ್ರಾಬ್ಲಮ್ ಆಗ್ತೈತಿ ಪೆಟ್ರೋಲ್ ಅರ ಹೆಚ್ಚಿಗೆ ತಿಂತೈತಿ ಎದಕ್ಕ ನಡೆದ್ ನಿಂದಿರ್ತೈತಿ ಫ್ಯಾಮಿಲಿ ಕರ್ಕೊಂಡು ಇಂಪಾರ್ಟೆಂಟ್ ಕನ್ಯಾ ನೋಡಕ್ ಹೊಂಟಿದ್ರೆ ಅವತ್ತ ಕೈ ಕೊಡ್ತೈತಿ ಹೌದಾ ಏನಾರ ಒಂದ್ ಆಗ್ತೈತಿ ಡಿಸ್ಟರ್ಬ್ ಆಗ್ತೀವಿ ನಾವು ಅದ್ರಿಂದ ಅದೊಂದು ಕಾರ್ ನಿಂದ ಡಿಸ್ಟರ್ಬ್ ಆಗ್ತೀವಿ ಯಾಕಂದ್ರೆ ಅದ್ರಲ್ಲಿ ಸರ್ವಿಸ್ ಮಾಡಿಸಿಲ್ಲ ರೈಟ್ ಸರ್ ಸೊ 7 ದಿವಸನ ಕಾರ್ ರೆಡಿ ಮಾಡಿರ್ತೀವಿ ಅದನ್ನ ಸರ್ವಿಸ್ ಕೊಡಕ್ ಇಷ್ಟು ಗುದ್ದಾಡ್ತೀವಿ ನಾವು 25 ವರ್ಷನಾಗ ಒಬ್ಬ ಮನುಷ್ಯನ ರೆಡಿ ಮಾಡ್ತೀವಿ ನೋಡ್ರಿ ಮನುಷ್ಯ ರೆಡಿ ಆಗಿ ಎಷ್ಟು ವರ್ಷ ಬೇಕು ಸರ್ 25 ಇಯರ್ಸ್ ಬೇಕು ಪಿ ಯು ಟೆಂತ್ ಪಿ ಯು ಸಿ ಆಮೇಲೆ ಡಿಗ್ರಿ ಮುಗಿಸಿ ಆಮೇಲೆ ಮತ್ತವೇನ್ರ ಪಿ ಎಚ್ ಡಿ ಎಚ್ ಡಿ ಮಾಡಿ ಅವ ಸ್ವಂತ ಒಂದ್ 2-3 ವರ್ಷ ದುಡಿಬೇಕಂದ್ರೆ 25 ವರ್ಷ ಒಬ್ಬ ಮನುಷ್ಯ ರೆಡಿ ಆಗ್ತಾನೆ ಹೌದಾ ನಾವ್ ರೆಡಿ ಆದ್ಮೇಲೆ ಅವ್ನ ಎಷ್ಟು ಸಲ ಸರ್ವಿಸ್ ಮಾಡಿಸ್ಲಿ ಹೇಳಿ ಅದಕ್ಕೆ ಪ್ರಾಬ್ಲಮ್ ಕೊಡುದು ಅದ್ ಮುಂದೇನ್ 40 ವರ್ಷ ಸರ್ವಿಸ್ ಕೊಡ್ಬೇಕಲ್ಲ ಅದು ದಿನ ಪ್ರಾಬ್ಲಮ್ ಕಿಟಿ ಕಿಟಿ ಮಾಡುದು ಮನೆಗೆ ಸಿಟಿಗೆ ಹೇಳುದು ಬೈಯುದು ಓಕೆ ಹೊಡೆದಾಡುದು ಜಲಸಿ ಮಾಡುದು 4 ಡಿಸೀಸ್ ಅದ ನಮ್ಗೆ 4 ಡಿಸೀಸ್ ಏನಪ್ಪಾ ಡಿಸೀಸ್ ಒಂದು ಜಲಸಿ ಓಕೆ ಅಂದ್ರೆ ಅಸೂಯೆ ಹೊಟ್ಟೆ ಕಿಚ್ಚು ಎರಡನೇದು ಈಸಿ ಫಿಯರ್ ಲಗುನ ಹಂಚ್ತೇವಿ ಮೂರನೇದು ಕ್ವಿಕ್ ಆಂಗರ್ ಲಗುನ ಸಿಟ್ಟು ಬರ್ತೈತಿ 4ನೇದು ಪ್ರೋಕ್ರಾಸ್ಟಿನೇಷನ್ ಪೋಸ್ಟ್ಪೋನ್ಮೆಂಟ್ ಗೊತ್ತಾಯ್ತಾ ಈ 4 ಜ್ವರ ಬಂದ್ರೆ ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ತೇವಿ ಮತ್ ನನ್ ಮಗಕ್ ಸಿಟ್ಟು ಬಾಳ ಐತ್ರಿ ಅಂತೇವ್ ನಾವು ಏನ್ ಮಾಡಿರಿ ಅದ್ರ ಬಗ್ಗೆ ಏ ಹಂಗ ಬಿಟ್ಟೇವ್ ಸರ್ ಅವ್ ಏನ್ ಮಾಡಕ್ ಬರ್ತೀವಿ ಸರ್ ಸುಧಾರಿಸ್ತಾನ ಸರ್ ಒಂದಿ ಸುಧಾರಿಸ್ತಾನ ನಾವು ನಮ್ದೆಲ್ಲ ಪ್ರಯತ್ನ ಮಾಡೇವ್ರೆ ಅಂತ ಏನ್ ಮಾಡಕ್ ಬರ್ತೈತಿ ಬಿಟ್ಬಿಡೋಣ ತಂದ್ವಿ ಅಂದ್ರೆ ಮನುಷ್ಯನ್ ಇಷ್ಟು ನಾವು ವಿ ಆರ್ ಟೇಕನ್ ಹಿಮ್ ಫಾರ್ ಗ್ರಾಂಟೆಡ್ ಬಟ್ ಸ್ವಾಮಿ ವಿವೇಕಾನಂದ್ರ ಏನ್ ಹೇಳಿದ್ರು ಮ್ಯಾನ್ ಇಸ್ ಎ ಪೊಟೆನ್ಶಿಯಲ್ ಗಾಡ್ ಅಂತ ಹೇಳಿದ್ರು ಮನುಷ್ಯ ಒಬ್ಬ ಏನೋ ಮನುಷ್ಯತ್ವದಿಂದ ದೈವತ್ವದ ಕಡೆ ಸಾಗುತ್ತೆ ಜೀವನದ ಉದ್ದೇಶ ಅಂತ ಹೇಳಿದ್ರು ಅಷ್ಟು ಅಪಾರವಾದ ಶಕ್ತಿ ನಮ್ಮಲ್ಲಿ ಇದೆ ಅಂತ ಸ್ವಾಮಿ ವಿವೇಕಾನಂದ್ರ ಹೇಳಿದ್ರು ಬಟ್ ನಾವ್ ಹೆಂಗ್ ಟ್ರೀಟ್ ಮಾಡತ್ತೀವಿ ಇಲ್ತು ಸರ್ ಹೆಂಗನ ಮಾಡ್ಲಿ ಯಾಕಂದ್ರೆ ನಮ್ ಮೇನ್ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಜೀವಂತ ಇರುವುದಾಗಿ ಜೀವನ ಅಲ್ಲ ಸರ್ ಪ್ರಾಣಿಗಳು ಪಕ್ಷಿಗಳು ಜೀವಂತ ಇರ್ತಾವ ಅವಕ್ಕೆ ನಮ್ಗೆ ಡಿಫ್ರೆನ್ಸ್ ಏನಪ್ಪ ಅಂದ್ರೆ ನಮ್ಮಲ್ಲಿ ಇಮ್ಯಾಜಿನೇಷನ್ ಕೊಟ್ಟಾನ ಫ್ರೀಡಮ್ ಆಫ್ ವರ್ಕ್ ಕೊಟ್ಟಾನ ಅವಕ್ಕಲ್ಲಿ ಲಿಮಿಟೆಡ್ ಥಾಟ್ಸ್ ಲಿಮಿಟೆಡ್ ಫೀಲಿಂಗ್ಸ್ ಇದಾವೆ ನಮ್ಮಲ್ಲಿ ಅನ್ಲಿಮಿಟೆಡ್ ಥಾಟ್ಸ್ ಅನ್ಲಿಮಿಟೆಡ್ ಫೀಲಿಂಗ್ಸ್ ಕೊಟ್ಟಿದ್ದಾವೆ ದಯಮಾಡಿ ದೇವ್ರಿಗೆ ಅಸಹ್ಯ ಮಾಡಕ್ ಹೋಗ್ಬೇಡಿ ನಾವು ಕೊಟ್ಟನು ಮತ್ತು ನಾವು ಪ್ರಾಣಿಗತಿ ಇರಾಕ್ ಬರುವಂಗಿಲ್ಲ ಸೊ ವಿ ಹ್ಯಾವ್ ಟು ಮೂವ್ ಫ್ರಮ್ ದಿಸ್ ಅದಕ್ಕೆ ಸರ್ವಿಸ್ ಮಾಡ್ಕೊಡ್ರಿ ಪ್ಲೀಸ್ ಸೊ ಒಳಗೆ ವೈರಸ್ ಎಂತ ಅದ ಅಂದ್ರೆ ರೈಟ್ ನಾ ಹಿಂಗ ಇದೊಂದು ವೈರಸ್ ಇದೆ
ಈ ವೈರಸ್ ತೆಗಿಬೇಕು ಈಗ ಕರೋನಾ ವೈರಸ್ ಜೊತೆ ಅದನ್ನು ಸ್ವಚ್ಛ ಮಾಡ್ಕೊಳ್ಬೇಕು. ನಾ ಹಿಂಗ ಹೌದ್ ನೀ ಹೆಂಗ್ ಹೇಳ ಅದ್ ಗೊತ್ತಿಲ್ಲ ಅವಂಗ, ಬಟ್ ನಾ ಹಿಂಗ ಹಂಗ್ಯಾಕಂತೀರಿ ಇಲ್ಲ ನಾ ಮೊದ್ಲಿಂದನು ಹಿಂಗ ಒತ್ತಾಡಂಗ ರೀ ಮುಂದಿನ ಜಗತ್ತನ್ಯಾಗ ಒತ್ತಾಡ ನೀ ಹಿಂಗ ಅದಲ್ಲ ಒತ್ತಾಡ ಅಹಂಕಾರ ಗೊತ್ತೈತ. ಇನ್ನೊಬ್ಬ ಇರ್ತಾನೆ ಏ ನಮ್ಗಾಗುದಿಲ್ಲ ಬಿಡ್ರಿ ಅದು ನಮ್ಗೆ ಇಗುದಿಲ್ಲ ನಮ್ದು ಇಷ್ಟಕ್ಕೆ ಇಷ್ಟ ಅದು ಒಂದು ವೈರಸ್ ಗೊತ್ತೈತ. ಇನ್ನೊಬ್ಬ ಬಾರಿ ಬಂದಿರ್ತಾನೆ ಇಲ್ರಿ ನಾವು 40 ಬಿಸ್ನೆಸ್ ಮ್ಯಾನ್ ಇರ್ತಾನೆ ನಮ್ದೆಲ್ಲ ಖಾನ್ದಾನಿ ಬಿಸ್ನೆಸ್ ರೀ 40 ವರ್ಷದಿಂದ ನಾವು ಬಿಸ್ನೆಸ್ ಮಾಡಾತೀವಿ ಓಕೆ ದಯಮಾಡಿ ಅನ್ ಕ್ಯಾನ್ಸಲ್ ಮಾಡ್ಕೊಪ್ಪ ಅದೊಂದು ವೈರಸ್ ಲಗೂನ ಸ್ಯಾನಿಟೈಸರ್ ಹಚ್ಕೊಂಡ್ ತೊಳ್ಕೋ ಅದನ್ನ ಯಾಕಂದ್ರೆ ನೀ 40 ವರ್ಷದ ಎಕ್ಸ್ಪೀರಿಯನ್ಸ್ ಮುಂದೆ ವರ್ಕ್ ಆಗಂಗಿಲ್ಲ ಈಗ 40 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದ್ದಿಲ್ಲ ಕಾಂಗ್ರಾಚುಲೇಷನ್ಸ್ ಅವಂಗೊಂದು ಹಾರ ಹಾಕ್ರಿ ಇಲ್ಲ ನಿನ್ ನೀನ ಹಾರ ಹಾಕೋ ನಿನ್ ಕೈಯಾಗ ಒಂದು ಬುಟ್ಟಿ ಹಿಡ್ಕೋ ಕ್ಲೋಸ್ ಮಾಡೋದು ಚಾಪ್ಟರ್ ಇವತ್ತಿನಿಂದ ಮಾತಾಡಕ್ ಹೋಗ್ಬಿಡ ನನ್ನ 40 ವರ್ಷ ಎಕ್ಸ್ಪೀರಿಯನ್ಸ್ ನಾವ್ ಇಷ್ಟು ವರ್ಷದಿಂದ ಬಿಸ್ನೆಸ್ ಮಾಡೇವಿ 100 ವರ್ಷದಿಂದ ಗುದ್ದಾಡ ಅದೆಲ್ಲ ವರ್ಕ್ ಆಗುದಿಲ್ಲ ಅದು ಒಂದು ವೈರಸ್ ತೆಗೆದು ಹೋಗಿ ಹೊಸ ಜಗತ್ ನೋಡಿ ಗೊತ್ತಾಯ್ತದ ಸರ್. ಸೊ ಪ್ಲೀಸ್ ಇಂತ ವೈರಸ್ ನಮ್ಮೊಳಗನ ಅದಾವ ಕೆಲವೊಬ್ರು ಕಾಂಪ್ಲಿಸೆಂಟ್ ಅಂದ್ರೆ ಇನ್ನೊಂದ್ ಸ್ವಲ್ಪ ಜನ ಹೆಂಗಿರ್ತಾರ ಅಂತಂದ್ರೆ ಏ ನಮ್ಮ ಕಾಲೇಜ್ನವ್ರು ನೋಡ್ಕೋಬೇಕು ನಮ್ನ ನಮ್ಮ ಮ್ಯಾನೇಜ್ಮೆಂಟ್ ನೋಡ್ಕೋಬೇಕು ಇಲ್ಲ ಮೋದಿಯವ್ರು ನೋಡ್ಕೋಬೇಕು ಬೇರೆ ಧರ್ಮ ಹಾಕ್ತಿರ್ತಾರ ಅದು ಒಂದ್ ದೊಡ್ಡ ವೈರಸ್ ಅದು ಯಾರು ನೋಡ್ಕೊಳ್ಳೋದಿಲ್ಲ ನೀನ್ ಎಲ್ಲರಿಗೂ ಅವ್ರದವ್ರ ತ್ರಾಸ್ ಅವ್ರಿಗೆ ಹತ್ತಿ ಬಿಟ್ಟಾವೆ ನಿನ್ ಯಾರು ನೋಡ್ಕೊಳ್ಳೋದಿಲ್ಲ ನೀನ್ ನೋಡ್ಕೋಬೇಕು. ಸೊ ಅದ್ ಸ್ವಚ್ಛ ಒಂದ್ ಸ್ವಲ್ಪ ಸ್ಯಾನಿಟೈಸರ್ ಹಚ್ಕೊಂಡು ತಕೊಂಡ್ಬಿಡು ಬೇರೆದವ್ರ ನಮ್ ನೋಡ್ಕೊಳ್ತಾರ ಅನ್ನೋದನ್ನ ತೆಗೆದ್ ತೊಳೆದ್ ಮುಗಿಸ್ಬಿಡಿಗ ಹೊಸ ಜೀವನ ಚ ಸೊ ವೈರಸ್ ನಿಂದ ಹೊರಗಡೆ ಬರ್ತೀವಿ ಗೊತ್ತಾಯ್ತಾ ಸರ್. ಯಾವಾಗ ವೈರಸ್ ನಿಂದ ಹೊರಗಡೆ ಬರ್ತೀವಿ ಬ್ಯೂಟಿಫುಲ್ ಥಿಂಗ್ಸ್ ವಿಲ್ ಹ್ಯಾಪನ್. ಸೊ ಮುಂದೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಲರ್ನ್ 21st century ಸ್ಕಿಲ್ಸ್ ನಾವು ಹೊಸ ಜಗತ್ತಿಗೆ ಏನ್ ಮೈಂಡ್ ಸೆಟ್ ಬೇಕು ಏನ್ ಸ್ಕಿಲ್ ಸೆಟ್ ಬೇಕು ಅದನ್ನ ಕಲೀಲೇಬೇಕು. ಯಾವಾಗಿದ್ರ ಅರ್ಥ ಆಗ್ತೈತಿ ಲೈಫ್ ಸುಂದರ. 21st century ಸ್ಕಿಲ್ಸ್ ನಾವು ಕಲೀಲಿಲ್ಲ ಅಂತಂದ್ರೆ ರೈಟ್ ಇದು ಔಟ್ ಆಫ್ ಬಹಳ ನಂಗೆ ಹುರುಪ್ ಬಂದು ಹೇಳಕತ್ತಿಲ್ಲ ನಿಮ್ಗೆ ದಿಸ್ ಇಸ್ ವೆರಿ ನ್ಯಾಚುರಲ್. ಗೊತ್ತಾಯ್ತಾ ಯಾರಿಗಾದ್ರೂ ಸಂಶಯ ಇದಿತ್ತಂದ್ರೆ ನನ್ನ ನಂಬರ್ ಹೆಂಗೂ ಇದೆ ಅದರಲ್ಲಿ ಬ್ರೋಚರ್ ನಲ್ಲಿ ಇದೆ ರೈಟ್ ದಯಮಾಡಿ ಕಾಲ್ ಮಾಡ್ರಿ ಇಲ್ಲ ನಂಗೆ ಒಂದು ಮೇಲ್ ಹಾಕ್ರಿ ಐ ಡೆಫಿನೆಟ್ಲಿ ಆನ್ಸರ್. ಫ್ಯೂಚರ್ ಹಿಂಗ ಆಗುದ ಸರಿ ಇದು ಎಷ್ಟು ವರ್ಷನಾಗ ಹಾಕ್ತೈತಂತೀರಿ ನನ್ ಕಡೆ ಇನ್ನೊಂದು 8 ವರ್ಷನಾಗ ಆಗ್ತಿತ್ತು ನೋಡಪ್ಪ 7-8 years ಇಲ್ಲ 3 years ನಾಗ ಇದ್ರ ಸ್ಟಾರ್ಟ್ ಆಗ್ತೈತಿ ಎಲ್ಲ ಚಲೋ ಆಗ್ತೈತಿ ಈಗ ಆಲ್ರೆಡಿ ಚಲೋ ಆಗೈತಿ 10 ವರ್ಷ ಅಲ್ರಿ ಆಗುದಿಲ್ಲ ನಿಮ್ ಮಕ್ಳಿಗೆ. ಯಾಕಂದ್ರೆ ನಿನ್ನ ಮನಸ್ಥಿತಿ ಹಂಗಿಲ್ಲ ಅಂದ್ರೆ ಪ್ರತಿ ಸಲ ಅವ್ರಿಗೆ ನೀ ಅಡೆತಡೆ ಆಗ್ತಿ ಮಕ್ಳಿಗೆ. ಇಷ್ಟು ದಿವಸ ನೋಡ್ರಿ ಮೊಬೈಲ್ ಮುಟ್ಟಿರು ಹೊಡಿತೇನೆ ನಿಂಗೆ ಅಂತ ಅಂದವರು ನಾವ ಅಂದೇವಲ್ಲ ಮೊಬೈಲ್ ಕೈಯಾಗ ಹಿಡಿದ ಏನು ಹೊಡಿತೇನೆ ಅಂತ ಅಂದವರು ಈಗ ನಾವು ಮೊಬೈಲ್ ಹಿಡ್ಕೊಂಡು ಕೂತೀವಿ. ಆ ಹುಡುಗರು ಒಳಗೆ ಕುಂದು ನಗ್ತಿರ್ತಾವು ನಮ್ಮಪ್ಪ ಬಹಳ ದಿಮಾಗ್ ಮಾಡಿದ್ರ ಈಗ ನೋಡ ಪೂರಾ ಅವ್ನ ಕ್ಲಾಸ್ ಅದ್ರಾಗ ಹೋಗ್ಬೇಕಾಗ್ತೈತಂತೆ. ಓಕೆ ಮನಿದ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಚೇಂಜ್ ಆಗ್ತದೆ ಸರ್. ಈಗಿನ ಮನಿ ಏನದಲ್ಲ ಮನಿ ಅದು ಪ್ರೊಫೆಸರ್ಗಳ ಮನಿ ಟೀಚರ್ಗಳ ಮನಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಚೇಂಜ್ ಆಗ್ತೈತಿ. ಮನ್ಯಾಗ ಏನ್ ದೇವ್ರ ಮನಿ ಐತಲ್ರಿ ದೇವ್ರ ಮನಿ ಐತಲ್ಲ ಅದೆಲ್ಲ ದೇವ್ರ ಎಲ್ಲ ಕಪಾಟ್ನಾಗ ಹೋಗ್ತಾವ್ರಿ. ಹೌದು ಯಾಕೆ ನೀವು ವರ್ಕ್ ಫ್ರಮ್ ಹೋಮ್ ಅಲ್ಲ ಇವ ಮನ್ಯಾಗ ಇರೋವಲ್ಲ ಇವ ರೈಟ್ ಅಲ್ಲೇ ಕ್ಲಾಸ್ ತಗೊಳ್ಳೋ ಆ ದೇವ್ರ ಮನಿನೇ ಅವಂಗೊಂದು ಟೇಬಲ್ ಗೀಬಲ್ ಹಾಕಿ ಕೊಟ್ಬಿಡ್ತಾರ ಮನ್ಯಾಗ. ಯಾಕಂದ್ರೆ ನಿಮ್ಗೆ ದೊಡ್ಡ ರೂಮ್ ಕೊಡಕ್ ಆಗಂಗಿಲ್ಲ ಡಿಸ್ಟರ್ಬ್ ಆಗಂಗಿಲ್ಲ ಅದಕ್ಕೆ ಇವನೇ ದೇವ್ರಿ ಮನ್ಯಾಗ ಇವನೇ ದೇವ್ರು ಕರೆಕ್ಟ್ ಟೈಮ್ ಚಾ ಬರ್ತೈತಿ ಹಾಲು ಬರ್ತೈತಿ ರೈಟ್ ಎದ್ ಹೊರಗೆ ಹೊಂಟಿ ಅಂದ್ರೆ ಎಲ್ಲಿ ಹೊಂಟ್ರಿ ಕ್ಲಾಸ್ ತಗೋರಿ ಅಂತ ಅನ್ನೋರು ಮನ್ಯಾಗಿನವರ ಪ್ರಿನ್ಸಿಪಲ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ರೈಟ್. ಸೊ ಲಾಸ್ಟ್ ಪಾಯಿಂಟ್ ಓಕೆ ಎಂಪ್ಲಾಯ್ಮೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ಎಂಪ್ಲಾಯ್ಮೆಂಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಟಫ್ ಸರ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಇದೊಂದು ಪಾಯಿಂಟ್ ಹೇಳಿ ದೆನ್ ಐಲ್ ಕ್ಲೋಸ್ ಇಟ್ ಲೈಕ್ ಎಂಪ್ಲಾಯ್ಮೆಂಟ್ ಏನಿದೆಪ್ಪ ಅಂತಂದ್ರೆ ಸಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಭಾರತದಲ್ಲಿ 900 ಯಾರು ಮೋಹನ್ದಾಸ್ ಪೈ ಅವ್ರು ಹೇಳಿದ್ದು ಒಂದ್ ಕಡೆ ಎಲ್ಲ ಕೇಳಿದ್ದು ನಾನು ಓಕೆ 950 ಯೂನಿವರ್ಸಿಟೀಸ್ ಇದಾವೆ ಭಾರತದಲ್ಲಿ 51,000 ಕಾಲೇಜ್ಗಳಿದಾವೆ 51,000 ಕಾಲೇಜಸ್ ಇನ್ ಇಂಡಿಯಾ ಗೊತ್ತಾಯ್ತಾ. ಪ್ರತಿ ವರ್ಷ 3,20,00,000 ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾರೆ ಭಾರತದಲ್ಲಿ. ಅದರಲ್ಲಿ 80,00,000 to 88,00,000 ಜನ 80 lakh ಪೀಪಲ್ ಪಾಸ್ ಔಟ್ ಒಂದು ವರ್ಷಕ್ಕೆ 80,00,000 ಜನ ಪಾಸ್ ಔಟ್ ಆಗ್ತಾರೆ. ಇಂಜಿನಿಯರಿಂಗ್ ಮೆಡಿಕಲ್ ನಮ್ಮ ನಾರ್ಮಲ್ ಡಿಗ್ರಿ ಎಲ್ಲ ನಮ್ದೆಲ್ಲ ಇಟ್ಕೊಂಡು ಹೇಳ್ತಾರೆ 80,00,000. ಆ 80,00,000 ಜನದಲ್ಲಿ 8,00,000 ಜನ 10% ಅಷ್ಟೇ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಉಳಿದ 80 minus 88 lakhs ಅಂದ್ರೆ 8 lakhs ತೆಗೆದ್ರಿ ಅಂದ್ರೆ 80,00,000 ಜನ ಮಾರ್ಕೆಟ್ ನಲ್ಲಿ ಇರ್ತಾರೆ. ದೇ ಡೋಂಟ್ ಹ್ಯಾವ್ ಜಾಬ್ಸ್ ಆಸ್ ಆನ್ ಟುಡೇ. ಇವತ್ತಿನ ಪರಿಸ್ಥಿತಿ ಬಿಫೋರ್ ಕರೋನಾ ಹೇಳ್ತಾ ಇದ್ದೆ ನಾನು ಬಿಫೋರ್ ಕರೋನಾ ಆಸ್ ಇಟ್ ಈಸ್ ಅಷ್ಟು ಪ್ರತಿ ವರ್ಷ ಅಷ್ಟು ಜನ ಮಾರ್ಕೆಟ್ ನಲ್ಲಿ ಇದ್ದಾರೆ. ಅವ್ರು ಹೇಳೋದಿಲ್ಲ ಅವ್ರು ಏನೋ ಮಾಡ್ತಾರೆ ಕಾಂಪಿಟೇಟಿವ್ ಎಕ್ಸಾಮು ಅದು ಇದು ಕತೆ ಹೇಳ್ಕೊಂಡು ಟೈಮ್ ಕಳೆ ಹಾಕತ್ತಾರೆ. ಬಟ್ ಅವ್ರ ಸಂಕಟ ಅವ್ರಿಗೆ ಗೊತ್ತು ಅವ್ರ ಫ್ಯಾಮಿಲಿಗೆ ಗೊತ್ತು ಅವ್ರ ಪೇರೆಂಟ್ಸ್ಗೆ ಗೊತ್ತು ಗೊತ್ತಾಯ್ತಾ ರೈಟ್. ಮುಂದೆ ಈಗ ಏನಾಗ್ತಿತ್ತಪ್ಪ ಪೋಸ್ಟ್ ಕರೋನಾ ಇದು ಮೊದಲಿನ ಪರಿಸ್ಥಿತಿ ಇತ್ತಿದ್ದು ಇಂಡಿಯಾದ. ಈಗ ಏನಾಯ್ತಂದ್ರೆ ಅಮೆರಿಕದಲ್ಲಿ 5 crore ಜನ ಜಾಬ್ ಕಳ್ಕೊಂಡಿದ್ದಾರೆ. 5 crore 47 million ಇತ್ತು ಈಗ ಹೆಚ್ಚಿಗೆ ಆಗಿರ್ಬೇಕು. 5 crore ಪೀಪಲ್ ಹ್ಯಾವ್ ಲಾಸ್ಟ್ ಜಾಬ್. ಸೊ 5 crore ಜನ ಕಳ್ಕೊಂಡಿದ್ದಾರೆ ಅಂತಂದ್ರೆ ದೆನ್ 5 crore ಒಳಗೆ 5% ಭಾರತೀಯರಿದ್ದಾರೆ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ಅಮೆರಿಕನ್ ಪೂರಾ ನಡೆಸಿದವರೇ ನಾವು.
ಗೊತ್ತಾಯ್ತಾ? ಯಾಕಂದ್ರೆ ಅಲ್ಲಿ 36% ಡಾಕ್ಟರ್ಸ್ ಭಾರತೀಯರಿದ್ದಾರೆ, 32% ಇಂಜಿನಿಯರ್ಸ್ ಡಾಕ್ಟರ್ಸ್ ಭಾರತೀಯರಿದ್ದಾರೆ, 22% ಟೀಚರ್ಸ್ ಭಾರತೀಯರಿದ್ದಾರೆ, ನಾಸಾದಲ್ಲಿ 12% ಸೈಂಟಿಸ್ಟ್ ಭಾರತೀಯರಿದ್ದಾರೆ, ಅಮೆರಿಕದ ಪ್ರತಿಯೊಂದು ಕಂಪ್ನಿಯಲ್ಲಿ ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಭಾರತೀಯ ಇದ್ದಾನೆ, ಅಮೆರಿಕದ ಗವರ್ಮೆಂಟ್ ನಲ್ಲಿ ಭಾರತೀಯರಿದ್ದಾರೆ, ಮುಂದಿನ ಅಮೆರಿಕದ ಪ್ರೆಸಿಡೆಂಟ್ ಭಾರತೀಯನೂ ಆಗ್ಬೋದು, ಚಾನ್ಸ್ ಐತಿ. ಅದೊಂದು ದೊಡ್ಡ ಮಿರಾಕಲ್ ಆಗ್ತಿದ್ರು ನೋಡ್ಕೊಂತೀರಿ. ಇನ್ನೊಂದು ಸಬ್ ದಿಸ್ ಅವತ್ತೇನು ನಂಗೆ ಒಂದು ಮೆಸೇಜ್ ಈಸೇಜ್ ಹಾಕ್ರಿ ನೀವು, ಇಂಡಿಯನ್ ಒರಿಜಿನ್ ಇದ್ದಾವೆ ಅಮೆರಿಕದ ದೊರೆ ಆಗ್ತಾನೆ ನೋಡ್ಕೊತೇವೆ. ಗೊತ್ತಾಯ್ತಾ? ಯಾಕಂದ್ರೆ ಯಾವುದು ಬೀಜ ಹಂಗ ವೇಸ್ಟ್ ಆಗುದಿಲ್ಲ, ಅದು ಬೀಜ ಹಾಕಿ ಬಂದಾರೆ ಇವರಲ್ಲಿ ಬೆಳೆಯುತ್ತೆ, ಗಿಡ ಆಗತ್ತೆ. ಗೊತ್ತಾಯ್ತಾ? ಸೊ ಇಷ್ಟು ಪರ್ಸೆಂಟೇಜ್ ಅಲ್ಲಿ ಜನ ಇರುವಾಗ 5% ಜನ ಅಂದ್ರೆ 25 ಲಕ್ಷ ಅವ್ರು ಅಮೆರಿಕದಾಗ ಹುಡ್ಕೊಂಗ್ಲೋ. ಯಾಕಂದ್ರೆ ಅಮೆರಿಕದ ಲಾಸ್ ಬಹಳ ಟಫ್ ಅದಾವ. ಅವ್ರ ಏನಂತಾರೆ, ಐ ಆಮ್ ಸಿಟಿಜನ್ ಆಫ್ ಅಮೆರಿಕಾ, ಫಸ್ಟ್ ಗಿವ್ ಮೀ ಜಾಬ್. ಮೇ ಬಿ ಅವ್ ಬಹಳ ಎಫಿಷಿಯಂಟ್ ಅದಾನೆ, ಬಟ್ ನನಗ್ ಜಾಬ್ ಕೊಡ್ಮ. ದಿಸ್ ಇಸ್ ವೆರಿ ಕ್ಲಿಯರ್. ಅದಕ್ಕೆ 25 ಲಕ್ಷ ಮಂದಿ ವಾಪಸ್ ಬರ್ತಾರೆ ಅಮೆರಿಕಾದಿಂದ. ಹಂಗ ಬೇರೆ ಬೇರೆ ದೇಶಗಳೆಲ್ಲ ಸೇರ್ಕೊಂಡು ಒಂದು 50-60 ಲಕ್ಷ ಮಂದಿ ಹೊಳ್ಳಿ ಬರ್ತಾರೆ, ನಿಮ್ ನಿಮ್ ಊರಿಗೆ ಬರ್ತಾರ. ಗೊತ್ತಾಯ್ತಾ? ಅವ್ರು ಹೇಳುದಿಲ್ಲ ಕರೆ, ಬಟ್ ಬರ್ತಾರ. ಬಂದ್ರ ಅವ್ರ ಶಾನೆ ಇದ್ದವ್ರ ಬರ್ತಾರ. ಆಸ್ ಇಟ್ ಈಸ್ 80 ಲಕ್ಷ ಜನ ನಮ್ಮವ್ರ ಅದಾರ. ಈಗ ಇನ್ನೊಂದ್ 50-60 ಲಕ್ಷ ಮಂದಿ ಹೊಳ್ಳಿ ಬರ್ತಾರ. ನೆಕ್ಸ್ಟ್ ಇದು ಎರಡನೇದು ಕೊಡ್ತಾ ಮುಂದ್ ಇನ್ನ ಯುವಕರಿಗೆ ಹೇಳತ್ತೀನಿ, ನಾನು ಯುವಕರಿಗೆ, ಯುವಕರ ಪಾಲಕರಿಗೆ ಹೇಳತ್ತೀನಿ, ಟೀಚರ್ಸ್ ಹೇಳತ್ತೀನಿ. ಯಾಕಂದ್ರೆ ಸರ್, ನಿಮ್ ಕರ್ತವ್ಯ ಬಾಳ ಐತಿ, ನನ್ ಕೆಲ್ಸ ಬಾಳ ಐತಿ, ನಿಮ್ ಕೆಲ್ಸ ಬಾಳ ಐತಿ, ನನಗೆ ಏನ್ ಸಿಗ್ತೈತಿ ಇದ್ರಿಂದ ಅಂತ ಏನ್ ಪ್ರಶ್ನೆನೇ ಇಲ್ಲ. ಮುಂದಿನ 3 ವರ್ಷ ನಮ್ದು ಇಷ್ಟು ಕೆಲಸ ಐತೆ ಅಂದ್ರೆ ನಾವು ಕೌನ್ಸಿಲಿಂಗ್ ಮಾಡ್ಬೇಕು, ಅವ್ರ ಗ್ರೂಪ್ ತುಂಬಬೇಕು, ಅವ್ರ ಜೊತೆ ಇರ್ಬೇಕು. ಓಕೆ, ಯಾರು ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು ಎತ್ಬೇಕು ನಿಮಗೆ. ಮತ್ತೆ ನಿಮ್ ಅಂಜಿಕೆ ಹಾಕಾತಿಲ್ಲ ನಾನು. ದಿಸ್ ಇಸ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಗೊತ್ತಾಯ್ತಾ? ನೆಕ್ಸ್ಟ್ ಇನ್ನೊಂದ್ ಏನ್ ಬರುತ್ತೆ ಅಂತಂದ್ರೆ, ಇಂಡಿಯಾದೊಳಗೆ ಏನ್ ಕಂಪನೀಸ್ ಅದಾವ ಈಗ ನೋಡ್ರಿ, TCS ಅಂತ ಏನ್ ಕಂಪನಿ ಇದೆ, ದೊಡ್ಡ ಪ್ರತಿಷ್ಠಿತ ಕಂಪನಿ. ಅವ್ರು ಏನ್ ಡಿಸಿಷನ್ ಮಾಡಿದಾರಂದ್ರೆ, 75% ಮ್ಯಾನ್ ಪವರ್ನ ಅವರು ದೇರ್ ಪುಟ್ ದೆಮ್ ಆನ್ ವರ್ಕ್ ಫ್ರಮ್ ಹೋಮ್. ಮನೆಯಿಂದ ಕೆಲಸ ಮಾಡಕ್ ಹಚ್ಚಿಬಿಡ್ತಾರ, ಬರೀ ಆಫೀಸ್ ಬರೋರು 25% ಮಂದಿ ಅಷ್ಟೇ. ಗೊತ್ತಾಯ್ತಾ? ಉಳಿಕಿದ ಕಂಪ್ನಿಗಳು ಮೆಜಾರಿಟಿ ಆಫ್ ದ ಕಂಪ್ನಿ ಏನ್ ಮಾಡತ್ತಾರೆ, ಒಂದು 100 ಮಂದಿ ಅದಾರ ಅಂತ ಹೇಳಿದ್ರೆ ಅದ್ರ 30% ಮಂದಿನ ಮನಿ ಕಳ್ಸ ಹತ್ತಾರ. ಯಾಕಂದ್ರೆ ಕಾಸ್ಟಿಂಗ್ ವರ್ಕೌಟ್ ಆಗುದಿಲ್ಲ, ಈಗ ಎಕನಾಮಿ ಹಿಂಗೆ ಇದ್ದಲ್ಲ ಕಾಸ್ಟಿಂಗ್. ಸೊ 30% ಅಂದ್ರೆ 30 ಮಂದಿ ಹೊರಗೋದ್ರು ಮನಿ. ಇನ್ನು 30 ಮಂದಿ, 30-40 ಮಂದಿ ಏನದಾರಲ್ಲ, ಅವ್ರ ದೇ ವಿಲ್ ವರ್ಕ್ ಫ್ರಮ್ ಹೋಮ್, ಮನೆಯಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾರೆ ಅಟ್ ಲೆಸರ್ ಸ್ಯಾಲ್ರಿ. ಇನ್ನು 30 ಮಂದಿ ಆಫೀಸಿಗೆ ಬರ್ತಾರೆ, ಭಾರಿ ಇಂಪಾರ್ಟೆಂಟ್ ಇದ್ದವ್ರು ಅಷ್ಟು ಆಫೀಸಿಗೆ ಬರ್ತಾರೆ. ಸೊ ದೊಡ್ಡ ದೊಡ್ಡ ಕಂಪ್ನಿ ಸಣ್ಣ ಸಣ್ಣ ಆಗ್ತವೆ, ನೋಡಕ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದ್ದಿದ್ದು ಸಣ್ಣ ಸಣ್ಣ ಆಗ್ತವೆ, ಯಾಕಂದ್ರೆ ಮ್ಯಾನ್ ಪವರ್ ಕಡಿಮೆ ಆಗ್ತೈತಿ, ಕಾಸ್ಟ್ ಕಡಿಮೆ ಆಗ್ತೈತಿ. ಸೊ ಈ 30% ಮಂದಿನ ಏನ್ ಹೊರಗೆ ಹಾಕ್ಯಾರಲ್ಲ, ಅವರು ದೇ ಆರ್ ಗೋಯಿಂಗ್ ಟು ಬಿ ಅನ್ಎಂಪ್ಲಾಯ್ಡ್. ಅವರೆಲ್ಲ ಶಾನೆ ಇದ್ದವ್ರು. ಇಷ್ಟೆಲ್ಲಾ ಮಂದಿ ಮುಂದೆ ನಮ್ಮ ಯುವಕರು ಎಲ್ಲಿ ಕಾಂಪಿಟೇಷನ್ ಮಾಡ್ತಾರೆ? ಇಷ್ಟು ದಿವಸ ನಾವು ಉದ್ಯೋಗ ಉತ್ಸವ, ಜಾಬ್ ಉತ್ಸವ, ಆ ಉತ್ಸವ, ಈ ಉತ್ಸವ ಮಾಡಿ ಫೋಟೋ ಹಾಕಿ ಪೇಪರ್ನಾಗ ಹಾಕಿ ಇದನ್ನ ಮಾಡಿ ಅದ್ ಮಾಡೇವಿ ಇದು ಮಾಡೇವಿ, ಇಟ್ಟು ಹೋಗ್ಯಾರಿ ನೌಕರಿ ಅಂತ ಹೇಳಿ ಅವರೆಲ್ಲರೂ ಬರ್ತಾರೀ ನಮ್ ಕಡೆ ಹೊಳ್ಳಿ. ಸರಿ, ಏನ್ರ ಮಾಡ್ರಿ ಸರ್ ಅಂತ. ಗೊತ್ತಾಯ್ತಾ? ಇದಕ್ಕನ ಹಲಾಲ ವಿಷ ಅನ್ನೋದು. ಬಟ್ ಏನ್ ಮಾಡ್ಬೇಕಪ್ಪ ಯುವಕರು ಈ ಟೈಮ್ನಾಗ ಅಂದ್ರೆ, ಒಂದು ಏನ್ ನೌಕರಿ ಸಿಗ್ತೈತೆ ಅದರ ಜಾಯ್ನ್ ಆಗ, 5,000 ಇರ್ಲಿ 10,000 ಇರ್ಲಿ. ಯಾಕಂದ್ರೆ ನಿಂಗೆ ಅಭ್ಯಾಸ ಮಾಡಕ್ ಮನಸ್ಸಿಲ್ಲಲ್ಲ, ಜಾಯ್ನ್ ಆಗ. ಒಣ ನಿಮ್ಮಕ್ ಮಾಡಕ್ ಹೋಗ್ಬೇಡ, ನಾ ಇನ್ನೊಂದ್ಸಲ ಹೇಳ್ತೇನೆ. ಓಕೆ, ಯಾಕಂದ್ರೆ ಯಾರು ಹಿರಿಯರು ನಿಮ್ಗೆ ಹಂಗ ಅನ್ನೋಂಗಿಲ್ಲ, ನಾನು ಪ್ರೀತಿಯಿಂದ ಹೇಳತ್ತೀನಿ, ಒಣ ದಿಮಾಕ್ ಮಾಡಕ್ ಹೋಗ್ಬೇಡ. ಮಾಡೋ ಟೈಮ್ ಅಲ್ಲಿ ಸುಮ್ಮನೆ ಹೋಗಿ ನೌಕರಿ ಜಾಯ್. ಹೌದಾ? ಎರಡನೇದು, ಎರಡನೇ ಆಪ್ಷನ್ ಏನು, ಸಿಂಪಲ್ ಇಲ್ರಿ, ನಂಗೆ ನಡೀತೈತ್ರಿ, ನಾ ಓದು ಮನಸ್ಸೈತಿ, ನಂಗೆ ತಾಳ್ಮೆ ಐತಂತಂದ್ರೆ ಅಭ್ಯಾಸ ಮಾಡಕ್ ಚಾಲು ಮಾಡಿ, ಹೊಸ ಟೆಕ್ನಾಲಜಿ ಕಲಿ. ಓಕೆ, ಎಲ್ಲ ಆನ್ಲೈನ್ ನೇ ಸಿಗ್ತಾವ. ನೀನ್ 1 ಲಕ್ಷ ರೂಪಾಯಿ ಕೊಟ್ಟು ಕಲಿಬೇಕಲ್ಲ, 1 ಲಕ್ಷನಾಗ 10 ಕೋರ್ಸ್ ಸಿಗ್ತಾವ. ನೀನು ಜಗತ್ತಿನ ದೊಡ್ಡ ದೊಡ್ಡ ಕಾಲೇಜ್ನವ್ರ ಕೋರ್ಸ್ ನೀನ ಮಾಡ್ಬೋದು, ಮನೆಯಾಗ ಕುತ್ಕೊಂಡು ಮಾಡ್ಬೋದು. ಸೊ ನೀನ್ ಡೆವಲಪ್ ಮಾಡ್ಬೋದು, 21st century ಸ್ಕಿಲ್ಸ್ ಡೆವಲಪ್ ಮಾಡ್ಕೋ, ಅವಾಗ ಬ್ಯೂಟಿಫುಲ್ ಲೈಫ್. ಗೊತ್ತಾಯ್ತಾ? ಸೊ ನಾ ಏನ್ ಹೇಳ್ಬೇಕು ಸರ್, ಇನ್ ಟೋಟಲ್ ನರ್ಚರ್ ದ ಫ್ಯೂಚರ್ ಅಂತಂದ್ರೆ, ಓಕೆ, ಮುಂದಿನ ಜೀವನವನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅದನ್ನ ನರ್ಚರ್ ಮಾಡ್ಲಿಕ್ಕೆ ಆಗೋದು. ಯಾವಾಗ ಅರ್ಥ ಮಾಡ್ಕೊಳ್ತೀವಿ, ಬ್ಯೂಟಿಫುಲ್ ಥಿಂಗ್ಸ್ ವಿಲ್ ಹ್ಯಾಪನ್. ಸೊ ಒನ್ಲಿ ಪಾಸಿಬಿಲಿಟೀಸ್, ನಾವೆಲ್ಲರೂ ಸೇರ್ಬೇಕೀಗ. ಓಕೆ, ಎಸ್ಪೆಷಲಿ ಟೀಚರ್ಸ್, ಫಾದರ್, ಮದರ್, ಟೀಚರ್ ಕ್ಯಾನ್ ಚೇಂಜ್ ದ ವರ್ಲ್ಡ್. ಗೊತ್ತಾಯ್ತಾ? ಈ ಜಗತ್ತಿನ ನಮ್ಮ ಇಂಡಿಯಾದಲ್ಲಿ ಕರಪ್ಷನ್ ಹೋಗ್ಬೇಕಂದ್ರೆ ಈ 3 ಮಂದಿ ಕೆಲಸ ಮಾಡ್ಬೇಕು. ಬಿಕಾಸ್ ಒನ್ಲಿ ರೂಮ್ ದಟ್ ಕ್ಯಾನ್ ಚೇಂಜ್ ದ ಕಂಟ್ರಿ ಈಸ್ ದ ಕ್ಲಾಸ್ ರೂಮ್, ನಾಟ್ ಬೋರ್ಡ್ ರೂಮ್, ಪ್ರೈಮ್ ಮಿನಿಸ್ಟರ್ಸ್ ರೂಮ್, ಕಂಪನಿ ರೂಮ್, ಇವೆಲ್ಲ ಎಲ್ಲ. ಗೊತ್ತಾಯ್ತಾ? ಒನ್ಲಿ ರೂಮ್ ದಟ್ ಕ್ಯಾನ್ ಚೇಂಜ್ ದ ಕಂಟ್ರಿ, ದೇಶವನ್ನು ಬದಲಾಯಿಸಬೇಕಂದ್ರೆ ಇಟ್ ಇಸ್ ಕ್ಲಾಸ್ ರೂಮ್. ನೌ ದಟ್ ಕ್ಲಾಸ್ ರೂಮ್ ಆಲ್ಸೋ ಇಸ್ ಗಾನ್, ಇಟ್ ಇಸ್ ಆನ್ಲೈನ್ ನೌ. ಗೊತ್ತಾಯ್ತಾ? ಸೊ ಅದಕ್ಕೆ ಕ್ಲಾಸ್ ರೂಮ್ ನಲ್ಲಿ ಯಾರ್ಯಾರು ಕೂತ್ರು ಈಗ, ಫಾದರ್, ಮದರ್ ಅಂಡ್ ಟೀಚರ್, 3 ಜನ ಸೇರ್ಕೊಂಡ್ರು. ಈ 3 ಮಂದಿ ಸೇರ್ಕೊಂಡು ಈ ದೇಶದ ಚಿತ್ರಣವನ್ನು ಬದಲಾವಣೆ ಮಾಡಬೇಕು. ಓಕೆ, ಇಫ್ ಗೌರ್ಮೆಂಟ್ ಸಪೋರ್ಟ್ಸ್ ವಂಡರ್ಫುಲ್, ಇಫ್ ದೇ ಡೋಂಟ್ ಸಪೋರ್ಟ್ ಸ್ಟಿಲ್ ವಿ ಹ್ಯಾವ್ ಟು, ಯಾಕಂದ್ರೆ ನಮ್ದೊಂದು ರೆಸ್ಪಾನ್ಸಿಬಿಲಿಟಿ, ಬಿಕಾಸ್ ಇಟ್ಸ್ ಹ್ಯೂಮ್ಯಾನಿಟಿ. ಸೊ ಅದಕ್ಕೆ ಮೈ ರಿಕ್ವೆಸ್ಟ್ ಟು ಆಲ್ ಆಫ್ ಯು ಇಸ್, ಇಟ್ಸ್ ಎ ವಂಡರ್ಫುಲ್ ಟೈಮ್, ಬಟ್ ವಿಷ ಬರ್ತೈತಿ ಮೊದಲು, ಆಮೇಲೆ ಅಮೃತ್ ಬರ್ತೈತಿ. ಅಮೃತ್ ಬರೋದಕ್ಕೆ ರೆಡಿ ಆಗ್ಬೇಕು, ನಾವು ರೆಡಿ ಆಗ್ಬೇಕು,
ನಮ್ಮ ಮನೆನೂ ರೆಡಿ ಆಗಬೇಕು, ನಮ್ಮ ಮಕ್ಕಳು ರೆಡಿ ಆಗಬೇಕು, ತಂದೆ ತಾಯಿ ಎಲ್ಲ ರೆಡಿ ಆಗಬೇಕು, ಹಿರಿಯ ರೆಡಿ ಆಗಬೇಕು. ಓಕೆ, ರಿಟೈರ್ ಆದವ್ರಿಗೆ ಸಿಕ್ಕಾ ಜಾಬ್ ಬರ್ತವೆ, ರೆಡಿ ಆಗಿ. ಸೊ ಐ ವಿಲ್ ನಾಟ್ ಟಾಕ್ ಮಚ್, ಲೈಕ್ ಯಾಕಂದ್ರೆ ನಾನು ಹೇಳ್ಕೊಂತ ಹೋದ್ರೆ ಒಂದು ಹುರುಪು ಬಂದ್ಬಿಡ್ತಿದ್ದೆ. ಓಕೆ, ಫ್ಯೂಚರ್ನ ಏನಾಗ್ತಿತ್ತು ಅದನ್ನ ನಾನು ಈ ಕಳೆದ ಒಂದು ನಾನು ನಿಮ್ಗೆ ಹಾನೆಸ್ಟ್ ಆಗಿ ಹೇಳ್ಬಿಡ್ತೀನಿ. ಗೊತ್ತಾಯ್ತಾ, ಈ ಕಳೆದ 50 ದಿವಸದಲ್ಲಿ ನನ್ನ ಜೀವನದಲ್ಲಿ ನಾನು ಎಷ್ಟು ಕೆಲಸ ಮಾಡೇನಿ, ಎಷ್ಟು ಓದ್ಕೊಂಡೇನಿ, ಎಷ್ಟು ರಿಸರ್ಚ್ ಮಾಡೇನಲ್ಲ, ನನ್ನ ಕಳೆದ 40 ವರ್ಷದಲ್ಲಿ ಅಷ್ಟು ಮಾಡಿಲ್ಲ. ನನಗೆ ಒಂದು ಕೊರಗು ಐತಿ, ಏನು 40 ವರ್ಷ ಕಳ್ಕೊಂಡ್ಬಿಟ್ಟೆಲ್ಲಪ್ಪ ನಾನು. ಗೊತ್ತಾಯ್ತಾ, ಬಟ್ ಮುಂದಿನ 40 ವರ್ಷ ನಾ ಕಳ್ಕೊಳ್ಳಕ್ ರೆಡಿ ಇಲ್ಲ. ಯಾಕಂತೀರಿ ಸರ್, ಹಂಗೆ ಯಾಕಂತೀರಿ, 40 ವರ್ಷ ನೀವು ಜೀವಂತ ಇರ್ಬೇಕಲ್ಲ ಅಂತ ನಿಮ್ ತಲೆ ಆಗಿರ್ಬೋದು. ಅಮೆರಿಕದಾಗ ಆಲ್ರೆಡಿ ಒಂದು ರಿಸರ್ಚ್ ಆಗ್ತಿತ್ತು, ಏನಂದ್ರೆ ಡೆತ್ ಆಫ್ ಡೆತ್ ಬೈ 2045. ಏನು ಡೆತ್ ಆಫ್ ಡೆತ್ ಬೈ 2045, 2045ಕ್ಕೆ ಸಾವನ್ನ ಕೊಂದ್ಬಿಡುದು, ನಾನು ಸಾವಿರುವುದಿಲ್ಲ ಅಂತ ಮನುಷ್ಯ. ದೇ ಆರ್ ಪ್ರೆಡಿಕ್ಟಿಂಗ್ ಮ್ಯಾನ್ ಕ್ಯಾನ್ ಲಿವ್ ಅಪ್ ಟು 140 ಇಯರ್ಸ್. ಸೊ ಅದಕ್ಕೆ ಐ ಆಮ್ ವೆರಿ ಪಾಸಿಟಿವ್, ಐ ಲಿವ್ ಫಾರ್ 100 ಇಯರ್ಸ್. ಓಕೆ, 140 ಇಯರ್ಸ್. ಸೊ ಅದಕ್ಕೆ ಜಸ್ಟ್ 1/4 ಮುಗಿದೈತಿ, 1/3 ಮುಗಿದೈತಿ ನನ್ನ ಜೀವನ, ಇನ್ನೂ 2/3 ಐತಿ. ನಿಮ್ದು ಎಲ್ಲಾರ್ದು ಅಷ್ಟೈತಿ. ಲೆಟ್ ಅಸ್ ಡೂ ದ ಬೆಸ್ಟ್ ಸೊ ದಟ್ ವಿ ಡೋಂಟ್ ಸಫರ್. ಸೊ ಅದಕ್ಕೆ ಇಫ್ ಯು ಅಂಡರ್ಸ್ಟ್ಯಾಂಡ್ ವಿಲ್ ನಾಟ್ ಸಫರ್, ಯು ಅಂಡರ್ಸ್ಟ್ಯಾಂಡ್ ವಿಲ್ ನಾಟ್ ಸಫರ್. ಸೊ ಅದಕ್ಕೆ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡ್. ಸೊ ಮೇ ಬಿ ನೆಕ್ಸ್ಟ್ ಟೈಮ್ ನನಗೆ ಏನಾದರೂ ಅವಕಾಶ ಸಿಕ್ತಂದ್ರೆ ಡೆಫಿನೆಟ್ಲಿ ಇಂಟ್ರಾಕ್ಷನ್ ಮಾಡೋದಿದ್ರೆ, ನನ್ನ ಫೋನ್ ನಂಬರ್ ಇದೆ, ನನ್ನ ಮೊಬೈಲ್ ನಂಬರ್ ಇದೆ, ಆಮೇಲೆ ನನ್ನ ಇಮೇಲ್ ಐಡಿನೂ ಇದೆ. ಯು ಕ್ಯಾನ್ ಆಲ್ವೇಸ್ ಸೆಂಡ್ ಮಿ ಎ ಮೇಲ್, ಗೆಟ್ ಕನೆಕ್ಟೆಡ್, ನಿಮ್ ನಂಬರ್ ಕಳಿಸ್ರಿ, ಐ ಕ್ಯಾನ್ ಪುಟ್ ಯು ಟು ಮೈ ವಾಟ್ಸ್ಆಪ್ ಗ್ರೂಪ್ ಆರ್ ಎನಿಥಿಂಗ್, ದೆನ್ ಬ್ಯೂಟಿಫುಲ್ ಥಿಂಗ್ಸ್ ವಿಲ್ ಹ್ಯಾಪನ್. ಓಕೆ, ಎಲ್ಲರಿಗೂ ಒಂದು ಫೈನಲ್ ರಿಕ್ವೆಸ್ಟ್ ಏನಂದ್ರೆ, ದಯಮಾಡಿ ವಾಟ್ಸ್ಆಪ್ ಗ್ರೂಪ್ನಾಗ, ಓಕೆ, ನಿಮ್ ವಾಟ್ಸ್ಆಪ್ ಇರಲಿ ಏನೇ ಇರಲಿ, ಈ ಹಳೆ ಕತ್ತಿ ಓದೋದು ಬಂದ್ ಮಾಡ್ಬಿಡ್ರಿ. ಜೋಕ್ಸು ಅದು ಇದು, ಕರೋನಾ ಕೈ ತಕ್ಕೊಂಡ, ಅಲ್ಲಿ ಹಿಂಗಾತು ಇಲ್ಲಿ ಹಿಂಗಾತು, ಅವು ಏನು ಉಪಯೋಗ ಇಲ್ಲ ನಿಮ್ಗೆ. ನಿನಗೇನ್ ಮಾಡ್ಬೇಕಾಯ್ತು ಹೇಳ, ಅದನ್ನ ಕೆಲ್ಸಕ್ಕೆ ಹತ್ತು. ಐ ಆಮ್ ವೆರಿ ಟಫ್ ಇನ್ ದಿಸ್, ಬಟ್ ದಿಸ್ ಇಸ್ ದ ಟ್ರೂತ್. ನಿನ್ ಬಗ್ಗೆ ವಿಚಾರ ಮಾಡಕ್ ಚಾಲೂ ಮಾಡಿ. ಹೌದಾ, ಇನ್ ಈ ಜೋಕ್ ಮಾಡುದು, ಯೂಟ್ಯೂಬ್ ನೋಡ್ಕೊಂಡು ಕುಂದ್ರುದು, ಅದ್ ಮಾಡುದು, ಇದ್ ಮಾಡುದು, ಎಲ್ಲ ಹೋಗಿತ್ತಿದ್ದಕ್ಕೆ ಟೈಮ್. ದೇರ್ ಇಸ್ ನೋ ಟೈಮ್ ಟು ವೇಸ್ಟ್. ನಾವು ವೇಸ್ಟ್ ಮಾಡಕ್ ಟೈಮ್ನ ಇಲ್ಲ ಈಗ. ಪ್ರತಿ ಕ್ಷಣ 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 ಇಂಪಾರ್ಟೆಂಟ್. ಸೊ ಅದಕ್ಕೆ ಮುಂಜಾನೆ ಎದ್ದು ಕೂಡೆ ಫಸ್ಟ್ ಎಕ್ಸಸೈಸ್ ಮಾಡ್ರಿ. ಡಾಕ್ಟರ್ ಹೇಳ್ದಂಗೆ, ಭಗವತಿ ಸರ್ ಎಲ್ಲ ಡಾಕ್ಟರ್, ಮುಂಜಾನೆ ಎಕ್ಸಸೈಸ್, ಮೆಡಿಟೇಷನ್ ಅಂಡ್ ಪ್ರೇಯರ್, ಈ ಮೂರನ್ನು ಮಾಡ್ರಿ. ಎದ್ದ ತಕ್ಷಣ ಮೊಬೈಲ್ ಇಟ್ಕೋಬೇಡ್ರಿ ಕೈಯಾಗ. ಎದ್ದು ಕೂಡ ಮೊಬೈಲ್ ಇಟ್ಕೊಂಡು ಹೋಗ್ತೀರಿ ಅಂತ ಹೇಳ್ಯಾರ ಆಲ್ರೆಡಿ. ಸೊ ಒನ್ ಇದು ಎಕ್ಸಸೈಸ್, ಮೆಡಿಟೇಷನ್, ಧ್ಯಾನ ಮಾಡ್ಕೊಳ್ಳಿ, ಓಕೆ, ದೆನ್ ಪ್ರೇಯರ್. ಸೊ ಮಾನಸಿಕವಾಗಿ, ಫಿಸಿಕಲಿ, ಮೆಂಟಲಿ ಅಂಡ್ ಎಮೋಷನಲಿ ಬಿ ರೆಡಿ ಫಾರ್ ದ ಡೇ, ಬಿ ಹ್ಯಾಪಿ ವಿತ್ ದಟ್. ನೆಕ್ಸ್ಟ್ ರೆಸ್ಟ್ ಆಫ್ ದ ಡೇ ಏನ್ ಮಾಡ್ಬೇಕು, ಇಷ್ಟು ದಿವಸ ಏನ್ ಮಾಡಿಲ್ಲ ಅದನ್ನ ಮಾಡಿ, ಏನ್ ಮಾಡಕ್ ಅಂಜಿಕ್ ಬರ್ತಿತ್ತಲ್ಲ ಅದನ್ನ ಮಾಡಿ. ಯಾರಿಗ ಬೆಟ್ಟಿಗೆ ಅಂಜಿಕ್ ಬರ್ತಿತ್ತಲ್ಲ ಅವ್ರ ಬೆಟ್ಟ, ಏನ್ ನಿಮಗೆ ಅಂಜಿಸ್ತೈತಿ ಅದಕ್ಕೆ ಅಂಜಿಸ್ರಿ. ಚಾಲೆಂಜ್ ಸ್ಟೇಟಸ್ ಕೋ, ದೆನ್ ಓನ್ಲಿ ಬ್ಯೂಟಿಫುಲ್ ಥಿಂಗ್ಸ್ ವಿಲ್ ಹ್ಯಾಪನ್. ಗೊತ್ತಾಯ್ತಾ, ರೈಟ್. ಮುಂದೆ ರೆಸ್ಟ್ ಆಫ್ ದ ಡೇ ಯು ನೀಡ್ ಟು ಚಾಲೆಂಜ್, ಹೊಸದ ಏನ್ ಕಲ್ತ್ರಿ ಅಂತ ನೋಡ್ರಿ. ಅಟ್ ದ ಎಂಡ್ ಆಫ್ ದ ಡೇ ರೈಟ್ 3 ಥಿಂಗ್ಸ್. ಓಕೆ, ಒಂದು, ವಾಟ್ ಆರ್ ಮೈ 3 ವಿಕ್ಟರೀಸ್, ನನ್ನ 3 ವಿಕ್ಟರೀಸ್ ಯಾವು ಇವತ್ತಿಗೆ, ಹೊಸದ ಏನ್ ಮಾಡಿದೆ ನಾನು, ವಾಟ್ ಡಿಡ್ ಐ ಲರ್ನ್ ತ್ರೀ ನ್ಯೂ ಥಿಂಗ್ಸ್ ಟುಡೇ ಲೈಫ್. ಗೊತ್ತಾಯ್ತಾ, ಆಮೇಲೆ ಯಾರಿಗೆ ನಾನು ಗ್ರಾಟಿಟ್ಯೂಡ್ ಹೇಳ್ಬೇಕು ಎವ್ರಿ ಡೇ ಇವ್ನಿಂಗ್. ಓಕೆ, ಗ್ರಾಟಿಟ್ಯೂಡ್ ಹೇಳ್ರಿ, ಥ್ಯಾಂಕ್ಸ್ ಹೇಳ್ರಿ. ಯಾಕಂದ್ರೆ ಹೊಸ ಜಗತ್ತಿನಾಗ ಸಪೋರ್ಟ್ ಕೊಡೋರು ಕಡಿಮೆ ಆಗ್ಬಿಡ್ತಾರೆ, ಯಾಕಂದ್ರೆ ಎಲ್ಲರೂ ಇಂಡಿವಿಜುವಲಿ ತ್ರಾಸ್ನಾಗ ಅದ. ಗೊತ್ತಾಯ್ತಾ, ಯಾರೋ ಒಬ್ರು ಮೊನ್ನೆ ನಾನು ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ದೆ, ಅವರು ರಾತ್ರಿ ಚಲೋ ನಿದ್ದೆ ಬರ್ಬೇಕಂದ್ರೆ ಒಂದೋ ಒಂದ್ ದಾರಿ ಅಂತ, ಮುಂಜಾನೆಯಿಂದ ಸಂಜೆ ಮಟ್ಟ ಯಾರಿಗೆ ಬೆಟ್ಟ ಆಗಿರ್ತೇವಲ್ಲ ಅವ್ರನ್ನೆಲ್ಲಾರು ನೆನೆಸ್ಕೋಬೇಕಂತ, ಮಕ್ಕೊಂಡಾಗ ನೆನೆಸ್ಕೊಂಡು ಪ್ರತಿಯೊಬ್ಬರಿಗೂ ಕಾಲ್ ನಮಸ್ಕಾರ ಮಾಡ್ಬೇಕಂತ. ಅವ್ನು ಚಲೋ ಇರ್ಲಿ ಕೆಟ್ಟ ಇರ್ಲಿ, ನಿನ್ ಜೊತೆ ಜಗಳ ಇರ್ಲಿ, ಏನ್ರ ಮಾಡಿರ್ಲಿ, ಬಟ್ ಅವ್ನ್ ನಮಸ್ಕಾರ ಮಾಡ್ಬೇಕಂತ. ಅವ್ರ ಎಲ್ಲಾರ್ದು ಮುಗಿಸ್ರೊಳಗ ನಿದ್ದೆ ಹತ್ತಿರ್ತದೆ. ಸೊ ಡೋಂಟ್ ಕ್ಯಾರಿ ಥಿಂಗ್. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಿ ಬ್ಯೂಟಿಫುಲ್. ಓಕೆ, ಸೊ ವಿಶ್ ಯು ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಏನಾದ್ರೂ ಪ್ರಶ್ನೆ ಇದ್ರೆ ಯು ಕ್ಯಾನ್ ಆಲ್ವೇಸ್ ಸೆಂಡ್ ಮಿ ಎ ಮೇಲ್, ದೆನ್ ವಿ ಕ್ಯಾನ್ ಆಲ್ವೇಸ್ ಇಂಟ್ರಾಕ್ಟ್. ಓಕೆ, ನಾನು ಎಷ್ಟೋ ನನ್ನ ಗುರುಗಳಿದ್ದಾರೆ, ಕಡ್ಡಿಪುಡಿ ಸರ್ ಇದ್ದಾರೆ, ಓಕೆ, ಇಡಾಳ್ ಸರ್ ಇದ್ದಾರೆ, ಎಷ್ಟೋ ಸೀನಿಯರ್ ಪಾಂಗಿ ಸರ್ ಇದ್ದಾರೆ, ಓಕೆ, ಹರ್ಷಲ್ ಇದ್ದಾರೆ, ದೆನ್ ಭಗವತಿ ಸರ್ ಇದ್ದಾರೆ, ಮೆನಿ ಆಫ್ ಮೈ ಫ್ರೆಂಡ್ಸ್. ಥ್ಯಾಂಕ್ ಯು ಸರ್. ಹಾ ಸರ್, ರವಿಕುಮಾರ್ ಹಂಗಲ್. ರೈಟ್ ಸರ್, ರೈಟ್ ಸರ್, ಎಷ್ಟೋ ನನ್ನ ಪ್ರೀತಿಯಿಂದ, ನನ್ನ ಮೇಲೆ ಪ್ರೀತಿಯಿಂದ ಬಂದಿರೋ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನಾ ಬಟ್ ಬಹಳ ಸ್ವಲ್ಪ ಸಿಟ್ ಸಿಟ್ಲೇ ಮಾತಾಡಿದ್ನಿ ಅಂದ್ರೆ ತಲಿ ಬಹಳ ಬೇಜಾರು ಮಾಡ್ಕೋಬೇಡ್ರಿ, ಬಟ್ ಕರೆ ಹಂಗೆ ಆಗುತ್ತೆ ಸರ್. ಸರ್, ಅದೀಗ ಹಂಗೈತೆ ಸರ್ ಪರಿಸ್ಥಿತಿ ಸರ್, ಯಾಕಂದ್ರೆ ಅನುಭವಿಸ್ಬೇಕಂದ್ರೆ ಹಂಗಾಗ್ಲೇಬೇಕು ಸರ್. ಅದಾ ಸರ್, ಅದಾ ಸರ್, ಅದಾ ಸರ್. ನಿಮ್ ಮನ್ಯಾಗ ನಿಮ್ ಮಿಸ್ಸಸ್ ಸಿಟ್ ಮಾಡ್ಕೊಳ್ಳೋದು ನೆನಪು ಮಾಡ್ಕೊಂಡು ನಾನು ಮರ್ತ್ ಬಿಡಿ. ಆಲ್ರೆಡಿ ಸಿಟ್ ಬರಾತೈತಿ ಈಗ, ಅವ್ರು ಏನಂತ ಯಾವಾಗ ಹೊರ ಹೋಗ್ತೀನಿ ಅಂತ ಕೇಳತ್ತಾರ ಈಗ ಅವ್ರು. ವೆರಿ ಗುಡ್, ವೆರಿ ಗುಡ್. ರೈಟ್, ಸೊ ಪ್ಲೀಸ್ ಸರ್, ಇಟ್ಸ್ ನಾಟ್ ಯುವರ್ ಫ್ಯೂಚರ್, ಇಟ್ ಇಸ್ ಅವರ್ ಚಿಲ್ಡ್ರನ್ಸ್ ಫ್ಯೂಚರ್.
Okay, and I'll be doing a lot of programs. I did a program on happy family, how to bring up children. Okay, I'll be in touch with you. So it is our children's future. So we have to wake up, we can't sleep. So that's HR agree. ಅದು ಏನ್ ಸ್ವಾಮಿ ವಿವೇಕಾನಂದ್ರ ಏನ್ ಹೇಳಿದ್ರಲ್ಲ ಹೇಳಿ ಎದ್ದೇಳಿ ಎಚ್ಚರವಾಗಿ ಇಸ್ ದ ರೈಟ್ ಟೈಮ್ ಅದೇತಾ ಸೊ ಡೋಂಟ್ ಸ್ಟಾಪ್ ನೋ ಡೋಂಟ್ ಸ್ಲೀಪ್ ಓಕೆ ರೆಡ್ಯೂಸ್ ಯುವರ್ ಸ್ಲೀಪ್ ಬೈ ಓನ್ಲಿ 5 or 6 hours ಏನೂ ಆಗುದಿಲ್ಲ ಸಾಯ್ತಿದ್ದ ಸಾಯತೇವಿ ಸ್ವಲ್ಪ ಹೆಚ್ಚಿಗೆ ಕೆಲಸ ಮಾಡಿ ಓನ್ಲಿ ವರ್ಕ್ ನಾವು ಅದನ್ನ ಹೇಳಿದ್ನಲ್ಲ ನೋ ಮೋರ್ ಸ್ಟ್ಯಾಂಡ್ ಏಮ್ ಅಂಡ್ ಫೈರ್ ಇದನ್ನ ತಲೆಯಿಂದ ತೆಗೆದು ಬಿಡ್ರಿ ಸ್ಟ್ಯಾಂಡ್ ಮೊದಲು ಹೇಳ್ತಿದ್ರು ಅಲ್ಲೋ ನಿಂತ್ಕೋಪ ಗುರಿ ತಗೋ ಆಮೇಲೆ ಶೂಟ್ ಮಾಡಂತಿದ್ರು ಅದು ಓದ್ತೀಗ ಈಗ ಫೈರ್ 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 ಮುಂಜಾನೆ ಎದ್ಕೊಳ್ಳ ಒಟ್ ಫೈರಿಂಗ್ ಮಾಡುದ ಎಕ್ಸ್ಪೆರಿಮೆಂಟ್ ಮಾಡುದು ಸೋಲ್ತೇವಿ ಫೇಲ್ ಆಗ್ತೀವಿ ಎಲ್ಲ ಓಕೆ ಸಾರಿ ಅನ್ನೋದು ಮತ್ ಮುಂದೆ ಹೋಗುದು ಎಲ್ಲಾರು ಒಪ್ಕೋತಾರೆ ಈ ಟೈಮ್ನ ಯಾರ ಬಹಳ ದಿಮ್ಮಕ್ ಮಾಡಕತ್ತಾರ ಅಂದ್ರೆ ಏ ಕರೋನಾ ಅಂತ ಹೇಳ್ರಿ ಮುಗ್ದ ಅದಕ್ಕೆ ಕರೋನಾ ಕರೋನಾ ಕೆಲಸ ಸ್ಟಾರ್ಟ್ ಮಾಡ್ರಿ ಓಕೆ ಸೊ ಆಲ್ ದ ಬೆಸ್ಟ್ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಓಕೆ ಸರ್ ಹೆಗ್ಡಾಳ್ ಸರ್ ಯು ಕ್ಯಾನ್ ಟೇಕ್ ಓವರ್ ಲೈಕ್ ಕರಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಓಟಾಪ್ ಥ್ಯಾಂಕ್ಸ್ ನಡೀತಾ ಇದೆ ಸರ್ ಓಟಾಪ್ ಥ್ಯಾಂಕ್ಸ್ ನಡೀತಾ ಇದೆ ಇವತ್ತಿನ ಉಪನ್ಯಾಸದ ವಿಷಯ ನರ್ಚರ್ ದ ಫ್ಯೂಚರ್ ಈ ವಿಷಯವನ್ನು ಕುರಿತು ಧಾರವಾಡದ ಶ್ರೀ ಮಹೇಶ್ ಮಾರ್ಷಲ್ ರವರು ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನ ನೀಡಿದ್ದಾರೆ ಜಗತ್ತಿನ ಇಡೀ ಮಾನವ ಜನಾಂಗಕ್ಕೆ ಈ ಕರೋನಾ ಪಾಠ ಕಲಿಸಿದ ಪಾಠ ಬಹಳ ದೊಡ್ಡ ಆದ್ದರಿಂದ ನಮ್ಮ ನಾಳಿನ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಇದು ಸಕಾಲ ಈ ನಿಟ್ಟಿನಲ್ಲಿ ಶ್ರೀ ಮಹೇಶ್ ಜಿ ಮಾರ್ಷಲ್ ಮೌಲಿಕವಾದ ವಿಚಾರಗಳನ್ನ ಹತ್ತಾರು ನಿದರ್ಶನಗಳ ಮೂಲಕ ನಮಗೆ ತಿಳಿಯಪಡಿಸಿದ್ದಾರೆ ಸರ್ ತಮ್ಮ ಬಿಡುವಿಲ್ಲದ ಕಾರ್ಯದ ಒತ್ತಡದ ಮಧ್ಯೆಯೂ ಕೂಡ ನಮ್ಮೊಂದಿಗೆ ತಮ್ಮ ಒಂದೂವರೆ ಗಂಟೆಗಳ ಅಮೂಲ್ಯವಾದ ಸಮಯವನ್ನ ವಿನಿಯೋಗಿಸಿ ನಮ್ಮೊಂದಿಗೆ ಸಹಕರಿಸಿದ್ದಕ್ಕೆ ಮಹೇಶ್ ತಮಗೆ ನಮ್ಮ ಕಾಲೇಜಿನ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಹಾಗೇನೆ ಈ ಕಾರ್ಯಕ್ರಮಕ್ಕೆ ಆಶೀರ್ವದಿಸುತ್ತಿರುವ ಪರಮ ಪೂಜ್ಯರಾದ ಡಾಕ್ಟರ್ ಶಿವಮೂರ್ತಿ ಮುರುಘಾಶರಣರಿಗೂ ವಿದ್ಯಾಪೀಠದ ಕಾರ್ಯದರ್ಶಿಗಳಾದ ಪರಮಶಿವಯ್ಯನವರಿಗೂ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಶ್ರೀ ದೊರೆಸ್ವಾಮಿ ಸರ್ ಅವರಿಗೂ ಕಾಲೇಜಿನ ಪ್ರಾಚಾರ್ಯರಾದ ಕೆಸಿ ರಮೇಶ್ ಐಕ್ಯುಎಸ್ಸಿ ಸಂಚಾಲಕರಾದ ಡಾಕ್ಟರ್ ಆರ್ ವಿ ಹೆಗಡಾಳ್ ಹಾಗೂ ನಮ್ಮ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಇಷ್ಟು ಹೊತ್ತಿನವರೆಗೆ ಈ ವಿಚಾರಗಳನ್ನ ಆಲಿಸಿದಂತ ಎಲ್ಲರಿಗೂ ಕೂಡ ಮಹಾವಿದ್ಯಾಲಯದ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಎಲ್ಲರಿಗೂ ಶರಣು ಶರಣ ಮಹೇಶ್ ಜಿ ಸರ್ ಮಹೇಶ್ ಜಿ ಸರ್ ಹೇಳಿ ಆಲ್ ದ ಪಾರ್ಟಿಸಿಪೆಂಟ್ಸ್ ದೇ ಆರ್ ಆಲ್ ವೆಟ್ ಬೈ ದ ಹಲೋ ಸರ್ ಆಲ್ ದ ಪಾರ್ಟಿಸಿಪೆಂಟ್ ವೆಟ್ ಬೈ ಹಲೋ ಸರ್ ಕೇಳ್ತಾ ಇದೆ ಸರ್ ದೇ ಆರ್ ಆಲ್ ವೆಟ್ ಬೈ ಶವರ್ ಆಫ್ ಯುವರ್ ನಾಲೆಜ್ ಫುಲ್ ಟಾಕ್ಸ್ ಸರ್ ದಿಸ್ ಇಸ್ ವೆರಿ ಹೆಲ್ಪ್ಫುಲ್ ಟು ಆಲ್ ಅವರ್ ಸ್ಟೂಡೆಂಟ್ಸ್ ಅಂಡ್ ಆಲ್ ದ ಪಾರ್ಟಿಸಿಪೆಂಟ್ಸ್ ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ಎಕ್ಸ್ಟೆಂಡ್ ಮೈ ಸಿನ್ಸಿಯರ್ ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್ Thank you for all the dignitaries who have participated in this session. Right. Thank you, sir. I offer this all success to my Guruji's feet, sir. Like, that's all. It is all his grace. Okay. Thank you so much. It is your greatness, Mahesh ji. Thank you so much. It is your greatness. Thank you so much, sir. In future, we will expect so many things from you, Mahesh ji, on behalf of our institution. I am requesting you, sir. Thank you, sir.